ಓಕೆ ಸರ್, ನಾವೇನು ಮಾಡಿದ್ರೆ ಕಳೆದ ವಾರ ಬಂದ್ಬಿಟ್ಟು ಈ ಒಂದು ಫಿಫ್ತ್ ಅಲ್ಲಿ ಅಂತ ಬ್ಯಾಪ್ಟಿಸಮ್ ಅಂಡ್ ವಿಟ್ನೆಸ್ ಅಂತ ಹೋಲಿ ಸ್ಪಿರಿಟ್ ಅಂದ್ಬಿಟ್ಟು ಒಂದು ಚಾಪ್ಟರ್ ನಾವು ಓದಿದ್ದೀನಿ ಅಂದ್ರೆ, ಸೊ ಅದನ್ನ ನೋಡ್ಬೇಕಾದ್ರೆ ಮುಖ್ಯವಾಗಿ ಏನು ಹೇಳ್ತಂದ್ರೆ ಈ ಒಂದು ಈ ಹೋಲಿ ಸ್ಪಿರಿಟ್ನ ಯಾವ ರೀತಿ ನಾವು ಪಡ್ಕೊಳೋದು ಅಂತ ಏನು ಮಾಡಿದ್ರಿ, ನಾವು ಅನೇಕ ಒಂದು ವಿಚಾರಗಳು ನೋಡಿದ್ರಿ ಅದರ. ಸೊ ಅದನ್ನ ನೋಡ್ಬೇಕಾದ್ರೆ ಅಲ್ಲಿ ನಾವು ಡೀಲ್ ಮಾಡಿದ ಸಬ್ಮಿಟಿಂಗ್ ಅಂದರೆ ಪ್ರೇಯಿಂಗ್ ಫಾರ್ ದ ಹೋಲಿ ಸ್ಪಿರಿಟ್ ಅಂತ, ಪವಿತ್ರಾತ್ಮಗೋಸ್ಕರ ಏನು ಮಾಡೋದು ನಾವು ಪ್ರಾರ್ಥನೆ ಮಾಡೋದು ಅಂತಂದ್ಬಿಟ್ಟು ಅದರ. ಸೊ ಪವಿತ್ರಾತ್ಮಗೋಸ್ಕರ ಪ್ರಾರ್ಥನೆ ಮಾಡಬೇಕು ಅಂದರೆ ಏನರ್ಥ, ದೇವರೇ ನನಗೆ ಪವಿತ್ರಾತ್ಮ ಕೊಡು ಅಂತಂದ್ರೆ ದೇವ್ರು ಕೊಡ್ತಾರ? ಹಾಂ, ದೇವ್ರು ನಮಗೆ ಪವಿತ್ರಾತ್ಮ ಹೆಂಗೆ ದಯ ತಲುಪ್ತಾರೆ? ಹಾಂ, ದೇವರು ಆತನ ಪವಿತ್ರಾತ್ಮ ನಮ್ಗೆ ಹೆಂಗೆ ದಯ ತಲುಪ್ತಾರೆ? ಸರಿ, ಓಕೆನಾ? ಸೊ ಯಾರಿಗಾದ್ರು ಗೊತ್ತಿದೆಯಾ ದೇವ್ರ ಪವಿತ್ರಾತ್ಮ ನಮ್ಗೆ ಹೆಂಗೆ ದಯಪಾಲಿಸ್ತಾರೆ ಅಂತ? ಹಾಂ, ಕಳೆದ ಬಿಡ ನೋಡೋದಲ್ಲ. ಸೊ ದೇವ್ರತ್ರ ನಾವು ಪ್ರಾರ್ಥನೆ ಮಾಡೋದು ದೇವ್ರು ನಮ್ಗೆ ದಯಪಾಲಿಸ್ತಾರೆ ಅಂತಂದ್ರೆ, ಖಂಡಿತವಾಗ ದೇವ್ರು ಏನ್ ಮಾಡ್ತಾರೆ? ದಯಪಾಲಿಸ್ತಾರೆ. ಹೆಂಗೆ? ದೇವ್ರು ನಮ್ಗೆ ಏನಂತಾರೆ, ಆಕಾಶ ಏನಂತಾರೆ, ಏನೋ ತೆರ್ಬಿಟ್ಟು ನಮ್ಗೆ ಏನೋ ಸುರಿಸೋದಿಲ್ಲ. ಅದರ ಏನ್ ಮಾಡ್ತಾರೆ, ನಮ್ಗೆ ಅನುಭವಗಳ ಮುಖಾಂತರ ಏನ್ ಮಾಡ್ತಾರೆ, ನಮ್ಗೆ ನಾವು ಪವಿತ್ರಾತ್ಮದಿಂದ ಭರಿತವರಾಗೋದಕ್ಕೆ ಏನ್ ಮಾಡ್ತಾರೆ, ನಮ್ಗೆ ಅವಕಾಶಗಳನ್ನ ದೇವ್ರು ಏನ್ ಮಾಡ್ತಾರೆ, ನಮ್ಗೆ ಒದಗಿಸ್ಕೊಡ್ತಾರೆ. ಅವಕಾಶಗಳು ನಾವೇನ್ ಮಾಡ್ಬೇಕು ಇವಾಗ, ಏನ್ ಮಾಡಿ ಕ್ಲೀನಾಗಿ ಉಪಯೋಗಿಸ್ಕೊಬೇಕು ಅಂತ ನೋಡಿದ್ರೆ ಅದರ ಉದಾಹರಣೆಗೆ ಯಾವ ತರ ಅವಕಾಶಗಳು? ವೆರಿ ಗುಡ್. ಅದರ ಅರ್ಥ ನೋಡ್ಬೇಕ್ರೆ ನಮ್ಮ ಜೀವನದಲ್ಲಿ ಏನೋ ಒಂದು ತೊಂದರೆಗಳು ಬರ್ಬೇಕ್ರೆ, ಅಥವಾ ದಿನನಿತ್ಯ ನಾವು ಬಂದಂತ ಒಂದೊಂದು ಶೋಧನೆಗಳಲ್ಲಿ ನಾವು ಯಾವ ತರ ರಿಯಾಕ್ಟ್ ಆಗ್ತಿರೋ ಅದ್ರ ಮೇಲೆ ನಮ್ಗೆ ಏನಾಯ್ತಾರೆ ಅಂತ, ನಾವು ಎಷ್ಟು ಹೋಲಿ ಸ್ಪಿರಿಟ್ನ ಫಿಲ್ ಆಗಿದೆ ಅಂತ ಡಿಪೆಂಡ್ ಆಗ್ತದೆ. ಅದರ ಸದ್ಯ ನೋಡ್ಬೇಕ್ರೆ ಆ ಮೂಮೆಂಟ್ ಅಲ್ಲಿ ಯಾವ ರೀತಿ ನಾವು ಒತ್ತಿರು ವರ್ತಿಸ್ತೀರಿ ಅದ್ರ ಮೇಲೆ ಆಗ್ತಾರೆ ನಮ್ದು ಲೈಫ್ ಡಿಪೆಂಡ್. ಅದರ ಅದಕ್ಕೆ ನೋಡ್ಬೇಕ್ರೆ ನಮ್ಮ ಜೀವನದಲ್ಲಿ ಕೊಡುವಂತ ಪ್ರತಿಯೊಂದು ಒಂದು ಎಂತ ಒಂದು ಶೋಧನೆ ಆಗಲಿ ಅಥವಾ ಎಲ್ಲ ಒಂದು ಟ್ರಯಲ್ಸ್ಗಳಲ್ಲಿ ದೇವ್ರ ಎದುರು ನೋಡೋದು ಏನಂತಂದ್ರೆ ನಾವು ಯಾವ ತರ ನಾವು ರಿಯಾಕ್ಟ್ ಆಗ್ತೀರಿ ಒಂದೊಂದು ವಿಚಾರಗಳಿಗೂ ಅಂತಂದ್ಬಿಟ್ಟು ಅಂದ್ರೆ, ಸೊ ಆ ವಿಚಾರದ ಮೇಲೆ ಏನಾಗ್ತಾರೆ ನಾವು ಏನ್ ಮಾಡ್ತೀರಿ ನಮ್ಗೆ ಡಿಪೆಂಡ್ ಆಗ್ತಾರೆ. ಅದರ ಉದಾಹರಣೆಗೆ ಪ್ರಾಕ್ಟಿಕಲ್ ಆಗಿ ಕೆಲವೊಂದು ಎಕ್ಸಾಂಪಲ್ಸ್ ನೋಡಿದಲ್ಲ, ಏನ್ ನೋಡಿದ್ರಿ ಎಕ್ಸಾಂಪಲ್ಸು? ಹಾಂ, ಏನು ಎಕ್ಸಾಂಪಲ್ಸ್ ನೋಡಿದ್ರ ಪ್ರಾಕ್ಟಿಕಲ್ ಆಗಿ ಏನು ಎಕ್ಸಾಂಪಲ್ಸ್ ನೋಡಿದ್ರ? ಹಾಂ, ಬಿತ್ತುವನ ಸಾಮ್ಯದಲ್ಲಿರೋಂಥ ಎಕ್ಸಾಂಪಲ್ಸ್ ನೋಡಿದ್ರಿ ಅಲ್ವರ? ಆ ಒಂದು ದೇವರ ವಾಕ್ಯ ಬಂದ್ಬಿಟ್ಟು ನಾಲ್ಕು ವಿಧ ಅಂತ ಭೂಮಿಯಲ್ಲಿ ಅಂತ ಬಿತ್ತು ಅಂತ ಹೇಳ್ಬೇಕ್ರೆ, ಅದು ದೇವರು ಏನಂತಾರೆ ಕೊಡುವಂಥ ಅನುಭವಗಳು ಅದರ ಒಂದೇ ವಾಕ್ಯ ಹೊಡಿತೀನಿ. ಆದರೆ ಅದು ಯಾರ ಮೇಲೆ ಬಿತ್ತೋ, ಅವರು ಅದನ್ನ ಯಾವ ರೀತಿ ಸ್ವೀಕಾರ ಮಾಡಿದ್ರೋ ಅದ್ರ ಮೇಲೆ ಏನಾಗ್ತದೆ ಆ ಒಂದು ಫಲ ಡಿಪೆಂಡ್ ಆಯಿತು. ಅಂದ್ರೆ ಏನು ಫಲ ಅದು? ಅದು ಫ್ರೂಟ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಅದರ. ಸೊ ಹೇಳ್ಬೇಕಾದ್ರೆ ಫ್ರೂಟ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಅಂದ್ರೆ ದೇವರ ಒಂದು ಗುಣಗಳು ಏನು ಮಾಡೋದವ ಆ ಮೈಂಡಿನ ಬೆಳೆಸ್ಕೊಂಡು. ಕೆಲವು ಜನ ಏನು ಮಾಡ್ತಾರೆ, ವಾಕ್ಯ ಅದು ಬೀಳ್ತಾರಂಗೇನೆ ಪಕ್ಷಿ ಬಂದು ಎತ್ಕೊಂಡು ಹೋಗ್ಬಿಡ್ತಾರೆ ನಿಮ್ಗೆ, ನೀವು ವಾಕ್ಯ ಏನಾಗಲ್ಲ ಮನಸ್ಸಲ್ಲಿ ಹೋಗೋದೇ ಇಲ್ಲ ಅಲ್ವರ. ಅವಾಗ ಏನಾಗ್ತದೆ, ಈ ಕಿವಿನ ಕೇಳಿ ಆ ಕಿವಿನ ಏನ್ ಮಾಡ್ದಂಗೆ ಬಿಟ್ಟಂಗೆ ಅಂದ್ರೆ, ಇವಾಗ ನಾವು ಈ ಕಿವಿನ ಕೇಳಿ ಈ ಕಿವಿನ ಬಿಟ್ರೆ ಅದು ಮನಸ್ಸಲ್ಲೇ ಹೋಗಿಲ್ಲ ಅಂತ ಅರ್ಥ. ಇವಾಗ ಮನಸ್ಸಲ್ಲಿ ಹೋದ್ರೆ ತರ ನಾವು ಏನಾಗೋದು, ನಾವು ಫಲಗಳು ಬರೋದು. ಅದರ ಏಳು ದಿವಸಕ್ಕೆ ಹೇಳ್ತಾರೆ ಏನಂತಾರೆ, ಒಬ್ಬ ಮನುಷ್ಯ ಮಾತಾಡ್ತಾನೆ ಅಂದ್ರೆ ಹೃದಯ ತುಂಬಿ ಏನ್ ಮಾಡ್ತಾನೆ ಅವನು ಮಾತಾಡ್ತಾನೆ ಅಂತ. ಹಂಗಾರ ಬೇಕಾದ್ರೆ ವಾಕ್ಯ ಎಲ್ಲಿರ್ಬೇಕು? ಹೃದಯದಲ್ಲಿರ್ಬೇಕು. ಹೃದಯದಲ್ಲಿ ಇಲ್ಲ ಅಂದ್ರೆ ಬಾಯಿನಲ್ಲಿ ಬರೋಕೆ ಸಾಧ್ಯನೇ ಇಲ್ಲ. ಬಾಯಿನಲ್ಲಿ ಬರಲಿಲ್ಲ ಅಂತ ವ್ಯವಸ್ಥೆ ಮಾಡಿ, ನೆಕ್ಸ್ಟ್ ನಿರ್ಧಾರ ತೊಗೊಳಕ್ ಆಗ್ತದಾ? ಇವಾಗ ನಮ್ಮ ಲೈಫ್ ಏನಾದ್ರು ಸಿಚುವೇಶನ್ ಬಂದ್ಬಿಡ್ತಪ್ಪ, ಆ ಟೈಮಲ್ಲಿ ನಿರ್ಧಾರ ತೊಗೊಳಕ್ ಏನಕ್ಕಾಗಲ್ಲ ಅಂದ್ರೆ ಈ ವಾಕ್ಯ ಫಸ್ಟ್ ಆಫ್ ಆಲ್ ಎಲ್ಲಿಲ್ಲ, ಹೃದಯದಲ್ಲಿಲ್ಲ, ಮೈಂಡಿಗೆ ಹೋಗಿಲ್ಲ, ಫ್ಯಾಶ ಆಗಿಲ್ಲ ಅಲ್ವರ. ಅವಾಗ ಏನಾಗ್ತದೆ ನಮ್ಗೆ ಹೃದಯದಲ್ಲಿ ಇಲ್ಲ ಅಂತಂದ್ರೆ ಕಷ್ಟ ಆಗ್ತದೆ ಡಿಸಿಷನ್ ತೊಗೊಳಕ್ಕೆ. ಅದರ ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಇವಾಗ ರೋಡಲ್ಲಿ ಹೋಗ್ತಾ ಇರ್ತೀರಿ ಗಾಡಿಯಲ್ಲಿ, ಅಂದ್ರೆ ದಿಢೀರ್ ಅಂತ ಗಾಡಿ ಪಂಚರ್ ಆಗ್ಬಿಡ್ತಾರಪ್ಪ, ಅವರ ಪಾಕೆಟಲ್ಲಿ ದುಡ್ಡಿಲ್ಲ, ಅವಾಗ ಏನ್ ಮಾಡ್ತೀರಾ, ಏನ್ ಡಿಸಿಷನ್ ತೊಗೊಂತೀರ? ಏನು ತೊಗೊಳಲ್ವಾ ಹೇಳಿ, ನಿಮ್ಗೆ ಕೇಳ್ತದೆ ನಿಮ್ ಫ್ಯಾನ್ ಟ್ಯೂಬ್ ಕೇಳ್ತಾ ಇದ್ದೀನಿ. ಹಾ, ಇದಕ್ಕೆಲ್ಲ ಸ್ಮೈಲ್ ಕೊಡ್ತೀರಾ? ಹಾ, ಏನ್ ಮಾಡ್ತೀರಾ? ಹಾ, ಫಸ್ಟ್ ಆಪ್ಷನ್ ಏನ್ ಮಾಡ್ತೀರಾ ಹೇಳಿ? ದುಡ್ಡೇ ಇಲ್ಲ ಏನ್ ಮಾಡ್ತೀರಾ? ಅದ್ ಮಾಡ್ತೀರಾ? ನೀವೇನ್ ಮಾಡ್ತೀರಾ? ಹಾ ಅಲ್ವರ, ಫಸ್ಟ್ ಎಲ್ಲಾರ ಮಾಡೋದೇನಂದ್ರೆ ನಮ್ಮ ಹತ್ರ ಎಷ್ಟು ದುಡ್ಡು ಇದೆಯಾ ನಾನು ಏನ್ ಮಾಡೋದಕ್ಕೆ ಆ ಸಿಚುವೇಶನ್ ಹ್ಯಾಂಡ್ ಮಾಡಕ್ ನೋಡ್ತೀರಿ ಅಲ್ವರ. ಎಲ್ಲರ ಹತ್ರ ಅಟ್ಲೀಸ್ಟ್ ಬ್ಯಾಂಕ್ ಅಲ್ಲಿ ಏನ್ ಮಾಡ್ತೀರಿ, 100 ರೂಪಾಯಿನ 200 ರೂಪಾಯಿ ಏನೋ ಒಂದು ಇಟ್ಟಿರ್ತೀರಿ. ಅಯ್ಯೋ, ಅಟ್ಲೀಸ್ಟ್ ಆ ರಿಸರ್ವ್ ಅನ್ನು ಎತ್ಕೊಂಡು ಏನ್ ಮಾಡೋದ ಫಸ್ಟ್
ಇದೇ ದುಡ್ಡಲ್ಲಿ ಪಂಚರಾಕ್ಷರ ನೋಡ್ತೀರಿ ಹಂಗಾಗ್ಲ ನೆಕ್ಸ್ಟ್ ಶಂಕರ ಬ್ರದರ್ ಹೇಳ್ದಂಗೆ ಏನ್ ಮಾಡ್ತೀರಿ ಬ್ರಹ್ಮಸ್ಥಳ ಹತ್ರ ಮಾಡ್ತೀರಿ ಅಂಗಡಿಯನ್ನು ರಿಕ್ವೆಸ್ಟ್ ಮಾಡ್ಕೋತೀವಿ ಅವ್ನು ತಂದು ಕೊಡ್ತೀನಪ್ಪ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ ಅಕ್ಕಪಕ್ಕ ಬರೋಸ್ಕಲ್ಲ ಇದ್ರೆ ಕಾಂಟ್ಯಾಕ್ಟ್ ಮಾಡ್ತೀವಿ ಅವರ ಇವಾಗ ನಿರ್ಧಾರ ಹೆಂಗ್ ತಗೊಂತೀರಿ ನಮ್ಮ ಮನ್ಸು ಎಲ್ಲಿದೆ ಇವಾಗಂಗ್ರೆ ನಮ್ಮ ಮನ್ಸು ಏನಾಗಿದೆ ಯಾವ್ದೋ ಒಂದು ಮೈಂಡಲ್ಲಿ ಯಾವ್ದೋ ವಿಚಾರದಲ್ಲಿ ಫಿಕ್ಸ್ ಆಗಿದೆ ಆಟೋಮೆಟಿಕ್ ಆಗಿ ಸಿಚುವೇಶನ್ ಬಂದ ತಕ್ಷಣ ನಮ್ಮ ಮನ್ಸು ಏನಾಗ್ತಿರಿ ಇವಾಗ ಗೈಡ್ ಮಾಡ್ಬಿಡ್ತಾವಣಿ ನಮ್ಮ ಆಲೋಚನೆ ಹಿಂಗ್ ಹೋಗ್ತದೆ ಇದೇ ತರ ವಾಕ್ಯದ ಒಂದು ವಿಚಾರದಲ್ಲಿ ಇರ್ಬೇಕಾದ್ರೆ ಇದೇ ತರ ದೇವ್ರ ವಿಚಾರದಲ್ಲಿ ಕೂಡ ಇರಬೇಕು ಅವರ ಒಂದು ಸಿಚುವೇಶನ್ ಬಂತು ಅಂದ್ರೆ ಟಕ್ಕದ ಟೋಟಲ್ ಡಿಸಿಷನ್ ಹೆಂಗಿರ್ಬೇಕು ಫಸ್ಟ್ ಫಸ್ಟ್ ಆಪ್ಷನ್ ಏನು ಸೆಕೆಂಡ್ ಆಪ್ಷನ್ ಏನು ಥರ್ಡ್ ಆಪ್ಷನ್ ಏನು ಇದ್ರ ಮೇಲೆ ಡಿಪೆಂಡ್ ಆಗೋದು ಅದರ ಹೌ ಮಚ್ ಯು ಆರ್ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್ ಅರ್ಥ ಇದ್ರೆ ಹಂಗೆ ದೇವ್ರ ಪವಿತ್ರಾತ್ಮ ಕೊಡೋದು ಹೆಂಗೆ ಅಂದ್ರೆ ಅನುಭವಗಳ ಮುಖಾಂತರ ಅದಕ್ಕೆ ನಮ್ಮ ಜೀವನದಲ್ಲಿ ಬರುವಂತ ಒಂದೊಂದು ಅನುಭವಗಳನ್ನ ಯಾವ ತರ ಫೇಸ್ ಮಾಡ್ತೀವಿ ಅದ್ಮೇಲೆ ತುಂಬಾ ತುಂಬಾ ಡಿಪೆಂಡ್ ಆಗ್ತಾರೆ ಅಂದ್ರೆ ಅದೇ ಹೇಳ್ತಾರಲ್ಲ ಜ್ಞಾನ ಹೇಳ್ಬೇಕ್ರೆ ಕೀಪ್ ಯುವರ್ ಹಾರ್ಟ್ ವಿತ್ ಆಲ್ ಡಿಲಿಜೆನ್ಸ್ ಫಾರ್ ಔಟ್ ಆಫ್ ಫಿಟ್ ಆದ ಇಶ್ಯೂಸ್ ಆಫ್ ಲೈಫ್ ಅಂತ ಹೇಳ್ತಾರೆ ನಿನ್ನ ಹೃದಯನ ಪೂರ್ಣ ಜಾಗೃತತೆಯಿಂದ ನೀನು ಕಾಪಾಡಿಕೋ ಅಂದ ಒಂದು ಜೀವ ಒಂದು ಇದು ಬರ್ತದೆ ಬುಗಿಗಳು ಬರ್ತಾರೆ ಅಂತ ಅದನ್ನ ನೋಡ್ಬೇಕ್ರೆ ನಮ್ಮ ಜೀವನ ಎಲ್ಲಿ ನಿರ್ಧಾರ ಆಗಿರೋದ ಮನ್ಸ್ ಮೇಲೆ ನಮ್ಮ ಮನ್ಸನ್ನ ಯಾವ್ದ್ಮೇಲೆ ಇದು ಫಿಕ್ಸ್ ಮಾಡಿರ್ತಾರೋ ಅದ್ರ ಮೇಲೆ ಏನಾಗ್ತಾರೆ ನಮ್ಮ ಜೀವನ ಅಂದ್ರೆ ಮೂರತ್ತು ಇವಾಗ ನೀವು ಕೇಳಂತ ಕ್ವಶನ್ಸ್ ಗಳಿಗೆ ನೀವೇನು ಉತ್ತರ ಕೊಡೋಕ್ಕಾಗಿಲ್ಲ ಫಸ್ಟ್ ಏನಂದ್ರೆ ಒಂದು ಭಯ ಅಲ್ವರ ಎರಡನೇ ತಪ್ಪಾಗಿ ಎಲ್ಲ ಬಿಡ್ತೀರಾ ಅಂತ ಅಂದ್ಬಿಟ್ಟದ್ರ ಇದೆಲ್ಲ ಒಂದು ಸಹಜ ಅಂದ್ರ ಅದ್ರ ಮೂರನೇದು ಇರ್ತದೆ ಜಿನೈನ್ ರೀಸನ್ ಏನಾದ್ರು ಗೊತ್ತೇ ಇಲ್ಲ ಅಂದ್ರೆ ಯಾಕೆ ಗೊತ್ತಿಲ್ಲ ಅಂದ್ರೆ ಮನ್ಸಲ್ಲಿ ಏನಾಗಿಲ್ಲ ಇಲ್ಲ ಅಂತ ಅಂದ್ರೆ ಮನ್ಸಲ್ಲಿ ಏನ್ ಮಾಡ್ತೀರಿ ತಕ್ಕಂತ ಬಂದ್ಬಿಡ್ತಾರೆ ಇವಾಗ ಸಿಸ್ಟರ್ ಸ್ವಲ್ಪ ಧೈರ್ಯ ಜಾಸ್ತಿ ಅದ್ರ ಅದಕ್ಕೆ ಏನ್ ಮಾಡ್ತಾರೆ ಹೇಳ್ತಾರೆ ಇನ್ ಮಿಗ್ದವ್ರು ಗೊತ್ತಿದ್ದಾರೆ ಅದೇನ್ ಮಾಡೋಕ್ಕಾಗಲ್ಲ ಹೇಳೋದಿಕ್ಕೆ ಆಗಲ್ಲ ಎನಿವೆ ಫೈನ್ ಅಲ್ವರ ಶಂಕರ್ ಬ್ರದರ್ ಟಸ್ ಪರ್ಸನ್ ಹೇಳ್ಬಿಡ್ತಾರೆ ಅಲ್ವರ ಆತರ ಒಬ್ಬರಿಗೂ ಒಂಥರ ಭಯ ಆದ್ರೆ ಇದೇನ್ ಮಾಡ್ಬೇಕು ಇವಾಗ ನಾವು ಓವರ್ಕಮ್ ಮಾಡ್ಬೇಕು ಓಕೆ ಫೈನ್ ಅದಕ್ಕೆ ಏನ್ ಮಾಡಿದ್ರೆ ನಾವು ಲಾಸ್ಟ್ ವೀಕ್ ಏನ್ ಮಾಡಿದ್ವಿ ಈ ತರ ನೋಡಿದ್ರೆ ಅಲ್ವರ ಅದಕ್ಕೆ ಮತ್ತೆ 25ನೇ ಅದ್ರಲ್ಲಿ ಹೇಳ್ತಾರಲ್ಲ ದ ವೈಸ್ ವರ್ಜಿನ್ಸ್ ಅಂಡ್ ಫುಲ್ ಇಸ್ ವರ್ಜಿನ್ಸ್ ಅಲ್ವರ ಆ ಬುದ್ಧಿ ಇಲ್ದಿರಂತ ಕನ್ಯೆಗಳಿಗೆ ಏನ್ ಹೇಳ್ತಾ ಇದ್ರೆ ನೀವು ಮಾರ್ಕೆಟ್ ಅಲ್ಲಿ ಮಾಡಿ ಹೋಗ್ಬಿಟ್ಟ ಎಣ್ಣೆನ ಕೊಂಡ್ಕೊಳ್ಳಿ ಯಾರ ಕೊಂಡ್ಕೊಳ್ಳಿ ಯಾರು ಮಾಡ್ತಾರ ಅವ್ರ ಹತ್ರ ಕೊಂಡ್ಕೊಳ್ಳಿ ಹಂಗ್ರೆ ಹೋಲಿಸ್ಬಿಟ್ಟು ಯಾರು ಮಾಡ್ತಾರೆ ತಂದೆಯ ದೇವರು ಮಾಡ್ತಾರ ಹೋಲಿಸ್ಬಿಟ್ನ ಹಂಗನೇ ಅರ್ಥ ನಾವೇನೋ ಬಿಟ್ಕೊಡ್ಬೇಕು ಖರ್ಚು ಮಾಡಬೇಕು ಅದರ ಅದೇ ಹೇಳ್ಬೇಕು ಕಷ್ಟ ಪಡಬೇಕು ಅಲ್ವರ ನಮ್ ಕಷ್ಟ ಆಗ್ಬೇಕು ಕೆಲವು ವಿಚಾರ ಮಾಡೋದಲ್ಲಿ ಆ ಕಷ್ಟ ಆದವಾಗ ಏನ್ ಮಾಡೋದು ನಾವು ಖರ್ಚು ಮಾಡದಂತ ಲೆಕ್ಕ ಕರೆಕ್ಟಾ ಇವಾಗ ನಾವು ಏನೋ ಒಂದು ವಸ್ತು ತಗೊಂಬೇಕಾದ್ರೆ ನಮ್ಮ ದುಡ್ಡು ಇರೋದ ನಾವು ಬಿಟ್ಕೊಡ್ತೀವಿ ಇವ್ನಿಂಗ್ ನನಗೆ ಕಷ್ಟ ಆಗ್ಬೇಕು ಕಷ್ಟನೇ ಆಗೋದು ಇವಾಗ ನಾವೇನೋ ತಗೊಬೇಕು ಅಂದ್ರೆ ಏನಾಗ್ತದೆ ನಮ್ಗೆ ದುಡ್ಡು ಇದೆ ಅಂದ್ಬಿಟ್ಟು ಧಾರಾಳ ಏನ್ ಮಾಡಕ್ ಹೋಗಲ್ಲ ಯಾರಲ್ಲ ಇವಾಗ ದುಡ್ಡು ಕೊಡ್ಬೇಕು ಅಂದ್ರೆ ಎಲ್ಲರಿಗೂ ಇವಾಗ ಕಷ್ಟನೇ ಆದ್ರೆ ಕಷ್ಟನ ನಾವು ಕ್ರಿಸ್ತನ ಸರ್ ತಗೊಂಡಾವಾಗ ಅದೇನಾಗ್ತಾರೆ ಅವಾಗ ಅಷ್ಟು ಮಟ್ಟಿಗೆ ನಾನೇನ್ ಮಾಡ್ತಾ ಇದ್ದೀನಿ ನನ್ನ ನಾನೇ ಏನಂತಾರೆ ಅಲ್ಲಿ ಬಿಟ್ಕೊಡ್ತಾ ಇದ್ದೀನಿ ಅಂದ್ರೆ ಡಿನೈಯಿಂಗ್ ಯುವರ್ ಸೆಲ್ಫ್ ಅಂದ್ರೆ ತನ್ನ ತಾನೇ ನಿರಾಕರಿಸೋದು ಅಷ್ಟು ಒಂದು ಲೆವೆಲ್ಗೆ ಏನ್ ಮಾಡ್ತಾರೆ ದೇವ್ರು ನಮ್ಗೆ ಇವಾಗ ಒಂದು ಹೋಲಿಸ್ಬಿಟ್ಟು ನಮ್ಗೆ ದಾನ ಮಾಡ್ತಾರೆ ಅರ್ಥ ಸೊ ಇದನ್ನ ಏನ್ ಮಾಡಿದ್ವಿ ನಾವು ಕಳೆದ ವಾರ ನೋಡ್ತಿದ್ರ ಈ ವಾರದ ಒಂದು ಮುಖ್ಯವಾದ ಅಂಶಕ್ಕೆ ನಾವೇನ್ ಮಾಡೋಣ ಬರೋದ ಅಂದ್ರೆ ಏನಂದ್ರೆ ಇಂಗ್ಲಿಷ್ ಅಲ್ಲಿ ಪೇಜ್ ನಂಬರ್ 226 ಬಿಗಿನಿಂಗ್ ಕನ್ನಡದಲ್ಲಿ ಏನ್ ಬರ್ತಾರೆ ನಿಂತೀರಿ ಅದ್ ಹೆಡ್ಡಿಂಗ್ ಏನಂದ್ರೆ ದ ವಿಟ್ನೆಸ್ ಆಫ್ ದ ಹೋಲಿ ಸ್ಪಿರಿಟ್ ಅಂತ ಹೇಳ್ತಾರೆ ಅಂದ್ರ ಪವಿತ್ರ ಆತ್ಮನ ಸಾಕ್ಷಿ ಅಂತ ಅಂದ್ಬಿಟ್ಟು ಅಂದ್ರ ಇಲ್ಲಿ ಕಾಣ ಸಿಕ್ತಾ 160 ಅಂದ್ರ ಸಿಕ್ತ ಬಲಜೆ ನೀವು ಕಾಣ ಹೋಗ್ತೀರಾ ತಮಿಳು ಹೋಗ್ತೀರಾ ಸರಿ ಓಕೆ ಆಯ್ತು ಓದ್ತಾರೆ ನೀವು ಕೇಳಿಸ್ಕೊಳ್ಳಿ ಕಾಣ ಅರ್ಥ ಆಗ್ತಾ ಅಲ್ಲ ಸರಿ ಓಕೆ ಓದ್ರಿ ನೀವು ಕಾಣೋಣ ಪವಿತ್ರಾತ್ಮನ ಸಾಕ್ಷಿ ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ನೀಡುತ್ತಾನೆ ಅದರ ರೋಮಾಪುರದಲ್ಲಿ 8:16 ಅದರ ಅರ್ಥ ನೋಡ್ಬೇಕ್ರೆ ನಾವು ದೇವರ ಮಕ್ಕಳಾಗಿದ್ದೀವಿ ಅಂತ ಅಂದ್ಬಿಟ್ಟು ನಮ್ಗೆ ಸಾಕ್ಷಿ ಕೊಡೋದು ಯಾರಂತ ಇವಾಗ ಯಾರು ಪವಿತ್ರ ಆತ್ಮ ಅಂತಂದ್ಬಿಟ್ಟು ಅಂದ್ರೆ ಇವಾಗ ದೇವ್ರ ಮಕ್ಕಳನ್ನೇನು ದೇವ್ರ ಮಕ್ಕಳನ್ನ ಯಾರು ಈ ಒಂದು ಕಾಂಟೆಸ್ಟ್ ಹೇಳ್ಬೇಕು ಈ ವಚನ ಪ್ರಕಾರ ಹೇಳ್ಬೇಕ್ರೆ ದೇವ್ರ ಮಕ್ಕಳಂದ್ರೆ ಯಾರು ಅಂತ ನೋಡ್ಬೇಕ್ರೆ ಆಕ್ಚುಲಿ ಹೇಳೋದು ಇಲ್ಲಿ ಯಾರ ಬಗ್ಗೆ ಅಂದ್ರೆ ಒಂದು ದೇವ್ರ ಹಾಕೊಂಡಂತ ಒಂದು ಸಭೆ ಬಗ್ಗೆ ಏನ್ ಮಾಡೋದು ಮುಖ್ಯವಾಗಿ ಹೇಳೋದು ಅಲ್ವರ ಯಾರು ಅಂತಂದ್ರೆ ಲಿಟಲ್ ಫ್ಲಾಕ್ ಅಂದ್ರ 144,000 ಯಾಕಂದ್ರೆ ರೋಮನ್ಸ್ 8 ಚಾಪ್ಟರ್ ಅಲ್ಲಿ ಈ ಡೀಲ್ ಮಾಡ್ತಾ ಇರೋದೇ ಈ ಗ್ರೂಪ್ ಆಫ್ ಪೀಪಲ್ ಬಗ್ಗೆ ನೋಡಿ ರೋಮನ್ಸ್ 8 ಚಾಪ್ಟರ್ ಅಲ್ಲಿ ವರ್ಷ 20 ನೋಡಿತೀರಿ ಈ ದೇವರ ಮಕ್ಕಳು ಹೇಳ್ತಾರೆ ಪ್ರತ್ಯಕ್ಷ ಆಗದ್ನ ಲೋಕವು ತುಂಬಾ ಇಲ್ಲ ಲೋಕವು ತುಂಬಾ ಬಹು ಲವಲವಿಕೆಯನ್ನು ಎದುರು ನೋಡ್ತಾರೆ ಅಂತ ಹೇಳ್ತಾರೆ ಎಷ್ಟು ವಚನ ಅಂದ್ರೆ 19 ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ದೇವರ ಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾಗಿತ್ತೆಂದು ಜಗತ್ತು ಎದುರು ನೋಡ್ತಾ ಇದೆ ಅಂತ ಜಗತ್ತಿಗೆ ದೇವರ ಪುತ್ರ ಬಗ್ಗೆ ಯಾರು ಗೊತ್ತು ಇವ್ರ ಪುತ್ರ ಮಹಿಮೆ ಒಂದದ್ನ ಅಂದೇನು 144,000 ಈ ಒಂದು ಲೋಕದಲ್ಲಿ ಇರೋಂತ ಒಂದು ಓಟನ ಮುಗಿಸಿ ಎಂತಾರೆ ದೇವರ ಸಂಕಟದಲ್ಲಿ ಮಹಿಮೆಯಲ್ಲಿ ಸೇರೋದನ್ನ ಲೋಕದವ್ರು ಏನ್ ಮಾಡ್ತಾರೆ ಎದುರು ನೋಡ್ತಾ ಇದ್ದಾರೆ ಅಂದ್ರೆ ಲೋಕಕ್ಕೆ ಇವ್ರ ಬಗ್ಗೆ ಗೊತ್ತಾ ಅಂತಂದ್ರೆ
ಲೋಕಕ್ಕೆ ಈ ದೇವ್ರ ಮಕ್ಕಳ ಬಗ್ಗೆ ಲ್ಯಾಕ್ ಅಂಡ್ 44,000 ಬಗ್ಗೆ ನಿಜವಾಗ ಏನಿಲ್ಲ ಗೊತ್ತಿಲ್ಲ. ಆದ್ರೆ ಒಂದು ನಿರೀಕ್ಷೆ ಇದೆ. ಏನ್ ನಿರೀಕ್ಷೆ? ಯಾವ್ದೋ ಒಂದು ಕಾಲದಲ್ಲಿ ಏನಾಗ್ತದೆ, ಒಂದು ಒಳ್ಳೆ ಕಾಲ ಬರ್ತದೆ ಅಂತ ನಿರೀಕ್ಷೆ ಇದೆ ಅಷ್ಟೇ ಅಲ್ಲರ. ಅದು ಆ ನಿರೀಕ್ಷೆ ಯಾವಾಗ ಬರ್ತದೆ ದೇವ್ರ ಯೋಜನೆ ಪಕ್ಕದ ಲೆಕ್ಕ ಕೊಂಡ್ರೆ ಆಫ್ಟರ್ ದ ಕಂಪ್ಲೀಷನ್ ಆಫ್ ದ ಚರ್ಚ್. ಆವಾಗ ಭೂಲೋಕದಲ್ಲಿ ಏನಾಗೋದು, ಕಣ್ಣು ಕಾಣಿಸ್ತಾ ರೀತಿಯಲ್ಲಿ ಸಮಾಜ ರಾಜ ಸ್ಥಾಪನೆ ಆಗೋದು. ಆವಾಗ ಏನಾಗುತ್ತೆ, ಎಲ್ಲಾ ಜನಗಳಿಗೂ ರಕ್ಷಣೆ ಬರೋದು. ಅಲ್ಲ, ಇದನ್ನ ಏನ್ ಮಾಡ್ತಾ ಇದಾರೆ ಲೋಕ ಜನಗಳು, ಇದು ನೋಡಿದಾಗ ಇಲ್ಲಿ ಹೇಳ್ಬೇಕಾದ್ರೆ ಕರೆಕ್ಟ್ ಆಗಿ ಇದು ಯಾರ ಬಗ್ಗೆ ಹೇಳಿದ್ರೆ, ದಿಸ್ ಇಸ್ ಪ್ಯೂರ್ಲಿ ಟೆಲಿಂಗ್ ಅಬೌಟ್ ಲ್ಯಾಕ್ ಅಂಡ್ 40,000 ಅಲ್ವರ. ಮೊದಲು ಹೇಳೋದು ಯಾರಿಗೆ, ಇದು 144,000 ಜನಕ್ಕೆ. ಹಂಗಾರೆ ನೋಡ್ಬೇಕ್ರೆ, ಇವಾಗ ನಾವು ದೇವ್ರ ಪುತ್ರ ಆಗಿದ್ದೀರ ಇಲ್ಲೋ, ಅಂದ್ರೆ ನಾವು ದೇವ್ರ ಸಭೆಗೆ ಸೇರಿದ್ದಿರಲಿಲ್ಲ ಅಂತಂದ್ಬಿಟ್ಟು ನಮ್ಗೆ ಸಾಕ್ಷಿ ಕೊಡೋದು ಯಾರಂತ ಇವಾಗ, ಪವಿತ್ರಾತ್ಮ ಅಲ್ವರ. ನೋಡ್ಬೇಕ್ರೆ ಅಕ್ಕಪಕ್ಕದವ್ರು ಸಾಕ್ಷಿ ಕೊಡ್ಬೇಕಾ ಅಂದ್ರೆ ಅದೆಲ್ಲ ಸೆಕೆಂಡ್ರಿ ಅಲ್ವರ. ಆಮೇಲೆ ಲೋಕದಲ್ಲಿ ಇಂಥ ಸಭೆಯಲ್ಲಿ ಇಂಥ ಬೇರೆ ಮಕ್ಕಳಿಗೆ ನಮ್ಮ ಸಾಕ್ಷಿ ಕೊಡ್ಬೇಕಾ, ನಮ್ಮ ಫ್ರೆಂಡ್ಸ್ ರಿಲೇಟಿವ್ ಸಾಕ್ಷಿ ಕೊಡ್ಬೇಕಂದ್ರೆ ಇದೆಲ್ಲ ಏನಂತಾರೆ ಲಾಸ್ಟ್. ಯಾಕಂದ್ರೆ ಇದೇ ತರ ಆಂಗಲ್ ನಾವು ಯೇಸು ಕೃಷ್ಣ ಜೀವನದಲ್ಲಿ ಥಿಂಕ್ ಮಾಡ್ಬಿಟ್ಟಂದ್ರೆ ಯೇಸು ಕೃಷ್ಣ ಬಗ್ಗೆ ಯಾರು ಒಳ್ಳೆ ಸಾಕ್ಷಿ ಕೊಟ್ಟಿಲ್ಲ ಬಿಟ್ರಿ. ಅವ್ರ ಜೊತೆಗೆ ಇದಂತ 11 ಜನ ಅಪಸರಿಸ್ಬಿಟ್ರೆ ಯಾರೋ ಒಳ್ಳೆ ಸಾಕ್ಷಿ ಕೊಟ್ರ ಅಂದ್ರೆ ಏನಂತಾರೆ, ಯಾರೋ ಕೊಡ್ಲ. ಕೊನೆ ಇವ್ರು ಏನ್ ಮಾಡ್ತಾರೆ, ರೋಡ್ ಬಿಟ್ಬಿಡ್ತಾರೆ, ಅಲ್ಲಪ್ಪ ಇಸ್ರೇಲ್ ನ ರಕ್ಷಣೆ ಮಾಡೋಂತ ಇವ್ರೇ ಅಂತ ತಿಳ್ಕೊಂಡಿದ್ರೆ ಇವ್ರು ನೋಡಿ ಇವ್ರು ಹೋಗ್ಬಿಟ್ರಲ್ಲ ಅಂದ್ಬಿಟ್ಟು ಕೆಲವು ಇವ್ರೇ ಏನಾಗ್ತಾರೆ ಡೌಟ್ ಬರ್ತಾರೆ. ಅಂದ್ರೆ ಹಂಗ ನೋಡ್ಬೇಕ್ರೆ ಯೇಸು ಕೃಷ್ಣ ಬಗ್ಗೆ ಆ ಕಾಲದಲ್ಲಿ ಅಂತ ಅವರು ಇಂಟ್ರೆಸ್ಟ್ ಆಗ್ಲಿ, ಅದರ ಬಂಧು ಬಳಗದವರಾಗ್ಲಿ, ಅದರ ನೆರೆಹೊರೆಯವರಾಗ್ಲಿ, ಅದರ ಜೊತೆಗಿದ್ದವ್ರು ಅಪೋಸಿಸ್ ಬಿಟ್ರೆ ಯಾರೇ ಮಾಡಕ್ಕಲ್ಲ ಒಳ್ಳೆ ಸಾಕ್ಷಿನ. ಹಂಗಿರ್ಬೇಕ್ರೆ ಯೇಸು ಕ್ರಿಸ್ತನ ಅಂದ್ರೆ ದೇವ್ರ ಮಗ್ಳಾಗಿಲ್ವಾ, ಅವ್ರ ತರ ನಮ್ಗೆಲ್ಲದಕ್ಕಿಂತ ಒಂದು ಶಿರಸ್ಸು. ಅಂದ್ರೆ ಹಂಗ್ರೆ ಅವ್ರ ಜೀವಿತಲ್ಲಿ ಹೆಂಗಿತ್ತು, ಹಂಗಾಗಿ ನಮ್ಮ ಜೀವಿತಲ್ಲಿ ಹೆಂಗಿರ್ಬೇಕು ಅಂತ ಮಾಡೋಣ. ಇವಾಗ ನಮ್ಗೆ ಅಂದ್ರೆ ಏನ್ ಸಾಕ್ಷಿ ಇದ್ರು ನೋಡ್ಬೇಕು ದೇವ್ರ ಹತ್ರ. ನಾವು ಕರೆಕ್ಟ್ ಆಗಿ ಓಟ ಓಡ್ತಾ ಇದ್ರಲ್ಲ, ನಾವು ಓಡೋಂತ ಓಟದಲ್ಲಿ ನಂಗೆ ಕೀಟ ಸಿಗ್ತಾ ರೀತಿಲಿ ಓಡ್ತಾ ಇದ್ದೀನಿ ಇಲ್ಲ ಅಂದ್ಬಿಟ್ಟು ಪರೀಕ್ಷೆ ಮಾಡೋದಕ್ಕೆ ಅಂತಾರೆ. ಒಂದು 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 ಬ್ಯೂಟಿಫುಲ್ ಪಾಯಿಂಟ್ ಏನ್ ಮಾಡ್ತಾರೆ ಬಿಡ್ತಾರೆ, ಅಸಲು ಹೇಳ್ತಾರೆ ಇದನ್ನ ಓದೋಣ ಅಂತೀನಿ, ಓದಿಂತೀನಿ. ಹಾ, ಇದಕ್ಕಿಂತಲೂ ಕೆಲವೊಂದು ಸಿದ್ಧಾಂತಗಳು ದೇವ ಜನರಿಗೆ ಬಹಳ ಮುಖ್ಯವಲ್ಲ, ಯಾಕೆಂದರೆ ಅವರು ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯನ್ನು ಗಣನೀಯವಾಗಿ ಹೊಂದಿಕೊಂಡಿದ್ದಾರೆ. ಅವರಲ್ಲಿ ದೇವರಾತ್ಮನ ಸಾಕ್ಷಿಯ ಕೊರತೆ ಇರುವುದಾದರೆ ಅವರು ದೇವರ ಕುಟುಂಬಕ್ಕೆ ಪೂರ್ಣವಾಗಿ ಪಡಕೊಂಡವರಾಗಿದ್ದೇವೆಂಬ ವಿಶ್ವಾಸದ ಖಾತರಿಯನ್ನು ಹೊಂದಿಕೊಳ್ಳುವುದಾದರೂ ಹೇಗೆ? ನೋಡ್ತಾ ಅದೇ ನೋಡ್ಬೇಕ್ರೆ, ಈ ಒಂದು ಸಾಕ್ಷಿಯ ನಮ್ಮಲ್ಲಿಲ್ಲ ಅಂತಂದ್ರೆ ನಾವ್ ಹೆಂಗೆ ದೇವರಿಗೆ ಯೋಗ್ಯರಾಗಿದ್ದೀನಿ ಕ್ರೆಡಿಟ್ ಸಾಧ್ಯ? ಅದೇ ನೋಡ್ಬೇಕ್ರೆ ಎಲ್ಲದಕ್ಕಿಂತ ಒಂದು ಪ್ರಮುಖವಾಗಿರುವಂತ ಇಂಪಾರ್ಟೆನ್ಸ್ ಏನಂತಾರೆ, ಚಿಕ್ಕ ಇಂಡಲ್ಲಿ ಓಟ್ ಕೊಡ್ತಾರಂತ ನಮ್ಮೆಲ್ಲರಿಗೂ ಇದೇ ಒಂದು ಇಂಪಾರ್ಟೆನ್ಸ್ ಅಂತ ಹೇಳ್ತಂದ್ರೆ, ನಾನ್ ದೇವ್ರ ದೃಷ್ಟಿ ಹೆಂಗಿದ್ದೀನಿ ಅಂತ ಲೆಕ್ಕ ಹಾಕೊಂಡ್ರೆ ದಿಸ್ ದ ಫೋರ್ ಮೋಸ್ಟ್ ಥಿಂಗ್. ಎಲ್ಲರೂ ನನ್ನ ನಾನೇ ಮಾಡೋದು ಫಸ್ಟ್ ಸ್ಕ್ರೂಟಿನೈಸ್ ಮಾಡ್ಕೊಂಡು ನಾನು ಚೆಕ್ ಮಾಡ್ಬೇಕು ಬೇರೆಯವ್ರಿಗೆ ಬೋಧನೆ ಮಾಡೋದೆಲ್ಲ. ನೆಕ್ಸ್ಟ್ ಅದರ ಏನಂತಾರೆ, ಫಸ್ಟ್ ನಾನ್ ಜೀವಿತದಲ್ಲಿ ನಾನು ಹೆಂಗಿದ್ದೀನಿ ಅಂತಂದ್ಬಿಟ್ಟು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್, ಆಮೇಲೆ ಆದ ಕಾರಣ ನೀನ ಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪರೋಕ್ಷಿಸಿಕೊಂಡು ದೇಹವನ್ನು ತಿಳಿ ನೀರಿನಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿಯೂ ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ ಎಂದು ಬರೆದಿದೆ. ಆದರೆ ಹೆಚ್ಚಿನವರಿಗೆ ಪವಿತ್ರಾತ್ಮನ ಸಾಕ್ಷಿ ಎಂಬುದರ ಬಗ್ಗೆ ಅಥವಾ ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ನಿರೀಕ್ಷಿಸಬಹುದಾದ ಆತ್ಮನ ಸಾಕ್ಷಿಗಳ ಅಂಶಗಳಾದರೂ ಏನು ಎಂಬುದರ ಬಗ್ಗೆ ಯಾವ ರೀತಿಯ ಕಲ್ಪನೆಯಾಗಲಿ ಸ್ವಲ್ಪವಾದರೂ ಇಲ್ಲ. ಅಲ್ವರ ಹೇಳ್ತಾರೆ, ಅಲ್ಲಿ ಹೇಳ್ತಾರೆ ನಾವು ಮನಸ್ಸಾಕ್ಷಿ ಏನಾಗಿರ್ಬೇಕಂತ ಫಸ್ಟ್ ಶುದ್ಧವಾಗಿರ್ಬೇಕು. ಅವಾಗ ನಾವು ದೇವರತ್ರಕ್ಕೆ ಏನ್ ಮಾಡಕ್ಕೆ ಧೈರ್ಯವಾಗಿ ಅಪ್ರೋಚ್ ಮಾಡಕ್ ಸಾಧ್ಯ ಅಂತ ಹೇಳ್ತಾರೆ. ಅಲ್ವರ ಕೆಲವು ಜನಕ್ಕೆ ಏನಾಗಿರಲ್ಲ, ಇದು ಫಸ್ಟ್ ಆಫ್ ಆಲ್ ಇದು ಒಂದು ಅರ್ಥನೂ ಗೊತ್ತಿರಲ್ಲ, ಇದು ಕಾನ್ಫಿಡೆನ್ಸ್ ಇರೋದಿಲ್ಲ, ಇದೇ ಅಂದ್ರೆ ಮಿಸ್ಗೈಡ್ ಆಗ್ತಾ ಇರ್ತದೆ. ಅಲ್ವರ ಆ ಮಿಸ್ಗೈಡ್ ಆಗ್ತಿರೋದ್ರಿಂದ ಇವರು ದೇವ್ರ ಹತ್ರ ಹೆಂಗಿದ್ರೆ ದೇವ್ರಿಗೂ ಇವ್ರಿಗೂ ಯಾವ್ತರ ಒಂದು ಸಂಬಂಧ ಇದೆ ಅಂತಂದ್ಬಿಟ್ಟು ಅದು ಕೂಡ ಏನಾಗಿಲ್ಲ, ಕ್ಲಿಯರ್ ಪಿಕ್ಚರ್ ಇಲ್ಲ, ಗೊತ್ತಿರಲ್ಲ ಅಂತ. ಹಂಗ್ರೆ ಬಗ್ಗೆ ಇದು ನಾವು ಕ್ಲಿಯರ್ ಆಗಿ ತಿಳ್ಕೊಳೋದು ತುಂಬಾ ಇಂಪಾರ್ಟೆಂಟ್. ಏನ್ ಸರ್ ಇರ್ಬೇಕು, ಸರಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿಂತೀನಿ. ಆದುದರಿಂದ ಉದ್ಭವಿಸುವ ಪ್ರಶ್ನೆಗಳು ಬಹು ಮಹತ್ವದ್ದಾಗಿವೆ. ತಂದೆ ದೇವರೊಂದಿಗೆ ನಮ್ಮ ಪ್ರಾಯಶ್ಚಿತ ಸಂಧಾನದ ಬಗ್ಗೆ, ನಾವು ಈ ತಂದೆಯ ಮಕ್ಕಳಾಗಿದ್ದೇವೆಂಬ ಬಗ್ಗೆ, ದೈವಿಕ ಅನುಗ್ರಹದಿಂದ ದೇವರು ಆತನನ್ನು ಪ್ರೀತಿಸುವವರಿಗಾಗಿ ಕಾದಿರಿಸಿದ ಭವ್ಯವಾದ ಸಂಗತಿಗಳಿಗೆ ನಾವು ಸಿದ್ಧರಾಗುತ್ತಿದ್ದೇವೆಂಬ ಬಗ್ಗೆ ಆತ್ಮವು ಹೇಗೆ ಸಾಕ್ಷಿಯಾಗುತ್ತದೆ? ಮತ್ತು ಮಿಲಿಯಾಂತರ ಯುಗದಲ್ಲಿ ಕ್ರಿಸ್ತನೊಂದಿಗೆ ಯಾರು ಬಾಧ್ಯಸ್ಥರಾಗುವರು ಎಂಬ ಪ್ರಶ್ನೆಗಳು. ಪವಿತ್ರಾತ್ಮನ ಸಾಕ್ಷಿ ಎಂದರೆ ಏನು? ತಿಳಿಯದ ಕ್ರೈಸ್ತರು ಇತರ ಸಂಗತಿಗಳ ಬಗ್ಗೆ ಸಾಮಾನ್ಯವಾಗಿ ಹೆಚ್ಚಾಗಿ ಗಲಿಬಿಲಿಗೊಂಡಿರುತ್ತಾರೆ. ಆತ್ಮನ ಸಾಕ್ಷಿಯ ಬಗ್ಗೆ ಅವರು ತಿಳಿಯದಿರುವ ಕಾರಣ ಕರ್ತನ ಜನರಲ್ಲಿ ಉತ್ತಮರಾದ ಹಲವರು ಇದನ್ನು ತಾವು ಹೊಂದಿದ್ದೇವೆ ಅಥವಾ ಇಲ್ಲ ಎಂಬುದನ್ನು ಅರಿಕೆ ಮಾಡಬೇಕು. ಅದೇ ಎಷ್ಟೋ ಜನಗಳಿಗೆ ಇದು ಸಾಕ್ಷಿಯನ್ನು ಯಾವ ತರ ಕೊಡ್ತಾರೆ ಅಂತ ಪಾಯಿಂಟೇ ಗೊತ್ತಿರಲ್ಲ. ಅದೇ ನೋಡ್ಬೇಕ್ರೆ ಇವರು ಒಂದು ದೇವರತ್ತಿರುವಂತ ಸಂಬಂಧ
ಯಾವ ರೀತಿಲಿ ಇದೆ ಅಂತ ಕೂಡ ಏನ್ ಮಾಡಕ್ಕಾಗಲ್ಲ ಅವ್ರಿಗೆ. ಅದನ್ನ ಅದು ಸ್ಕ್ರೂಟನೈಸ್ ಮಾಡಿ ಇದು ಕರೆಕ್ಟ್ ಆಗಿ ಇದೆ ಅಂತ ಅಂದ್ಬಿಟ್ಟು ಅವ್ರು ಏನ್ ಮಾಡ್ಕೊಳಂಗಲ್ಲ, ಆ ಒಂದು ಪರಿಜ್ಞಾನನೇ ಇರಲ್ವ ಅಂತಂದ ಹೇಳ್ತಾರೆ. ಅದರ ಯಾಕೆಂತಂದ್ರೆ ಇದು ನಾವು ದೇವರು ಒಂದು ಸಭೆಗೆ ಸೇರಲ್ಪಟ್ಟಿದ್ದೀರ ಅಂದ್ಬಿಟ್ಟು ಒಂದ್ ಹೇಳ್ತಾರೆ. ಅದು ತುಂಬಾ ಮುಖ್ಯವಾಗಿರೋ ಒಂದು ಪಾಯಿಂಟ್ ಅಂತ ಹೇಳ್ತಾರೆ. ನಮ್ದೇನ್ ಹೇಳ್ತಾರೆ ನೆಕ್ಸ್ಟ್ ಪಾಯಿಂಟ್, ಜ್ಞಾನಕ್ಕಿಂತ ಮಿಗಿಲಾದ ಪೂರ್ಣವಾದ ಭರವಸೆಯುಳ್ಳವರು ತಮಗೆ ಆತ್ಮನ ಸಾಕ್ಷಿ ಉಂಟೆಂದು ಹಕ್ಕಿನಿಂದ ಹೇಳಿಕೊಳ್ಳುತ್ತಾರೆ. ಅಂದ್ರೆ ಪೂರ್ಣ ಸ್ವಲ್ಪ ಜನ ಯಾವ ತರ ಹಕ್ಕಿನ ಹೇಳ್ಕೊಂತಾರೆ, ಅಯ್ಯೋ ದೇವರು ಒಂದು ಪವಿತ್ರ ಆತ್ಮನ ಸಾಕ್ಷಿ ನನಗೆ ಸಂಪೂರ್ಣವಾಗಿದೆ ಅಂತ ಏನ್ ಮಾಡ್ತಾರೆ ಒಂದ್ ರೀತಿಯಲ್ಲಿ ಹೇಳ್ಕೊಂತಾರೆ. ಯಾವ ತರ ಉದಾಹರಣೆ, ಮತ್ತು ಅವರ ಸಂತೋಷದ ಭಾವನೆಗಳನ್ನು ಇದಕ್ಕಾಗಿ ಉಲ್ಲೇಖಿಸುತ್ತಾರೆ. ಅದಕ್ಕೆ ಹೇಳ್ತಾರೆ ಅವ್ರು ಸಂತೋಷವಾಗಿರೋದು ಅವ್ರ ಜೀವಿತದಲ್ಲಿ ಯಾವುದೇ ರೀತಿ ಒಂದು ಕುಂದು ಕೊರತೆ ಏನು ಇಲ್ಲದ ರೀತಿಯಲ್ಲಿ ಅವ್ರ ಜೀವನದಲ್ಲಿ ದಿನನಿತ್ಯ ಎಲ್ಲಾ ನಡೆಯುವಂತ ಕಾರ್ಯಗಳಲ್ಲಿ ತುಂಬಾ ಒಂದು ಆಶೀರ್ವಾದ ಇದ್ದು ಒಂದು ಸ್ಮೂತ್ ಆಗಿ ನಡೆಯುವಂತ ರೀತಿಯಲ್ಲಿ ಹೆಂಗಿರ್ತಾರೆ ಅವ್ರಿಗೆ, ಓ ಹೌದಪ್ಪ ನನ್ನ ಜೀವಿತದಲ್ಲಿ ಹೆಂಗಿದೆ, ಖಂಡಿತವಾಗ ದೇವ್ ಕೃಪೆನಾಗಿದೆ ಇದೆ, ಅದರ ಯಾಕಂದ್ರೆ ಏನಿಲ್ಲ ಯಾವುದೇ ರೀತಿ ಒಂದು ತೊಂದರೆಗಳಾಗ್ಲಿ ಒಂದು ಅಡಚಣೆಗಳಾಗ್ಲಿ ಏನಿಲ್ಲ, ಯಾವ್ದು ಇಲ್ದಿರ ಕಣ ಏನ್ ಅನ್ಸ್ಬೋದು, ಖಂಡಿತವಾಗ ಯಾರ ಕೃಪೆ ಇದೆ ದೇವ್ ಕೃಪೆ. ಹಾಗಾದ್ರೆ ನಾನು ಕರೆಕ್ಟ್ ಆಗಿ ಏನ್ ಮಾಡಿದೆ ದೇವ್ರಿಗೆ ಊಟ ಮಾಡ್ತಾ ಇದೀನಿ, ಅದನ್ನ ದೇವ್ರ ನಂಗೆ ಏನ್ ಮಾಡೋರು ಇಷ್ಟೊಂದೆಲ್ಲ ಒಂದು ಇದು ಕೊಟ್ಟವ್ರೆ ನಮ್ದು ಒಂದು ಫೀಲಿಂಗ್, ಹ್ಯಾಪಿ ಫೀಲಿಂಗ್. ಏನಂದ್ರೆ ಈ ಲೋಕದಲ್ಲಿ ಬ್ಯಾಬಿಲೋನ್ ಪೀಪಲ್ ಏನ್ ಮಾಡುದು ಇದೇ ತಿಂಕ್ ಮಾಡೋದು, ಏನಕ್ಕೆ ಸಂಡೇ ಸಂಡೇ ಸಭೆ ಕರೆಕ್ಟ್ ಆಗಿ ಹೋಗ್ತಾರೆ ಅಂದ್ರೆ ಆ ವಾರ ಪೂರ್ತಿ ದೇವ್ರ ಏನ್ ಮಾಡಿದ್ರೆ ಅವ್ರನ್ನ ಕಾದು ಕಾಪಾಡೋರೆ, ರಕ್ಷಿಸವ್ರೆ, ಯಾವ್ದೇ ರೀತಿ ತೊಂದರೆ ಇಲ್ಲ ಬೇಕಂತ ಎಲ್ಲಾ ರೀತಿಲಿ ಮಾಡೋರು ಅವ್ರಿಗೆ ಕೃಪೆ ಕೊಟ್ಟು ನಡ್ಸ್ಕೊಡೋರೆ. ಅದ್ರ ಅದಕ್ಕೆ ನೋಡ್ಬೇಕ್ರೆ ಸಂಡೆ ಹೋಗ್ಬಿಟ್ಟು ಕರೆಕ್ಟ್ ಆಗಿ ಅವ್ರ ದೇವ್ರ ಆಶೀರ್ವಾದ ಮಾಡೋ ರೀತಿಲಿ ಪ್ರಕಾರ ಅದಕ್ಕೆ ಒಂದು ಕಾಣಿಕೆ ಹಾಕ್ಬಿಟ್ಟು ಅದಕ್ಕೆ ದೇವ್ರ ಆಲಯಕ್ಕೆ ಹೋಗ್ಬಿಟ್ಟು ಅವ್ರಿಗೆ ಏನೇನ್ ಬೇಕೋ ದೇವ್ರಿಗೆಲ್ಲ ಮಾಡ್ಬಿಟ್ಬಿಟ್ರೆ ಏನಾಗ್ತದೆ ದೇವ್ರ ಮುಗಿದೋಯ್ತು ಕತೆ ಅಂತ. ಇದು ಅವ್ರ ಹ್ಯಾಪಿ ಫೀಲಿಂಗ್ಸ್ ಅಂದ್ರೆ ಅವರಲ್ಲಿರೋಂತ ಒಂದು ಸಂತೋಷಕರವಾದಂತ ಒಂದು ಅಂದ್ರೆ ಭಾವನೆಗಳು ಇದೇ ಸಾಕ್ಷಿ ಏನಂತ ನಾನು ದೇವ್ರನ್ನ ಏನ್ ಮಾಡಿದ್ರೆ ಒಂದು ಒಳಗಿನ ಸಮಾಧಾನ ಕೊಟ್ಬಿಟ್ಟಾರೆ ತಿಳ್ಕೊಂಡಿರ್ತಾರೆ ಅಂತ ಹೇಳ್ತಾರೆ. ಅದರ ಸರಿ ಇದೇನ್ ಹೇಳ್ತಾರೆ ಬಿಡ್ತಾರೆ ಅಸಲು, ಅವರು ನಿಷ್ಕಪಟಿಗಳಲ್ಲವಾದರೆ ತಕ್ಷಣದಲ್ಲಿ ಅಥವಾ ತಡವಾಗಿ ಆದರೂ ಅವರು ಆತುಕೊಂಡಿರುವ ಸಾಕ್ಷಿಯು ಅತ್ಯಂತ ಅತೃಪ್ತಕರವಾಗಿದೆ, ಅದು ಅತ್ಯಂತ ಅಗತ್ಯದ ಸಮಯದಲ್ಲಿ ಕೈ ಕೊಡುತ್ತದೆ ಎಂದು ಅರಿಕೆ ಮಾಡಲೇಬೇಕಾಗುತ್ತದೆ. ಇದೆಲ್ಲ ಏನಂದ್ರೆ ಹ್ಯಾಪಿ ಫೀಲಿಂಗ್ಸ್ ಹಿಂಗಿರ್ತಾರೆ ಓನ್ಲಿ ಫಾರ್ ಟೆಂಪರರಿ ಪರ್ಪಸ್ ಅಂತ ಹೇಳ್ತಾರೆ. ಎಲ್ಲಿವರೆಗೂ ಅವ್ರ ಜೀವಿತದಲ್ಲಿ ಏನೋ ತೊಂದರೆ ಬರ್ದಿರೋ ತನಕ ಮಾತ್ರ ಹೇಗಿರ್ತಾರೆ ಇವೆಲ್ಲ ಎಲ್ಲ ಚೆನ್ನಾಗಿರ್ತಾರೆ. ಇದು ಯಾವಾಗ ಬಿದ್ದ ಹೋಗ್ಬಿಡ್ತಾರೆ ಅಂದ್ರೆ ಟಕ್ಕಂತ ಲೈಫ್ ಅಲ್ಲಿ ಏನಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾಗ್ಬಿಟ್ಟಾರೆ ಅವಾಗ ಏನಾಗೋದು, ಅವಾಗ ವಿಪರೀತವಾಗಿ ಏನಾಗೋದು ಅವ್ರಿಗೆ ಈ ಒಂದು ಆ ಒಂದು ರಿಯಲ್ ಹ್ಯಾಪಿ ಫೀಲಿಂಗ್ಸ್ ಏನ್ ಮಾಡಲ್ಲ ಅವಾಗ ಅವಾಗ ಎಕ್ಸ್ಪ್ರೆಸ್ ಮಾಡಿ ಅದಲ್ಲೇ ಗೊತ್ತಾಗ್ತದೆ ಅಂದ್ರೆ ಇದು ಖಂಡಿತವಾಗೂ ಏನ್ ಸಾಕ್ಷಿ ಅಲ್ಲ, ಇದು ಪವಿತ್ರ ಆತ್ಮ ಸಾಕ್ಷಿ ಅಲ್ಲ ಅಂತ ಸ್ಪಷ್ಟವಾಗಿ ಏನಾಗ್ತದೆ ನಮ್ಗೆ ಗೊತ್ತಾಗ್ಬಿಡ್ತಾರೆ ಅಂತ ಹೇಳ್ತಾರೆ. ಅದ್ರ ಅದು ಕರೆಕ್ಟ್ ಆಗಿರೋ ಟೈಮ್ ಅಲ್ಲಿ ಏನ್ ಮಾಡ್ದಂತೆ ಕೈ ಕೊಟ್ಬಿಡ್ತಾರೆ ಅಂತ ಹೇಳ್ತಾರೆ. ಇಟ್ ಫೇಸ್ ದೆಮ್ ಇನ್ ದ ಟೈಮ್ಸ್ ಆಫ್ ಗ್ರೇಟೆಸ್ಟ್ ನೀಡ್ ಅದರ ಹಾಗೆ ದೇವ್ರ ಪವಿತ್ರ ಆತ್ಮ ಸಾಕ್ಷಿ ಆಗಿದ್ರೆ ಖಂಡಿತವಾಗಿ ಏನಾಗಿರ್ಬೇಕು ಈ ಒಂದು ಮೂಮೆಂಟ್ ಅಲ್ಲಿ ಏನಾಗಿರ್ಬೇಕು ಖಂಡಿತವಾಗ ಕಾಪಾಡ್ಲೇ ಬೇಕು. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಕ್ರೈಸ್ಟ್ಗೆ ನೋಡಿ ದೇವ್ರ ಸಮಾಧಾನ ಹೆಂಗಿತ್ತು ಅಂದ್ರೆ ಅವ್ರ ದಿನನಿತ್ಯ ಇತ್ತು, ಅದನ್ನ ಎಲ್ಲಿವರೆಗೂ ಕಾಪಾಡ್ಕೊಟ್ರು ಮರಣದವ್ರಿಗೆ ಏನ್ ಮಾಡಿದ್ರು ಅವರು ಕಾಪಾಡ್ಕೊಂಡು ನೋಡ್ತಾರೆ. ಅದರ ಅವ್ರು ತುಂಬಾ ಬೇಕಾಗಿರೋ ಸಮಯದಲ್ಲಿ ಕೂಡ ಹೆಂಗಿದ್ರು ತುಂಬಾ ಶಾಂತವಾಗಿ ಇದ್ರು. ಸೊ ಪವಿತ್ರಾತ್ಮನ ಫಲಗಳನ್ನ ಆ ವರಗಳನ್ನ ಕೊಟ್ಟಿದಂತ ಒಂದು ಇದು ಗುಣಗಳನ್ನ ದೇವ್ರೇ ಮಾಡಿದ್ರು ಒಂದು ವ್ಯಕ್ತಪಡಿಸ್ರು. ಅದ್ರ ಆತರ ನೋಡಿ ಇದ್ಗೆ ಹೇಳ್ತಾರೆ. ನೆಕ್ಸ್ಟ್ ಅದಕ್ಕೆ ಹೇಳ್ತಾರೆ ಎಕ್ಸಾಂಪಲ್ ಇದೇನು ಇದೇನ್ ಎಕ್ಸ್ಪ್ಲನೇಷನ್ ಅಂತ ಮುಂದಕ್ಕೆ ಹೇಳ್ತಾರೆ. ಆರೋಗ್ಯವು ಅನುಕೂಲವಾಗಿದ್ದಾಗ ಅಂದ್ರೆ ಏನೋ ದೇವ್ರು ಚೆನ್ನಾಗಿ ಆರೋಗ್ಯ ಕೊಟ್ಟು ಆಶೀರ್ವದಿಸಿ ಆಮೇಲೆ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿರುವಾಗ ಫೈನಾನ್ಶಿಯಲ್ ಆಗಿ ಚೆನ್ನಾಗಿ ದಿನನಿತ್ಯ ಏನಾಗ್ತಿರೋದು ಚೆನ್ನಾಗಿ ಡೆವಲಪ್ ಆಗ್ತಿರೋದು ಅದರ ದಿನನಿತ್ಯ ಏನಾಗ್ತಿರೋ ಒಂದೊಂದಲ್ಲ ಒಂದ್ ರೀತಿಲಿ ಅವ್ರಿಗೆ ಆಶೀರ್ವಾದ ಮಾಡ್ತಿರೋದು ಆ ತರ ಆರೋಗ್ಯದಲ್ಲಿ ಅಂದ್ರೆ ಅವ್ರ ವಿಚಾರದಲ್ಲಾಗ್ಲಿ ಬೇರೆ ಯಾರಿಗೂ ಅವ್ರಿಗೆ ಅವ್ರ ಸ್ವಂತದಲ್ಲಿ ಅವ್ರ ಅಟ್ಯಾಚ್ ಆಗಿರೋಂತ ರೀತಿಲಿ ಯಾರಿಗೆ ಏನಾಗ್ದಿರಲಿ ಒಂದು ಆರೋಗ್ಯ ಏನು ತೊಂದರೆ ಇರ್ತಿರ್ಲಿ ಅದರ ಆತರ ಇಲ್ದಿರೋ ಸಂದರ್ಭದಲ್ಲಿ ಇವ್ರಿಗೆ ಏನಾಗ್ತದೆ ಹೌದಪ್ಪ ಜನರಲ್ ಆಗಿ ಏನಾಗ್ತದೆ ನಮಗೂ ಇದೇ ತರ ಅನ್ಸೋದು ಅದರ ನಮ್ಮ ಜೀವಿತದಲ್ಲಿ ಇವೆಲ್ಲ ಇದ್ರೆ ಹೆಂಗಿರ್ತಾರೆ ಅವ್ ಖಂಡಿತ ದೇವ್ ಕೃಪೆ ನಮ್ಮ ಮೇಲೆ ಏನಾಗಿದೆ ಇದೆ ಅಂತ ಅಂದ್ಬಿಟ್ಟು. ಅದರ ನೆಕ್ಸ್ಟ್ ಪಾಯಿಂಟ್ ಆಮೇಲೆ ಹೆಚ್ಚು ಮಂದಿ ಸ್ನೇಹಿತರುಗಳು ಇರುವಾಗ ನೋಡ್ರ ಒಳ್ಳೆ ಸ್ನೇಹಿತರುಗಳು ಇದ್ದಾವಾಗ ಆ ಸ್ನೇಹಿತರುಗಳು ಒಳ್ಳೆ ಇವ್ರ ಬಗ್ಗೆ ಒಳ್ಳೆ ಟೆಸ್ಟ್ ಮನಿ ಕೊಡ್ತಾ ಇರ್ಬೇಕಾದ್ರೆ ಆಮೇಲೆ ಎಲ್ಲರೂ ಸಂತೋಷಿಸುತ್ತಾರೆ ಮತ್ತು ಅದರ ಬಗ್ಗೆ ಮಾತನಾಡುತ್ತಾರೆ. ನೋಡ್ರ ಎಲ್ಲಾರು ಸಂತೋಷವಾಗಿರ್ಬೇಕಾದ್ರೆ ಅದರ ಎಲ್ಲ ಹೊಂದಾಣಿಕೆಯಿಂದ ಅವನ್ನೆಲ್ಲ ಸ್ಮೂತ್ ಆಗಿರ್ಬೇಕಾದ್ರೆ ಏನ್ ಸರ್ ಇವಾಗ ಹೌದಪ್ಪ ನೋಡಪ್ಪ ಖಂಡಿತವಾಗ ಯಾರ ಆಶೀರ್ವಾದ ಓ ದೇವರ ಆಶೀರ್ವಾದ ಅಂದ್ಬಿಟ್ಟು ಆಮೇಲೆ ಆದರೆ ಇವುಗಳಲ್ಲಿ ಕೆಲವು ಅಥವಾ ಎಲ್ಲವೂ ತಲೆ ಕೆಳಗಾದಾಗ ಅದಕ್ಕೆ ಅನುಪಾತವಾಗಿ ಅವರು ಅಸಂತೋಷಗೊಳ್ಳುತ್ತಾರೆ. ಅವರು ಆತ್ಮನ ಸಾಕ್ಷಿ ಎಂದು ತಿಳ್ಕೊಂಡಿರುವುದನ್ನು ಕಳಕೊಳ್ಳುತ್ತಾರೆ ಮತ್ತು ತುಂಬಾ ವ್ಯಸನಗೊಂಡವರಾಗಿ ನಾನು ಕರ್ತನನ್ನು ಮೊದಲಿಗೆ ಕಂಡುಕೊಂಡಾಗ ಇದ್ದ ಆ ಆಶೀರ್ವಾದವು ಈಗ ಎಲ್ಲಿದೆ ಎಂದು ಕೂಗಿಕೊಳ್ಳುತ್ತಾರೆ. ಅದಕ್ಕೆ ನೋಡ್ಬೇಕು ಹೇಳ್ತಾರೆ ಅಂತಂದ್ರೆ ಯಾವಾಗ ಇದೆಲ್ಲ ರಿವರ್ಸ್ ಆಗ್ಬಿಡ್ತಾರೆ ಲೈಫಲ್ಲಿ ಯಾವ್ದೋ ಒಂದು ವಿಚಾರದಲ್ಲಿ ಅದ್ರ ಏಟ್ ಬಿದ್ದಾವಾಗ ಏನಾಗ್ಬಿಡ್ತಂದ್ರೆ ಇವಾಗ ಮನಸ್ಸಲ್ಲಿರುವಂತ ಸಮಾಧಾನ ಏನಾಗಿರ್ಲಿ ಯಾವತ್ತೋ
ಅದು ಇರೋದಿಲ್ಲ. ಇದೆಲ್ಲ ಗೊತ್ತಾಗ್ತದೆ, ದಿಸ್ ಇಸ್ ನಾಟ್ ದ ಟ್ರೂ ವಿಟ್ನೆಸ್ ಆಫ್ ದ ಹೋಲಿ ಸ್ಪಿರಿಟ್. ಅಂದ್ರೆ ಇದು ದೇವರ ಒಂದು ಪವಿತ್ರಾತ್ಮ ಸಾಕ್ಷಿನೇ ಅಲ್ಲ ಅಂತಂದ್ಬಿಟ್ಟು ನಮ್ಗೆ ಏನಾಗ್ತದೆ ಸ್ಪಷ್ಟವಾಗಿ. ಅಂದ್ರೆ ಏನ್ ಮೀನಿಂಗ್ ಅಂದ್ರೆ, ನಮ್ಮ ಹ್ಯಾಪಿ ಫೀಲಿಂಗ್ಸ್ ಇಸ್ ನೆವರ್ ದ ವಿಟ್ನೆಸ್ ಆಫ್ ದ ಹೋಲಿ ಸ್ಪಿರಿಟ್. ಅದರ ಮೊದಲನೇ ಪಾಯಿಂಟ್ ಅಂದ್ರೆ, ಯಾಕಂದ್ರೆ ಇದೇ ಒಂದು ಕಾನ್ಸೆಪ್ಟ್ ಅಲ್ಲಿ ಲೋಕ ಎಲ್ಲರೂ ತುಂಬಿರೋದು. ಅಂದ್ರೆ ಇವನ್ ಬ್ಯಾಬಿಲೋನ್ ಅಲ್ಲ, ಲೋಕಿಂತ ಪ್ರತಿಯೊಂದು ಜಾತಿ ಜನಗಳು ಇದೇ ತುಂಬಿರೋದು. ಏನಕ್ಕೆ ಅಂದ್ರೆ, ಓ ದೇವ್ರ ನಮ್ಮ ಆಶೀರ್ವಾದ ಮಾಡ್ತಾರೆ, ಆಶೀರ್ವಾದ ಮಾಡ್ಬಿಟ್ರೆ ಮುಗ್ದಾಯ್ತು, ನಾವು ದೇವ್ರ ಲೆಕ್ಕದಲ್ಲಿ ಏನಾಗಿದ್ರಿ, ಸರಿಯಾಗಿದ್ದೀರಿ ಅಂತ. ಇದು ಜಸ್ಟ್ ವೆರಿ ರಾಂಗ್ ಪಾಯಿಂಟ್ ಅಂತ ಹೇಳ್ತಾರೆ. ಅದರ ಅದೇ ನೋಡಿ, ಅದು ಏನಕ್ಕೆ ಹಿಂಗೆ ಹೇಳ್ತಾರೆ ಅಂದ್ರೆ, ನೋಡಿ ಏನೋ ಒಂದು ಜೀವನದಲ್ಲಿ ಏನಂತಾರೆ ವ್ಯತಿರಿಕ್ತವಾಗಿ ಆಗ್ಬಿಟ್ಟಂದ್ರೆ, ಅವ್ರು ಏನ್ ಮಾಡ್ತಾರೆ, ಒಂದು ಅವ್ರು ತುಂಬಾ ಒಂದು ದುಃಖವಾರ ಅಂತ ಒಂದು ಮೋಡ್ಗೆ ಹೋಗ್ಬಿಡ್ತಾರೆ, ತುಂಬಾ ಒಂದು ಏನಂತಾರೆ ಒಂದು ಡಿಸ್ಕರೇಜ್ ಆಗಂತ ಲೆವೆಲ್ಗೆ ಹೋಗ್ಬಿಡ್ತಾರೆ ಅಂತ ಹೇಳ್ತಾರೆ. ಅಂದ್ರ ಹಿಂಗೆ ನೆಕ್ಸ್ಟ್ ಪಾಯಿಂಟ್ ಏನಲ್ಲಿ ಓದಿ ತಿಂತೀನಿ, ಎಷ್ಟು ಕಂಟಿನ್ಯೂ ಮಾಡಿ. ತಮ್ಮ ಭಾವನೆಗಳ ದೆಸೆಯಿಂದ ಮೋಸ ಹೋಗಿರುತ್ತಾರೆ ಅಥವಾ ತಪ್ಪು ದಾರಿ ಹಿಡಿದಿರುತ್ತಾರೆ. ನೋಡ್ರ, ತನ್ನ ಭಾವನೆಯ ದೆಸೆಗಳಿಂದ ಏನಾಗಿರ್ತಾರೆ, ಅವರು ತಪ್ಪು ದಾರಿ ಹಿಡಿತಾರೆ ಮತ್ತೆ ಮೋಸ ಹೋಗ್ಬಿಡ್ತಾರೆ ಅಂತ. ಅಲ್ಲ, ಅದಕ್ಕೆ ಭಾವನೆಗಳು ನಂಬಕ್ ಹೋಗ್ಬಿಡುದು. ಆಮೇಲೆ ಅವರು ತಪ್ಪು ದಾರಿ ಹಿಡಿದಿರುತ್ತಾರೆ. ಅವರು ವಿರೋಧಿಯ ನಡೆಸುವಿಕೆಯಲ್ಲಿರುವಾಗ ಪ್ರಲೋಭನೆಗಳಿಗೆ ನೇರವಾಗಿ ತುತ್ತಾಗಿ ತಾವು ದೇವರ ಬಳಿಗೆ ಎಳೆಯಲ್ಪಡುತ್ತಿದ್ದೇವೆಂಬ ಹೆಮ್ಮೆಯಿಂದ ಸಂತೋಷಗೊಳ್ಳುತ್ತಾರೆ. ನೋಡಿದ್ರ, ಆಕ್ಚುಲಿ ಏನಂತಾರೆ, ಏನಂತಾರೆ ಬ್ಯೂಟಿಫುಲ್ ಟ್ರ್ಯಾಪ್ ಆಫ್ ದ ಡೆವಿಲ್ ಅಂತ ಹೇಳ್ತಾರೆ. ಅದರ ಯಾಕಂದ್ರೆ ಸೇತನ ಏನ್ ಮಾಡ್ತಾನಂತೆ, ಒಂದಲ್ಲ ಒಂದ್ ರೀತಿಲಿ ಈ ತರ ಗುಡ್ ಫೀಲಿಂಗ್ಸ್ ಗಳನ್ನ ಕೊಟ್ಬಿಟ್ಟು ಈ ಗುಡ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ, ನೂತನ ಸೃಷ್ಟಿನ ಏನ್ ಮಾಡ್ತದಲ್ಲಿ ಡಿಸೀವ್ ಮಾಡಂತ ಚಾನ್ಸಸ್ ಇರ್ತದೆ. ಅದೇ ನೋಡ್ಬೇಕಾದ್ರೆ ಇದನ್ನ ಏನ್ ಮಾಡ್ಬಿಡ್ದಂತೆ, ಇದನ್ನ ಯಾವತ್ತೂ ನಾವು ದೇವ್ರ ಲೆಕ್ಕದಲ್ಲಿ ಇದೀರಿ ಅಂತಂದ್ಬಿಟ್ಟು ಈ ತರ ಆಂಗಲ್ ಕನ್ಸಿಡರ್ ಮಾಡಕ್ ಹೋಗ್ಬಿಡ್ದು. ಈ ತರ ಇತ್ತು ಅದ್ರ ಏನ್ ಮಾಡ್ಕೊಬಿಡ್ದು ಕನ್ಸಿಡರ್ ಮಾಡಕ್, ಯಾಕಂದ್ರೆ ನಾವ್ ತಿಳ್ಕೊಬಹುದು, ಓ ಇದೆಲ್ಲ ನಾನು ದೇವ್ರ ಹತ್ರ ಕರಿತಾ ಇದೆ ಅಂದ್ಬಿಟ್ಟು. ಆಕ್ಚುಲಿ ಇನ್ಫ್ಯಾಕ್ಟ್ ನೋಡ್ಬೇಕಾದ್ರೆ ಇದು ನಮ್ಮನ್ನ ಏನ್ ಮಾಡ್ತಾರೆ, ದೂರಿಂದ ದೇವರಿಂದ ತುಂಬಾ ದೂರ ಮಾಡ್ತಾರೆ ಅಂತಂದ್ರ, ಇದೇ ಸೇತಾನ್ ನಮ್ಮನ್ನ ಏನ್ ಮಾಡ್ದಂತೆ, ಲೋಕದ ಮುಖಾಂತರ ಎಲ್ಲ ಆಶೀರ್ವದಿಸಿ ಲೋಕದಲ್ಲಿ ಮಾಡಿದ್ರೆ ನಮ್ಮ ವಾಪಸ್ ಸೆಳ್ಕೋತ ನಮ್ಗೇನಾಗಲ್ಲ, ಅದು ಗೊತ್ತಾಗೋದಿಲ್ಲ. ನೋಡಿ ಹಿಂಗೆ ಎಷ್ಟು ಚೆನ್ನಾಗಿ ಹೇಳ್ತಾ ನೋಡಿದ್ರಿ, ನೂತನ ಸೃಷ್ಟಿಗೆ ಅಂತ ಒಂದೊಂದು ಡಿಸೆಪ್ಷನ್ಸ್. ಆಮೇಲೆ ಇದು ಆಗಾಗ್ಗೆ ಕೃಪೆಯಿಂದ ಬಿದ್ದು ಹೋಗುವ ಕಾರಣವಾಗುತ್ತದೆ. ನೋಡ, ಇದು ಏನಾಗ್ಬಿಡ್ತಾರೆ ಅಂದ್ರೆ, ಇದೇ ಮನಸ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡೋದ್ರಿಂದ ಅವಾಗ ಏನಾಗ್ಬಿಡ್ತದೆ, ಇದು ಏನಕ್ಕೆ ಒಂದು ಚಾನ್ಸ್ ಆಗ್ಬಿಡ್ತದೆ ಅಂದ್ರೆ, ದೇವರು ಕೊಟ್ಟಿರ್ತ ಎಲ್ಲ ಕೃಪೆಗಳನ್ನ ಎಂತರ ಎಡು ಬಿಡೋದಿಕ್ಕೆ ಏನಾಗ್ಬಿಡ್ತದೆ, ಒಂದು ಅವಕಾಶ ಆಗ್ಬಿಡ್ತದೆ. ಆಮೇಲೆ ಮತ್ತು ಇದನ್ನು ಅನುಭವಿಸಿದ ಕೆಲವರಿಗೆ ಅದು ಅವರ ಸ್ನೇಹಿತರುಗಳಿಗೆ ಅಚ್ಚರಿಯನ್ನುಂಟು ಮಾಡುತ್ತದೆ. ನೆಚ್ಚಿಕೊಳ್ಳಬಾರದ ಸಾಕ್ಷಿಯ ಕಾರಣ ಅವರು ಮೋಸ ಹೋಗಿ ತಾವು ಸುರಕ್ಷಿತರಾಗಿದ್ದೇವೆ ಎಂದು ಭಾವಿಸಿಕೊಳ್ಳುತ್ತಾರೆ. ಆದರೆ ಯಾವ ಭದ್ರತೆಯೂ ಇಲ್ಲದವರಾಗಿ ಪ್ರಲೋಭನೆಗಳಿಗೆ ಸುಲಭವಾಗಿ ತುತ್ತಾಗುತ್ತಾರೆ ಮತ್ತು ತಾವು ಕರ್ತನೊಂದಿಗೆ ಬಹಳ ಸಂತೋಷವಾಗಿದ್ದೇವೆ ಎಂದು ಭ್ರಮಿಸಿಕೊಳ್ಳುತ್ತಾರೆ. ಪುನಃ ಪರೀಕ್ಷೆಗಳು ಮತ್ತು ಜೀವನದಲ್ಲಿನ ನಿರಾಶೆಗಳು ನಮ್ಮನ್ನು ತಂದೆಯ ಬಳಿಗೆ ಸೇರಿಸಲು ರೂಪಿತಗೊಳ್ಳುತ್ತವೆ ಮತ್ತು ಇವುಗಳು ನಮ್ಮ ವಿಮೋಚಕ ಅನುಕಂಪ ಮತ್ತು ಪ್ರೀತಿಯನ್ನು ನಾವು ಮೆಚ್ಚಿಕೊಳ್ಳುವಂತೆ ಮಾಡುತ್ತವೆ. ಇವುಗಳು ಈ ವರ್ಗದವರಲ್ಲಿ ಬಹುಶಃ ಕಳೆದು ಹೋಗಿರುತ್ತವೆ. ಇದೇ ಮೇನ್ ಪಾಯಿಂಟ್ ಹೇಳ್ತಾರೆ. ಏನಕ್ಕೆ ಅಂದ್ರೆ, ಏನ್ ಹಿಂಗ್ ಹೇಳ್ತಾರೆ ಅಂದ್ರೆ, ದೇವರು ನಮ್ಮ ಜೀವನದಲ್ಲಿ ಕೊಡಂತ ಒಂದೊಂದು ಟ್ರಯಲ್ ಆಗಲಿ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಒಂದು ಎಂತ ನಮ್ಗೆ ಇದಿರ್ಬೋದು, ಅಂದ್ರೆ ಕಷ್ಟ ಸಂಕಟ ಅಂತ ಇರ್ಬೋದು, ತೊಂದರೆ ಇರ್ಬೋದು, ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ನಮ್ಗೆ ಏನೋ ಒಂದು ದೇವರು ಒಂದು ಇದು ಕೊಡ್ತಾರೆ ಅಂದ್ರೆ ನಮ್ಮ ಜೀವಿತದಲ್ಲಿ, ಏನಕ್ಕೆ ಅಂದ್ರೆ ಇದು ಆತನ ಹತ್ತಿರಕ್ಕೆ ಸೆಳೆಯೋದಕ್ಕೆ ಏನ್ ಮಾಡ್ತಾರೆ, ದೇವ್ರು ನಮ್ಗೆ ಒಂದು ಮಾರ್ಗಗಳು ಕೊಡ್ತಾರೆ ಅಂತ. ಏನಕ್ಕೆ ಹಿಂಗ್ ಹೇಳ್ತಾರೆ, ನಾವು ಪ್ರೀವಿಯಸ್ ಚಾಪ್ಟರ್ ಓದಲ್ಲ, ಲಾಸ್ಟ್ ಓದ್ಬೇಕಾದ್ರೆ ದೇವ್ರು ನಮ್ಗೆ ಪವಿತ್ರಾತ್ಮ ಹೆಂಗ್ ಕೊಡ್ತಾರೆ, ಏನ ಮೊಣಕಾಳಾಕ್ಬಿಟ್ಟು ಮುಂದ ಕವರ್ ಜಮ ಪ್ರಾರ್ಥನೆ ಮಾಡೋದಕ್ಕೆ ಕೊಡ್ತಾರೆ ಅಂದ್ರೆ, ಇಲ್ಲ ಹಿಂಗೆ ಕೊಡೋದು, ಎಸ್ ಅನುಭವಗಳ ಮುಖಾಂತರ. ಅದರ ಅದೇ ನೋಡ್ಬೇಕಾದ್ರೆ ಕ್ರಿಸ್ತನು ಸಿದ್ಧಿಗೆ ಬಂದಿದೆ ಹೆಂಗಂತೆ, ತನ್ನ ಪಟ್ಟಂತ ಕಷ್ಟಗಳು ಬಾಧೆಗಳ ಮುಖಾಂತರ. ಅಂದ್ರೆ ಇವಾಗ ಅವರೇ ಪರ್ಫೆಕ್ಷನ್ ಬಂದವ್ರು ಅಂದ್ರೆ, ಅವರ ಲೆವೆಲ್ ಮೆಚುರಿಟಿಗೆ ಬಂದವ್ರೆ ಅಂತ ಅರ್ಥ ಮೀನಿಂಗ್. ಅದರ ಹಾಗಾದ್ರೆ ನಮ್ಮ ಜೀವಿತದಲ್ಲಿ ಖಂಡಿತವಾಗಿ ಏನಾಗಿರ್ಬೇಕು ಇವೆಲ್ಲ, ಇದು ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದ ನ್ಯೂ ಕ್ರಿಯೇಷನ್ ಅಂತ ಹೇಳ್ತಾರೆ. ಇದು ಕೊಡೋದು ಏನಕ್ಕೆ ಅಂದ್ರೆ, ಕ್ರಿಸ್ತನ್ಗೆ ಹತ್ರವಾಗೆ ತರೋದಿಕ್ಕೆ. ಅದರ ಅದೇ ನಮ್ಗೆ ಜೋಬ್ ಜೀವನದಲ್ಲಿ ಬ್ಯೂಟಿಫುಲ್ ಎಕ್ಸಾಂಪಲ್, ಜೋಬ್ ಅನ್ನ ಏನಕ್ಕೆ ದೇವ್ರು ಅಷ್ಟೊಂದೆಲ್ಲ ಲೆವೆಲ್ ಅಲ್ಲಿ ಟೆಸ್ಟ್ ಮಾಡಿದ್ರು ಅಂತಾರೆ, ಏನಕ್ಕೆ ಜೋಬ್ ಹತ್ರವಾಗೆ ಇದ್ದಲ್ಲ ಅವನು, ನನ್ನ ಮಕ್ಕಳು ಎಲ್ಲಿ ನನಗೆ ಗೊತ್ತಿಲ್ದಿರೇ ಮನಸ್ಸಲ್ಲಿ ದೇವ್ರಿಗೆ ಏನಂತ ಕೆಟ್ಟದಾಗೆ ಇದ್ ಮಾಡ್ಬಿಡ್ತಾರೆ, ದೂಷ ಮಾಡ್ಬಿಡ್ತಾರೆ. ಅದಕ್ಕೋಸ್ಕರ ಇವ್ನೇನ್ ಮಾಡ್ತಾನೆ, ಇದ್ಬಿಟ್ಟು ಬೆಳಬೆಳಗ್ಗೆ ಇದ್ಬಿಟ್ಟು ಯಜ್ಞಗಳ ಸಸ್ಯ ಅಂತ ವಚನ ಓದಿದ್ರ, ಜೋಬ್ ಫಸ್ಟ್ ಚಾಪ್ಟರ್ ಬರ್ಬೇಕಾದ್ರೆ ನನ್ನ ಮಕ್ಕಳು ಬಾಯಿನಲ್ಲಿ ಎಲ್ಲ ಹೇಳ್ದಿರಾ, ನನ್ನ ಮುಂದೆ ಏನೋ ಹೇಳ್ದಿರಾ, ಮನ್ಸಲ್ಲಿ ಹೋಗಿ ಏನ್ ಮಾಡಿರ್ಬೇಕು ದೇವ್ರಿಗೆ, ಮೋಸ್ಟ್ಲಿ ಪಾಪ ಮಾಡಿರ್ಬೇಕು. ಅದಕ್ಕೋಸ್ಕರ ದೇವ್ರಿಗೆ ಏನ್ ಮಾಡ್ತಿದ್ರು, ಯಜ್ಞಗಳನ್ನ ಸಲ್ಸದ ಅಂದ್ರೆ ದೇವ್ರಿಗೆ ಈಕ್ವಲ್ ಆಗಿದ್ದಲ್ಲ, ಐ ಮೀನ್ ಸರ್ ದೇವ್ರಿಗೆ ಅಂತ ಹತ್ರವಾಗಿದ್ದಲ್ಲ, ಹಂಗಿರ್ಬೇಕಾದ್ರೆ ಏನಕ್ಕೆ ಅವ್ರಿಗೆ ಶೋಧನೆ ಕೊಡ್ಬೇಕಾಯ್ತು. ಸಮೃದ್ಧಿ ಇದ್ದವಾಗ ಕೊಂಡಾಡೋದು ಸ್ವಲ್ಪ ಕಷ್ಟ ಇರ್ಬೇಕ್ರೆ ಮಾಡಕ್ಕ ಅದರ ಅದು. ಆಮೇಲೆ ಇನ್ನೊಂದು ಪಾಯಿಂಟ್ ಹೇಳ್ಬೇಕಂದ್ರೆ, ವಚನದಲ್ಲಿ ಹೇಳ್ತಂದ್ರೆ ದೇವರು ಸೇತನ್ಗೆ ಹೇಳ್ತಾರಂತೆ, ಅಂದ್ರ ನನ್ನ ಒಂದು ಎಂತ ಇವನಾಗಿರಂತ, ಐ ವಿಲ್ ಸೀನ್ ಮೈ ಫೇತ್ಫುಲ್ ಸರ್ವೆಂಟ್ ಜೋಬ್ ಅಂತ ಹೇಳ್ತಾರೆ.
ಅಂದ್ರೆ ದೇವರಿಗೆ ಯಾರ ಮೇಲೆ ಕಾನ್ಫಿಡೆನ್ಸ್ ಇತ್ತು? ಯೋಬ ಮೇಲೆ ಕಾನ್ಫಿಡೆನ್ಸ್ ಇತ್ತು. ಅಂದ್ರೆ ಆ ಕಾನ್ಫಿಡೆನ್ಸ್ ನ ಉಳಿಸ್ಕೊಂತಾರ ಇಲ್ಲ ಅಂತ ಬಿಟ್ಟು ಪರೀಕ್ಷೆ ಮಾಡಕ್ಕೆ ದೇವ್ರ ಏನ್ ಮಾಡಿದ್ರು ಈ ಒಂದು ಜೀವನದಲ್ಲಿ ಏನ್ ಮಾಡ್ದ ಅನುಮತಿ ಮಾಡ್ದ. ಈ ತರ ನಮ್ ಜೀವಿತಲ್ಲಿ ಕೂಡ ನಮ್ಗೆಲ್ಲ ಇರ್ತಾವ ಒಳ್ಳೆ ಗುಣಗಳು ಅದರ ಈ ಒಳ್ಳೆ ಗುಣಗಳು ನಿಜವಾಗ್ಲೂ ಅದು ಇರ್ತಾರೋ ಇಲ್ಲ ಅಂದ್ಬಿಟ್ಟು ಪರೀಕ್ಷೆ ಮಾಡೋದು ಯಾವಾಗ ಅಂದ್ರೆ ಈ ಒಂದು ಟ್ರಯಲ್ಸ್ ಮಾಡ್ಬೇಕಾರೆ. ಅದೇ ನೋಡ್ಬೇಕ್ರೆ ಟ್ರಯಲ್ಸ್ ಅದಕ್ಕೆ ನೋಡ್ಬೇಕು ಹೇಳ್ತಾರೆ. ಈ ಒಂದು ಸಾಕ್ಷಿನ ಏನ್ ಮಾಡ್ಬೇಕು ನಾವು ಇದು ನೋಡ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಹೇಳ್ತಾರೆ ಕೆಲವೊಂದು ಇದ್ರಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ ಬಿಕಾಸ್ ಲೂಸಿಂಗ್ ದ ವಿಟ್ನೆಸ್ ಆಫ್ ದಿಸ್ ಫೀಲಿಂಗ್ ವಿಚ್ ದೇ ಫಾಲ್ಸ್ಲಿ ಕನ್ಸಿಡರ್ ದ ವಿಟ್ನೆಸ್ ಆಫ್ ದ ಸ್ಪಿರಿಟ್ ದೇ ಫೀಲ್ ಸೋ ಬಿವೆಟ್ ಅಂಡ್ ಸೋ ಹಂಗ್ರಿ ಅಂಡ್ ಥರ್ಸ್ಟಿ ಫಾರ್ ರಿಟರ್ನ್ ಆಫ್ ದ ಗುಡ್ ಫೀಲಿಂಗ್ಸ್. ಏನಾಗ್ಬಿಡ್ತಾರೆ ಅಯ್ಯೋ ಹೋಗ್ಬಿಡ್ತಲ್ಲ ಹಿಂಗಾಗ್ಬಿಡ್ತಲ್ಲ ಅಂದ್ಬಿಟ್ಟು ತಿರ್ಗಾ ಏನಕ್ಕೆ ಎದುರು ನೋಡ್ತಾರೆ ಅಂದ್ರೆ ಅದೇ ತರ ಒಂದು ಒಳ್ಳೆ ಮೂಮೆಂಟ್ಗಳು ಫಸ್ಟ್ ಹಿಂಗಿತ್ತು ಅದನ್ನೇ ಎದುರು ನೋಡೋದಕ್ಕೆ ಅದನ್ನೇ ತಿರ್ಗಾ ಪಡೆಯೋದಕ್ಕೆ ಏನ್ ಮಾಡ್ತಂತೆ ಅಲ್ಲಿ ಪ್ರಯಾಸ ಪಟ್ಬಿಡ್ತಾರೆ ಅಂತ ಹೇಳ್ತಾರೆ. ನೋಡಿ ಓದಿ ಇಷ್ಟ ಬೇಕ್ರೆ ಓದಿರ್ತೀನಿ ನೋಡೋಣ. ಎಲ್ಲಿ ಸೇರಿ ಎಲ್ಲ ನೋಡಿ ಅವರು ತಪ್ಪಾಗಿ ಆತ್ಮನ ಸಾಕ್ಷಿ ಎಂದು ಭಾವಿಸಿಕೊಂಡಿದ್ದ ತಮ್ಮ ಭಾವನೆಗಳ ಸಾಕ್ಷಿಯನ್ನು ಭಾವನೆಗಳ ಸಾಕ್ಷಿಯನ್ನು ನೋಡ್ರ ಏನಂತಾರೆ ಭಾವನೆಗಳ ನಂಬಕ್ ಹೋಗ್ಬಿಡ್ದು ಅಲ್ವರ ಭಾವನೆಗಳ ಸಾಕ್ಷಿಯನ್ನು ನೋಡ್ರಿ ಏನಾಗ್ಬಿಡ್ತಾರೆ ಅವಾಗ ಡಿಪ್ರೆಷನ್ ಹೋಗ್ಬಿಡ್ತಾರಂತೆ. ಅದ್ರ ಏನಂತಾರೆ ತುಂಬಾ ನೆಗೆಟಿವ್ ಇನ್ಫಿರಿಯಾರಿಟಿ ಇದೆಲ್ಲ ಬಳಸ್ಕೊಂಡು ಏನ್ ಮಾಡುದು ತುಂಬಾ ಡಿಸ್ಕರೇಜ್ ಆಗಂತ ಚಾನ್ಸಸ್ ಅಂತೆ. ಆಮೇಲೆ ಮತ್ತು ಒಳ್ಳೆಯ ಭಾವನೆಗಳು ಮರಣವಿಗಾಗಿ ಬಹಳಷ್ಟು ಹಸಿಯುತ್ತಾರೆ ಮತ್ತು ಬಾಯಿಯರಿಗೆ ಹೊಂದುತ್ತಾರೆ. ಅವರು ಕರ್ತನ ಎದೆಗೆ ಭರವಸೆಯಿಂದ ಒರಗಿಕೊಂಡು ಆತನ ಅನ್ಯೂನತೆಯಲ್ಲಿರುವಾಗ ಮಾತ್ರವೇ ದೊರೆಯುವ ಹಲವಾರು ಅಮೂಲ್ಯ ಸಂಗತಿಗಳನ್ನು ಈಗ ಜೀವನವೆಂಬ ಗೆತ್ಸೆಮನೆಯಲ್ಲಿ ಹಾದು ಹೋಗುವಾಗ ಕಳ್ಕೊಂಡ್ಬಿಡ್ತಾರೆ. ಜೀವನ ಎಂದ ಗೆತ್ಸೆಮನೆ ಅಂದ್ರೆ ಏನಂದ್ರೆ ವೈಲ್ ಪಾಸಿಂಗ್ ಥ್ರೂ ದ ಲೈಫ್ ಗೆತ್ಸೆಮನೆ ಅಂತ ಹೇಳ್ತಾರೆ. ಅಂದ್ರೆ ಯೇಸು ಕ್ರಿಸ್ತನಿಗೆ ಗೆತ್ಸೆಮನೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದೇನಿಕಂತೆ ಅವ್ರೇನ್ತಾರೆ ಅವನ ದೇವರೊಂದು ರೀತಿಯಲ್ಲಿ ಪರೀಕ್ಷೆ ಮಾಡಿದ್ರು. ಅದ್ರ ಆಯ್ತಾರೆ ನಮ್ ಜೀವನದಲ್ಲಿ ಎಲ್ಲಾರ ಜೀವನದಲ್ಲಿ ಇರ್ಬೇಕು ಗೆಸ್ಸಮನೆ ಎಕ್ಸ್ಪೀರಿಯನ್ಸಸ್ ಇರಬೇಕು. ಏನಕ್ಕೆ ಅಂದ್ರೆ ಆವಾಗ ನಾವು ದೇವ್ರಿಗೆ ಹತ್ರವಾಗಿದ್ದೆ ಅಂತ ಒಂದು ಒಂದು ಸಾಕ್ಷಿ. ಅದ್ರ ಅದೇ ನೋಡ್ಬೇಕ್ರೆ ಮನ್ಸಲ್ಲಿರಂತ ಭಾವನೆಗಳ ಮೇಲೆ ಮಾಡಕ್ ಹೋಗ್ಬಿಡ್ದು ನಾವು ಡಿಸಿಷನ್ ತಗೊಳಕ್ ಹೋಗ್ಬಿಡ್ದು ನಾನ್ ದೇವ್ರಿಗೆ ಈಕ್ವಲ್ ಆಗಿದ್ದೀನಿ ಓ ಐ ಮೀನ್ ಸರಿ ಅಂತ ದೇವ್ರಿಗೆ ನಾನು ಕರೆಕ್ಟ್ ಆಗಿದ್ದೀನಿ ಅಂತ ಅರ್ಥ ಆಯ್ತಾ. ಸೊ ಅದೇನಂದ್ರೆ ಫೀಲಿಂಗ್ಸ್ ಇಸ್ ಔಟ್ ಆಫ್ ಕ್ವಶನ್. ಅದರ ಫೀಲಿಂಗ್ಸ್ ಎಲ್ಲ ಗಂಟೆ ಮುಟ್ಟಾಕ್ಬಿಟ್ಟು ಎಲ್ಲಿ ಬಿಟ್ಬಿಡ್ಬೇಕು ನಮ್ ಫೀಲಿಂಗ್ಸ್ ಏನೋ ಬರ್ತಾರೆ ಅಂತಾರೆ ಸಂತೋಷವಾಗಿದೆ ಅಂತಾರೆ ಫಸ್ಟ್ ನೆನ್ಸ್ಕೊಬೇಕು ಓಹೋ ಏನಪ್ಪ ಇಲ್ಲಿ ಇದನ್ನ ಕರೆಕ್ಟ್ ಆಗಿದ್ದೀನ ಅಂತ ಅಂದ್ಬಿಟ್ಟು ಅರ್ಥ ಆಯ್ತಾರ. ನಮ್ಗೆ ಜನರಲ್ ಫೀಲಿಂಗ್ಸ್ ಬರ್ತಾವೆ ಒಳ್ಳೆ ಫೀಲಿಂಗ್ಸ್ ಬರ್ತಾರೆ ಯಾವಾಗ ಬರ್ತಾವೆ ಒಳ್ಳೆ ಫೀಲಿಂಗ್ಸ್ ಎಲ್ಲ ಚೆನ್ನಾಗಿರ್ಬೇಕು ಕರೆಕ್ಟಾಗಿ ಸಂಬಳ ಬಂದ್ಬಿಡಲಿ ಒಂದೇ ತಾರೀಕು ಏನ್ ಖುಷಿ ಅಲ್ವರ ಇಂಕ್ರಿಮೆಂಟ್ ಆಗ್ಬಿಟ್ರೆ ಖುಷಿ ಎಲ್ಲರಿಗೂ ಡೆಫಿನೆಟ್ ಯಾರಿಗಿಲ್ಲ ಅಂದ್ರೆ. ಆದ್ರೆ ಇದನ್ನೇ ಮಾಡಕ್ ಹೋಗ್ಬಿಡ್ದು ಇದ್ರ ಮೇಲೆ ಡಿಪೆಂಡ್ ಆಗ್ಬಿಡುದು. ದಿಸ್ ಇಸ್ ನಾಟ್ ದ ಸೈನ್ ದಟ್ ವಿ ರನ್ನಿಂಗ್ ಫಾರ್ ದ ಕ್ರೌನ್. ಇವೆಲ್ಲ ಏನಂತ ಒಂದು ಸೂಚನೆ ಅಲ್ಲ ಅಂದ್ರೆ ಆಗ ನೆಕ್ಸ್ಟ್ ಏನ್ ಸೂಚನೆ ನೆಕ್ಸ್ಟ್ ಪಾಯಿಂಟ್ ಹೇಳ್ತಾರೆ ಬಿಡ್ತಾರೆ ಹೆಸರು ಹೇಳ್ಬೇಕು ನೆಕ್ಸ್ಟ್ ಕೂಡ ಆ ಪಾಯಿಂಟ್ ತರ್ತಾರೆ. ಇವಾಗ ಏನಂದ್ರೆ ಇದೆಲ್ಲ ಅಲ್ಲ ನಾವ್ ಏನೋ ಬೇರೆ ಮುಖ್ಯವಾಗಿ ಉಡಿಸ್ಬೇಕು ಅಂತ ಹೇಳ್ತಾರೆ. ಅದೇನೋ ತಗೋದ ನೋಡಿ ಅಂತ ನೆಕ್ಸ್ಟ್ ಮತ್ತೊಂದು ವರ್ಗದ ಕ್ರೈಸ್ತರು ಭಾವನೆಗಳ ಸಾಕ್ಷಿಯ ನೆಚ್ಚಲಾಗದಿರುವಿಕೆಯನ್ನು ಕಲಿತು ಕಲಿತುಕೊಂಡವರಾಗಿ ದೇವರು ಯಾವುದೇ ನೆಚ್ಚಬಹುದಾದ ಸಾಕ್ಷಿಗಳನ್ನು ಅವರನ್ನು ತನ್ನ ಕುಟುಂಬದ ಮಕ್ಕಳನ್ನಾಗಿ ಸ್ವೀಕರಿಸಿದ್ದಾನೆ ಎಂಬುದಕ್ಕೆ ಯಾವುದೇ ಖಚಿತವಾದ ಸಾಕ್ಷಿಯನ್ನು ಅವರ ಮಟ್ಟಿಗೆ ನಿರಾಕರಿಸಿದ್ದಾನೆ ಎಂಬ ತೀರ್ಮಾನಕ್ಕೆ ಬರುತ್ತಾರೆ. ಅವರ ಈ ಅನುಮಾನವು ಈ ಕೆಲಗಳ ಚಿರಪರಿಚಿತವಾದ ಸಂಗೀತದಲ್ಲಿ ವ್ಯಕ್ತವಾಗುತ್ತದೆ. ಈ ಅನಿಶ್ಚಿತೆಯು ಆಯ್ಕೆ ಸಿದ್ಧಾಂತದ ತಪ್ಪು ತಿಳುವಳಿಕೆಯ ಕಾರಣ. ಸರಿ ಓಕೆ ಬಿಡಿ ಕೆಲವು ದಿನಕ್ಕೆ ಇನ್ಯಾವ್ದರ ಫೀಲಿಂಗ್ ಇರ್ತಾರೆ ಅಂತಂದ್ರೆ ಏನ್ರೀ ಅಡ್ವರ್ಸ್ ಫೀಲಿಂಗ್. ಅಡ್ವರ್ಸ್ ಅಂದ್ರೆ ಇದು ಟೋಟಲ್ ಉಲ್ಟಾ ಫೀಲಿಂಗ್ ಅಂತ. ಏನಂದ್ರೆ ಅನ್ರಿಲಯಬಿಲಿಟಿ ಆಫ್ ದ ವಿಟ್ನೆಸ್ ಆಫ್ ಫೀಲಿಂಗ್ಸ್. ಅಂದ್ರೆ ಇವ್ರ ಫೀಲಿಂಗ್ಸ್ ಮೇಲೆ ಇವ್ರಿಗೇನಿಲ್ಲ ಒಂಥರ ಒಂದು ಕಾನ್ಫಿಡೆನ್ಸ್ ಇಲ್ಲ. ಅಂದ್ರೆ ಅದಕ್ಕೆ ಏನಂತಾರೆ ಈ ತರ ಇದು ಯಾವಾಗ ಹಿಂಗೆ ಆಗ್ತಿರ್ಬೇಕಾರೆ ಓ ದೇವ್ರ ನಮ್ಗೆ ಕೈ ಬಿಟ್ಬಿಟ್ಟಾರಪ್ಪ ಓ ಏನೂ ಇಲ್ಲ ಲೆಕ್ಕಕ್ಕೆ ಇಲ್ಲ ಬಿಟ್ಟಾಕ ನಾನು ಓ ದೇವ್ರೇ ಮಾಡ್ಬಿಟ್ರೆ ನಮ್ಮನ್ನ ಲೆಕ್ಕಕ್ಕೆ ತೊಗೊಂಡಿದ್ದ ನಾನೇ ತುಂಬಾ ಕಷ್ಟಪಟ್ಟು ದೇವ್ರ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ. ದೇವ್ರ ನಮ್ಮ ಏನ್ ಮಾಡ್ತಾರೆ ಬಿಟ್ಟಿ 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 ದೂರ ಹೋಗ್ಬಿಟ್ಟವ್ರೆ ಅಂದ್ಬಿಟ್ಟು ಈ ತರ ಏನಂತಾರೆ ಅಂತ ಓ ಅಂತರ ಫುಲ್ ಏನಂತಾರೆ ನೆಗೆಟಿವ್ ಆಗಿ ತಿಂಕ್ ಮಾಡ. ಅದಕ್ಕೆ ಒಂದು ಪೊಯಮ್ ಹೇಳ್ತಾ ಬಿಡ್ತಾರೆ ಅಸಲು ಟಿಸ್ ಎ ಪಾಯಿಂಟ್ ಐ ಲಾಂಗ್ ಟು ನೋ. ಏನ್ ಹೇಳ್ತಾರೆ ಯಾವ ಪಾಯಿಂಟ್ ಬಂದ್ಬಿಡಿ ಅಂದ್ರೆ ನಾನು ಏನೋ ಅಂತ ಕುತೂಹಲದಿಂದ ಎದುರು ನೋಡ್ತೀನಿ ಏನ್ ತಿಳ್ಕೊಳಕ್ ಆಸೆ ಪಡ್ತೀನಿ ಅಂದ್ರೆ ಆಫನ್ ಇಟ್ ಕಾಸಸ್ ಆಂಕ್ಷಿಯಸ್ ಥಾಟ್. ಅನೇಕ ಸತಿ ನಾನು ಏನಾಗ್ತಂದ್ರೆ ಕಾಣಲ್ ಇದೆಯಾ ಸರ್ ಇಂಗ್ಲಿಷ್ ಅಲ್ಲಿ ಇದೆಯಾ ಅದ್ರ ನೋಡಿದ್ದೀನಿ ಆಫನ್ ಇಟ್ ಕಾಸಸ್ ಆಂಕ್ಷಿಯಸ್ ಥಾಟ್. ಕುತೂಹಲ ನನ್ನ ಮನಸ್ಸಲ್ಲಿ ಯಾವಾಗ ಇರ್ತದಂತೆ ಏನ್ ಕ್ವಶನ್ ಅಯ್ಯೋ ನಾನು ದೇವ್ರಿಗೆ ಯೋಗ್ಯನಾಗಿದ್ದೀನೋ ಇಲ್ವೋ ಅಂತ ಬಿಟ್ಟು ಇದೆಲ್ಲ ಪಾಯಿಂಟ್. ಆಮೇಲೆ ಏನ್ ಬರ್ತದೆ ಕ್ವಶನ್ ಅಂದ್ರೆ ಉತ್ತರ ಏನ್ ಬರ್ತದೆ ಅಂದ್ರೆ ಡೂ ಐ ಲವ್ ದ ಲಾರ್ಡ್ ಅನ್ನೋ. ಏನಪ್ಪ ನಾನು ದೇವ್ರನ್ನ ಪ್ರೀತಿ ಮಾಡ್ತಾ ಇದ್ದೀನಾ ಇಲ್ವಾ ಕೆಲವೊಂದ್ಸಲ ಹೆಂಗ ಅನ್ಸ್ಬಿಡ್ತಾರೆ ದೇವ್ರ ನನ್ನ ಪ್ರೀತಿ ಮಾಡ್ತಾರಲ್ಲ ಅಂತಂದ್ಬಿಟ್ಟು ಡೌಟ್ಸ್ಗಳು ಅದರ ಕ್ವಶನ್ಸ್ ಅದ್ರ ನೋಡಿ ಹೇಳ್ತಾರೆ ಐ ಎಮ್ ಐ ಈಸ್ ಆರ್ ಆಮ್ ಐ ನಾಟ್. ನಾನು ಅವ್ರಿಗೆ ಒಂದು ಮಗನಾಗಿದ್ದೀನಾ ಇಲ್ಲ ಅಂದ್ರೆ
ಇಲ್ವಾ ಅಂತ ಅಂತ ಇವೆಲ್ಲ ನಮ್ಗೆಲ್ಲ ನಮ್ಗೆಲ್ಲ ಇವಾಗ ಆಗಿರೋಂತ ಅನುಭವಗಳು ನಮ್ಗೆಲ್ಲರಿಗೂ ಆಗಿದೆ ಅನುಭವಗಳು. ಕೆಲಸ ಹೆಂಗ ಅನ್ಸುತ್ತೆ, ಹೌದು ನಾ ಹಿಂಗೆಲ್ಲ ಇದ್ದೀನಿ ಕರೆಕ್ಟ್ ಆಗಿ ದೇವ್ರ ಲೆಕ್ಕದಲ್ಲಿ ಇದೀನೋ ಇಲ್ಲೋ ಅಂತ ನಮ್ಗೆ ಅನ್ಸುತ್ತೆ. ಕೆಲವೊಂದ್ಸಿ ಹೆಂಗ ಅನ್ಸ್ಬೋದು ನಾನು ಕರೆಕ್ಟ್ ಆಗಿ ಇದ್ದೀನಿ, ಕೆಲವೊಂದ್ಸಿ ಅನ್ಸ್ಬೋದು ಓ ದೇವ್ರ ಕೈ ಬಿಟ್ಬಿಡಾರಪ್ಪ ಅದಕ್ಕೆ ಏನ್ ಮಾಡ್ತಾರೆ ದೇವ್ರು ಇಷ್ಟೊಂದೆಲ್ಲ ಮಾಡ್ತಾರೆ ಅಂತ ಅನ್ಸ್ಬೋದು. ಇದಕ್ಕೆ ಏನ್ ಹೇಳ್ತಾರೆ ಉತ್ತರ ನೋಡಿ ಹೇಳ್ತಾರೆ ನಾನು ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿಸ್ತಾರೆ. ಈ ಅನಿಶ್ಚಿತತೆ ಸಿದ್ಧಾಂತದ ತಮ್ಮ ತಿಳುವಳಿಕೆಯ ಕಾರಣ ತಪ್ಪು ತಿಳುವ ಅಂದ್ರೆ ಅನ್ಸರ್ಟನಿಟಿ ಅರೈಸಸ್ ಇನ್ ಪಾರ್ಟ್ ಆಲ್ಸೋ ಫ್ರಮ್ ಎ ಮಿಸ್ಅಪ್ರಿಹೆನ್ಷನ್ ಆಫ್ ದ ಡಾಕ್ಟ್ರಿನ್ ಆಫ್ ಎಲೆಕ್ಷನ್ ಅಂತ ಹೇಳ್ತಾರೆ. ಡಾಕ್ಟ್ರಿನ್ ಆಫ್ ಎಲೆಕ್ಷನ್ ಅಂದ್ರೆ ಓ ದೇವ್ರ ಕೆಲವ್ ಮಾತ್ರ ಮಾಡಿ ನೋಡ್ತಾರೆ ಆಯ್ಕೆ ಮಾಡ್ಬಿಟ್ಟಾರಪ್ಪ ನಾವೆಲ್ಲ ಏನಿಲ್ಲ ಏನಕ್ಕೂ ಇಲ್ಲ ಅಂದ್ಬಿಟ್ಟು ಈ ತರ ಒಂದು ನೆಗೆಟಿವ್ ಇಂಪ್ರೆಷನ್ ಬಂದಿರೋದು ಏನಾಗ್ಬಿಟ್ಟಿದೆ ಈ ತರ ಫೀಲಿಂಗ್ಸ್ ಬರೋದು. ಅಯ್ಯೋ ಬಿಟ್ಟಾಕೋ ದೇವ್ರ ಏನೋ ಸುಮ್ಮನೆ ಕರೆದವ್ರೆ ನಮ್ಮನ್ನೆಲ್ಲ ಕರೆದಿರ್ದೆ ಗ್ರೆಡ್ ಮಿಟಿಟ್ಯೂಡ್ಗೆ ನಾವೆಲ್ಲ ಹೆಂಗ್ರು ಏನ್ ಸಿಗೋದಿಲ್ಲ ಕ್ರೀಡೆಗೆಲ್ಲ ಓಡಕ್ ಸಾಧ್ಯನೇ ಇಲ್ಲ ನೋಡು ಅವ್ರು ನೋಡ ಅಂತ ಅವ್ರನ್ನೇ ದೇವ್ರೇ ಮಾಡ್ಬಿಟ್ಟಾರೆ ಆಯ್ಕೆ ಮಾಡ್ಬಿಟ್ರೆ ಈ ತರ ಒಂದು ಮಯಂತ್ರ ಮೈಂಡಲ್ಲಿ ಒಂದು ಕೆಲವೊಂದು ನೆಗೆಟಿವ್ ಆಗಿ ಬರೋಂತ ಒಂದು ಥಾಟ್ಸ್ ಗಳಿಂದ ಏನಾಗ್ತದೆ ಈ ತರ ಒಂದು ಆಲೋಚನೆ ಬರ್ತದಂತೆ. ಆಮೇಲೆ ಆದಾಗ್ಯೂ ಈ ಸ್ನೇಹಿತರುಗಳು ಅವರ ಬದಲಾಗಬಹುದಾದ ಭಾವನೆಗಳು ಅವರ ಮಕ್ಕಳತನವನ್ನು ತೀರ್ಮಾನಿಸಲು ಸರಿಯಾದ ಹೋರೆಗಲ್ಲು ಆಗಲಾರದು ಎಂಬ ತೀರ್ಮಾನಕ್ಕೆ ಬರುತ್ತಾರೆ. ಇತರರು ವೇದವಾಕ್ಯವು ಹೇಳುವಂತೆ ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯಿರಿ, ಅವನಿಗೆ ನಿನ್ನಲ್ಲಿ ಭರವಸೆವಿದೆ, ಅವರ ಮಕ್ಕಳತನವನ್ನು ಅವರ ಶಾಂತ ಮನಸ್ಸಿನ ಆಧಾರದ ಮೇಲೆ ನಿರ್ಣಯಿಸಲಾಗುವುದು. ಆದರೆ ಅವರು ಅನ್ಯ ಜನರನ್ನು ಮತ್ತು ಈ ಲೋಕದವರನ್ನು ನೋಡುವಾಗ ಅವರಲ್ಲಿ ಅನೇಕರು ಸುವ್ಯಕ್ತವಾಗಿ ಶಾಂತ ಮನಸ್ಸನ್ನು ಸಹ ಹೊಂದಿರುತ್ತಾರೆ. ಆತ್ಮನ ಸಾಕ್ಷಿಯ ಬಗ್ಗೆ ಅವರ ದೃಷ್ಟಿಕೋನವು ಅವರ ನಿರೀಕ್ಷೆಯನ್ನು ಎತ್ತಿ ಹಿಡಿಯಲು ಅಥವಾ ಅವರಿಗೆ ಭರವಸೆ ನೀಡುವಂತಹ ಸಾಕಾಗುವಷ್ಟು ಇಲ್ಲವೆಂದು ಸಾಬೀತಾಗುತ್ತದೆ. ನಂತರದಲ್ಲಿ ಅಂಧಕಾರದ ಸಮಯವು ಬರುತ್ತದೆ. ಆಗ ದೇವರು ಮೋಸ ಹೋಗುವುದು ನಂತರದಲ್ಲಿ ಯಾತನೆಗೊಳಗಾಗುವುದು ಎಷ್ಟು ಸುಲಭ. ಹಾಗಾಗುವಂತೆ ಅವರು ಆತ್ಮನನ್ನು ದುಃಖಪಡಿಸಿದ್ದಾರೆ, ಯಾಕಂದರೆ ಹೆದರಿಕೆಯು ಯಾತನೆಯನ್ನು ಹೊಂದುತ್ತಾ ಇರುವುದು ಎಂದು ಹೇಳುತ್ತಾರೆ. ಸೊ ಇದರಲ್ಲಿ ಏನ್ ಹೇಳ್ತಾ ಇದ್ದಾರೆ, ಇನ್ನೊಂದ್ ತರ ಒಂದು ಪಿಕ್ಚರ್ ಯಾವ ತರ ಬರ್ತಾ ಇದ್ದಾರೆ, ಒಂದು ವಚನ ಹೇಳ್ತಾರಲ್ಲ ದೇವರು ಅಂದ್ರೆ ದೋ ವಿಲ್ ಕೀಪ್ ಇಮ್ ಇನ್ ಪರ್ಫೆಕ್ಟ್ ಪೀಸ್ ಹೂಸ್ ಮೈಂಡ್ ಇಸ್ ಸ್ಟೇಡ್ ಆನ್ ದಿ ಅಂತ ಹೇಳ್ತಾರೆ. ಅದರ ಕೀರ್ತನೆ ಬರ್ತಾರೆ ವಚನ ಅದರ ಏನ್ ಅಂತಂದ್ರೆ ಯಾರಿಗೆ ದೇವ್ರ ಮೇಲೆ ತುಂಬಾ ಒಂದು ಇದಿರ್ತದೋ ಅವ್ರ ಮನ್ಸು ಯಾವಾಗ ದೇವ್ರ ಮಾಡ್ತಾರ ಒಂಥರ ಒಂಥರ ಸಮಾಧಾನ ಕೊಟ್ಟಿರ್ತಾರೆ. ಅದಕ್ಕೆ ಇವ್ರೇನ್ ತಿಳ್ಕೊಂಡ್ಬಿಡ್ತಾರೆ, ಇವ್ರ ಮೈಂಡ್ ಫ್ರೀ ಆಗಿರೋ ತನಕ ಏನೋ ಒಂದು ಟೆನ್ಷನ್ ಏನೋ ಇಂದ್ರ ತುಂಬ ಮೈಂಡ್ ರಿಲ್ಯಾಕ್ಸ್ ಆಗಿರೋ ತನಕ ಹೇಳ್ತಾರೆ ಓ ಇದೇಪ್ಪ ದೇವ್ರ ನನಗೆ ಏನ್ ಮಾಡ್ತಾರೆ ಸಮಾಧಾನ ಕೊಡ್ತಾರೆ, ನಾನು ಏನೋ ದೇವ್ರಿಗೆ ಈಕ್ವಲ್ ಆಗಿದ್ದೀನಿ ನಾನು ಸರಿ ಅಂತಾರೆ ಹತ್ರವಾಗಿದ್ದೀನಿ ಅಂದ್ಬಿಟ್ಟು ದೇವ್ರಿಗೆ ನಾನು ಕರೆಕ್ಟ್ ಆಗಿದ್ದೀನಿ ಅಂದ್ಬಿಟ್ಟು ಆ ಒಂದು ಫೀಲಿಂಗ್ಸ್ ಅಲ್ಲಿ ಏನ್ ಮಾಡ್ತಾರೆ ಇದು ಹೋಗ್ತಿರ್ತಾರೆ. ಆದ್ರೆ ಇದೇನಾಗ್ಬಿಡ್ತದೆ ಅಂದ್ರೆ ಕೆಲವು ಸತಿ ಯಾವಾಗ ಒಂದು ಆ ಸಮಾಧಾನ ಕೆಡ್ಸ ರೀತಿಯಲ್ಲಿ ಒಂದು ಶೋಧನೆ ಬರ್ತಾರೆ ಏನಾಗ್ಬಿಡ್ತದೆ ಇವ್ರಿಗೆ ಭಯ ಶುರು ಆಗ್ಬಿಡ್ತದೆ. ಅದ್ರ ಆ ಭಯ ಏನ್ ಮಾಡ್ತಾರೆ ಅಂದ್ರೆ ಇವ್ರಿಗೆ ಏನ್ ಮಾಡ್ತಾರೆ ದೇವ್ರಿಂದ ದೂರ ಕೊಡೋಣಕ್ಕೆ ಒಂದು ಚಾನ್ಸಸ್ ಹೇಳ್ತಾರೆ. ಏನಕ್ಕೆ ಹೇಳ್ತಾರೆ ಅಂದ್ರೆ ಇದು ಇದು ಖಂಡಿತ ಹೋಗೋ ದೇವ್ರ ಒಂದು ಇದಾಗಿರಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಯಾಕಂದ್ರೆ ಹೇಳ್ತಾರೆ ಒಂದು ವಚನ ಬರ್ತಾರೆ ಫಿಯರ್ ಆಟ್ ನೋ ಟಾರ್ಮೆಂಟ್ ಅಂತ ಹೇಳ್ತಾರೆ ಒಂದನೇ ವಾಹನದಲ್ಲಿ ಬರ್ತಾರೆ ನಾಲ್ಕನೇದಲ್ಲಿ ಇರ್ಬೇಕು ಅಲ್ವರ. ಸೊ ಎಲ್ಲಿ ನಿಜವಾದ ಪ್ರೀತಿ ಇರ್ತಾರೋ ಅಲ್ಲಿ ಏನಿರಕ್ ಸಾಧ್ಯ ಇಲ್ಲ, ಟಾರ್ಮೆಂಟ್ ಇರಲ್ಲ ಅಂತ ಹೇಳ್ತಾರೆ. ಟಾರ್ಮೆಂಟ್ ಅಂದ್ರೆ ವೇದನೆ ಅದರ ಭಯ ಇರ್ತದೆ ಅದರ. ಆದ್ರೆ ಏನಿರಲ್ಲ ಅಲ್ಲಿ ಆ ಒಂದು ಟಾರ್ಮೆಂಟ್ ಅಂದ್ರೆ ಒಂಥರ ಒಂದು ಏನಂತಾರೆ ಟಾರ್ಚರ್ ಕೊಡೋಂತ ಒಂದು ಇದು ಏನಾಗಿರಲ್ಲ, ತುಂಬಾ ಒಂದು ಏನಂತಾರೆ ತಲೆ ಕಟ್ಸ್ಕೊಳಂತ ಒಂದು ಇದಿರಲ್ಲ ಅಲ್ಲ, ಎಲ್ಲರಿಗೂ ಟೆನ್ಷನ್ ಇರ್ತದೆ. ಆದ್ರೆ ಅದೆಲ್ಲ ಏನ್ ಮಾಡಕ್ ಹೋಗ್ಬಿಡ್ದು ಆ ಒಂದು ಇದೇನಾಗಿರ್ಲಿಲ್ಲ ಅಂತ ಅಲ್ಲಿ ಇರಲ್ಲ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ದಿಸ್ ಇಸ್ ಆಲ್ಸೋ ಕ್ಯಾನ್ ಬಿ ಕನ್ಸಿಡರ್ ಅಂದ್ರೆ ಏನಂತಾರೆ ವಿಟ್ನೆಸ್ ಆಫ್ ದ ಸ್ಪಿರಿಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಆಮೇಲೆ ಸುಲಭವಾಗಿ ಅದನ್ನೇ ನಂಬಿಕೆ ಎಂದು ಹೆಸರಿಸಿದವರು ಆತ್ಮನು ಒಬ್ಬ ವ್ಯಕ್ತಿ ಎಂಬಂತೆ ನೋಡುತ್ತಾರೆ. ಅವರು ತಮ್ಮ ಅಂತರಂಗದ ಕಿವಿಗಳಲ್ಲಿ ಆತ್ಮನು ಪಿಸುಗುಟ್ಟುತ್ತಾನೆಂದು ಭ್ರಮಿಸುತ್ತಾರೆ ಮತ್ತು ನಂತರದಲ್ಲಿ ಪಿಸುಗುಟ್ಟಲ್ಪಟ್ಟ ಮಾತುಗಳು ನಿರಪೇಕ್ಷವಾಗಿ ಅಸತ್ಯವಾದುದೆಂದು ತಿಳಿದು ಬರುವುದಾದರೂ ಅವರು ತಮ್ಮನ್ನೇ ಇದಕ್ಕಾಗಿ ಆನಂದಿಸಿಕೊಳ್ಳುತ್ತಾರೆ. ಇನ್ನೂ ಹೆಚ್ಚಿಕ ತಾತ್ವಿಕ ಮನೋಭಾವವುಳ್ಳ ಕ್ರೈಸ್ತರು ಆ ರೀತಿಯಲ್ಲಿ ತಮ್ಮನ್ನು ಸುಲಭವಾಗಿ ಮೋಸಗೊಳಿಸಿಕೊಳ್ಳಲಾರದವರು ಕಳವಳಗೊಳ್ಳುತ್ತಾರೆ. ಪವಿತ್ರಾತ್ಮನ ಸಾಕ್ಷಿಯ ಬಗ್ಗೆ ಅವರಿಗೆ ಯಾವುದೇ ದೃಢತೆ ಇಲ್ಲದ ಕಾರಣ ಅವರು ಸ್ನೇಹಿತರಲ್ಲಿ ದೃಢತೆಯಿಂದ ಆ ಬಗ್ಗೆ ಅವರಿಗೆ ಪ್ರತಿಪಾದಿಸಬೇಕಾಗುತ್ತದೆ. ಆತನು ಒಬ್ಬ ವ್ಯಕ್ತಿ ಎಂಬ ತಪ್ಪು ದೃಷ್ಟಿಕೋನದ ಕಾರಣ ತೊಡಗು ಉಂಟಾಗುತ್ತದೆ. ಅದು ಅದರ ಸಾಕ್ಷಿ ಹೇಳುವಿಕೆಗೆ ವ್ಯಕ್ತಿತ್ವವನ್ನು ಅನ್ವಯಿಸ ಬಯಸುತ್ತದೆ. ದೇವರ ಆತ್ಮನು ದೇವರು ಬಳಕೆ ಮಾಡಲು ಸಂತೋಷಿಸುವ ಯಾವುದಾದರೂ ಶಕ್ತಿ ಅಥವಾ ಪ್ರಭಾವವಾಗಿದೆ ಎಂಬ ಸತ್ಯವು ಗ್ರಹಿಕೆಯಾದಾಗ ಸಂಗತಿಯು ಸ್ಪಷ್ಟವಾಗುತ್ತದೆ. ಸರಿ ಈ ಪ್ಯಾರಾಗ್ರಾಫ್ ಏನ್ ಹೇಳ್ತಾರೆ, ಇನ್ನೊಂದು ವಿಟ್ನೆಸ್ ಆಫ್ ದ ಸ್ಪಿರಿಟ್ ಅಂತ ಹೇಳ್ತಾರೆ.
ಕೆಲವು ಜನಕ್ಕೆ ಏನು ಪವಿತ್ರಾತ್ಮ ಯಾತ್ರ ಸಾಕ್ಷಿ ಕೊಡದಂತ ಇದೆ ಅಂತಂದ್ರೆ ಪವಿತ್ರಾತ್ಮ ಏನೋ ಒಂದು ವ್ಯಕ್ತಿ ಅಂತ ಒಂದು ಅಭಿಪ್ರಾಯ ಅಂದ್ರೆ ಅಂದ್ರೆ ಪವಿತ್ರಾತ್ಮ ಸಾಕ್ಷಿ ಕೊಡ್ಬೇಕಾದ್ರೆ ಯಾವ ತರ ಕೊಡ್ತಾನೆ ಜೀವಿಲ್ ಬಂದಿನ್ ಮಾಡ್ದು ಮಾತಾಡೋದು ಅದು ಹೇಳ್ತಲ್ಲ ದೇವ್ರ ಸಂಗಡ ಮಾತಾಡಿದ್ರು ನನಗೆ ಪ್ರಾರ್ಥನೆ ಮಾಡ್ತಾರೆ ದೇವ್ರನ್ನ ಏನ್ ಮಾಡಿದ್ರು ಈ ತರ ರಿವೀಲ್ ಮಾಡಿದ್ರು ಅಂದ್ರೆ ಈ ತರ ಒಂದು ಘಟನೆಗಳು ಅಂದ್ರೆ ಅವ್ರಿಗೆ ಏನ್ ಫೀಲಿಂಗ್ಸ್ ಅಂದ್ರೆ ಓ ಪವಿತ್ರಾತ್ಮ ಬಂದ ಏನ್ ಮಾಡ್ತಾರೆ ನನ್ನಲ್ಲಿ ಒಂದು ಮಾತಾಡ್ತಾನೆ ಅದಕ್ಕೆ ಹೇಳ್ತಲ್ಲ ಏಷ್ಯಾದಲ್ಲಿ ಹೇಳ್ಬೇಕಾದ್ರೆ ಹೇಳ್ತಾರೆ ನೀನು ಯಾವ ದಾರಿ ತಗೊಂಬೇಕು ಅಂತ ನಿನ್ಗೆ ಗೊತ್ತಾಗಿಲ್ಲ ಅಂದ ಸಂದರ್ಭದಲ್ಲಿ ಅವಾಗ ಏನ್ ಮಾಡ್ತಾರೆ ದೇವ್ರೆ ನಿನ್ಗೆ ಇಡೀ ದಾರಿ ಹಿಂಗ್ ಹೇಳ್ತಾರೆ ನೋಡಿ ತಗೋ ಅಂತ ಹೇಳ್ತಾರೆ ಅವಾಗ ಏನ್ ಮಾಡ್ತಾರೆ ಈ ಒಂದು ಏನಂತಾರೆ ಅದ್ ಬರಂತ ಫೀಲಿಂಗ್ಸ್ ಓ ದೇವ್ರ ಹತ್ರ ಮಾತಾಡ್ಬಿಡ್ತಾರೆ ನೋಡಿ ಹಿಂಗ್ ಹಂಗೋಗು ಅಂತ ಹೇಳಿದ್ರು ಈ ಗೈಡೆನ್ಸ್ ನ ಏನ್ ಮಾಡ್ತಾರೆ ಇದನ್ನೇ ಪವಿತ್ರಾತ್ಮನ ಇದು ಅಂತ ತಿಳ್ಕೊಂಡ್ಬಿಡ್ತಾರೆ ಅಲ್ವರ ಅದಕ್ಕೆ ಸರಿ ಇದೆಲ್ಲರೂ ಇರ್ತಾರೆ ಕೆಲವು ಜನಕ್ಕೆ ಇರಲ್ಲ ಈ ಕೆಲವು ಜನ ಇದ್ದಿರೋ ಏನ್ ನೋಡ್ತಾರೆ ಯಾರಿಗೆ ಈ ತರ ಫೀಲಿಂಗ್ಸ್ ಇರ್ತಾರೆ ಅವ್ರ ತರ ಏನ್ ಮಾಡೋದು ನಿಮ್ಗೆಲ್ಲ ಇದೆಲ್ಲ ಇರಲ್ಲ ನಾನು ಹಿಂಗೆ ದೇವ್ರ ದೃಷ್ಟಿಯಲ್ಲಿ ಇದ್ದೀನಿ ಸೊ ಕೇಳ್ಬಿಟ್ಟು ಏನ್ ಮಾಡಿ ನನಗೆ ಹೇಳಿ ಅಂತ ಅಂದ್ಬಿಟ್ಟು ಈ ರೀತಿ ಅಂತಾರೆ ಒಂದು ಒಂಥರ ರಿಯಾಕ್ಷನ್ ಅಂತ ಹೇಳ್ತಾರೆ ಅಂದ್ರೆ ಇವೆಲ್ಲ ಏನಂತಾರೆ ಇವೆಲ್ಲ ಪವಿತ್ರಾತ್ಮನ ಒಂದು ಸಾಕ್ಷಿ ಅಂತ ಹೇಳೋದಕ್ಕೆ ಸಾಧ್ಯನ ಅಂದ್ರೆ ಖಂಡಿತವಾಗೂ ಇಲ್ಲ ಅಲ್ವರ ನೆಕ್ಸ್ಟ್ ನೆಕ್ಸ್ಟ್ ಪಾಯಿಂಟ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ವರ ಎಲ್ಲಿ ಪ್ಯಾರಾಗ್ರಾಫ್ ನಿಲ್ಸಿದ್ರು ಅಲ್ಲ ನೆಕ್ಸ್ಟ್ ಓದಿ ಆತ್ಮನು ಒಬ್ಬ ವ್ಯಕ್ತಿ ಎಂಬ ತಪ್ಪು ದೃಷ್ಟಿಕೋನದ ಕಾರಣ ತೊಡಕುಂಟಾಗುತ್ತದೆ ಅದು ಅದರ ಸಾಕ್ಷಿ ಹೇಳಿಕೆಗೆ ವ್ಯಕ್ತಿತ್ವವನ್ನು ಅನ್ವಯಿಸ ಬಯಸುತ್ತದೆ ದೇವರ ಆತ್ಮನು ದೇವರು ಬಳಕೆ ಮಾಡಲು ಸಂತೋಷಿಸುವ ಯಾವುದಾದರೂ ಶಕ್ತಿ ಅಥವಾ ಪ್ರಭಾವವಾಗಿದೆ ಎಂಬ ಸತ್ಯವು ಗ್ರಹಿಕೆಯಾದಾಗ ಸಂಗತಿಯು ಸ್ಪಷ್ಟವಾಗುತ್ತದೆ ಮತ್ತು ಆತ್ಮನ ಸಾಕ್ಷಿಯನ್ನು ವ್ಯತ್ಯಾಸಪಡಿಸಿ ಗುರುತಿಸಲು ಸುಲಭವಾಗುತ್ತದೆ ಈ ಸಾಕ್ಷಿಯನ್ನು ಹೊಂದಿದವರಿಗೆ ಅದರ ಖಚಿತತೆಯನ್ನು ತಿಳಿದುಕೊಳ್ಳುವುದು ಆಶೀರ್ವಾದಕ ಸಂಗತಿಯಾಗಿದೆ ಆದರೆ ಈ ಸಾಕ್ಷಿಯನ್ನು ಹೊಂದುವವರಿಗೆ ತಮ್ಮ ಕೊರತೆಯನ್ನು ಖಚಿತಪಡಿಸಿಕೊಳ್ಳುವುದು ಆಶೀರ್ವಾದಕರವೇ ಆದ ಕಾರಣ ಅವರು ಎಲ್ಲಾ ನಿಬಂಧನೆಗಳನ್ನು ಪೂರೈಸಿ ಸಾಕ್ಷಿಯನ್ನು ಪಡೆಕೊಳ್ಳಬಹುದು ಇದಿಲ್ಲದೆ ಯಾರೂ ತಮ್ಮನ್ನು ದೇವರ ಮಕ್ಕಳೆಂದು ತಂದೆಯ ಸ್ವೀಕೃತ ನೆಲೆಯಲ್ಲಿ ಪರಿಗಣಿಸಿಕೊಳ್ಳುವ ಹಕ್ಕುಳ್ಳವರಾಗುವುದಿಲ್ಲ ಸರಿ ಓಕೆ ನೋಡ್ಬೇಕ್ರೆ ಇದನ್ನ ಏನ್ ಹೇಳ್ತಾರೆ ಅಂದ್ರೆ ಈ ಕನ್ಫ್ಯೂಷನ್ ಬರೋದು ಏನಕ್ಕೆ ಅಂದ್ರೆ ಅಂದ್ರೆ ಪವಿತ್ರಾತ್ಮ ಒಂದು ವ್ಯಕ್ತಿ ಅಂದ್ಬಿಟ್ಟು ನಾವು ಬೇಸಿಕ್ ಕ್ಲಾಸ್ ಓದಿದ್ರಿ ಅಂದ್ರೆ ಪವಿತ್ರಾತ್ಮ ಬಿಟ್ಟು ಯಾವಾಗ ಶಕ್ತಿ ಅಂತ ಗೊತ್ತಾಗ್ಬಿಟ್ಟ ಅಂದ್ರೆ ಈ ಪವಿತ್ರಾತ್ಮ ನಮ್ಗೆ ಹೆಂಗ್ ಸಾಕ್ಷಿ ಕೊಡ್ತಾರೆ ಅಂದ್ರೆ ಅಲ್ಲೇ ಒಂದು ಕ್ವಶನ್ ಬಂದ್ಬಿಡ್ತಾರೆ ಅದರ ಖಂಡಿತವಾಗೂ ಈ ತರ ಒಂದು ಫೀಲಿಂಗ್ಸ್ ಆಗ್ಲಿ ಅಥವಾ ನಮ್ಮ ಕಿವಿ ಬಂದು ಮಾತಾಡೋದಾಗ್ಲಿ ಅಥವಾ ನಮ್ಮ ಮನಸ್ಸಲ್ಲಿ ಬರುವಂತ ಭಾವನೆಗಳಾಗ್ಲಿ ನಾವು ಯೋಚನೆ ಮಾಡುವಂತ ಆಲೋಚನೆಗಳಲ್ಲಿ ಖಂಡಿತವಾಗೂ ಪವಿತ್ರಾತ್ಮ ಸಾಕ್ಷಿ ಕೊಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ನಮ್ಗೆ ಖಂಡಿತವಾಗೂ ಎಂತ ಮನುಷ್ಯನಾದ್ರು ಯಾಕಂದ್ರೆ ಇದು ಶಕ್ತಿ ಅಂತಂದ್ಮೇಲೆ ಇದು ಶಕ್ತಿ ಅಂತಂದ್ರೆ ಬೇರೆ ರೀತಿಯಲ್ಲಿ ಮಾಡ್ತಿದ್ದು ಪ್ರಭಾವಗಳನ್ನ ನೋಡ್ಸ್ಬೇಕಷ್ಟೇ ಗೊತ್ತು ಈ ತರ ಯಾವುದೇ ರೀತಿ ನೋಡ್ಸೋದಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಗೆ ಹೇಳ್ತಾರೆ ಸ್ಪಷ್ಟವಾಗಿ ಗೊತ್ತಾಗ್ತಾರೆ ಅಂತ ಹೇಳ್ತಾರೆ ಏನದು ನೋಡಿ ನೆಕ್ಸ್ಟ್ ಆದರೆ ನಿಜವಾದ ಸಾಕ್ಷಿ ಉಳ್ಳವರಿಗೆ ಸರಿಯಾದ ಅನುಭವ ಉಳ್ಳವರಿಗೆ ಮತ್ತು ಅವುಗಳನ್ನು ಯಾವ ರೀತಿಯಲ್ಲಿ ಓದಿಕೊಳ್ಳಬೇಕೆಂದು ಕಲಿತವರಿಗೆ ಎಂತಹ ದೈವಿಕವಾದ ಸಂತೋಷ ಮತ್ತು ಶಾಂತಿ ಉಂಟಾಗುತ್ತದೆ ನಿಜವಾಗಿಯೂ ಅಂತವರಿಗೆ ದುಃಖದಲ್ಲಿ ಸಂತೋಷವು ಕತ್ತಲೆಯಲ್ಲಿ ಬೆಳಕು ತೊಂದರೆಯಲ್ಲಿ ಸಮಾಧಾನವು ಬಲಹೀನತೆಯಲ್ಲಿ ಬಲಾಧಿಕ್ಯವು ಉಂಟಾಗುತ್ತದೆ ಮತ್ತು ಈ ಪ್ರಸ್ತಾಪದ ಬಗ್ಗೆ ಪೂರ್ಣ ಹಾಗೂ ಕೂಲಂಕುಷವಾದ ಆದೇಶಗಳು ಎಲ್ಲಾ ವಿಷಯಗಳ ಬಗ್ಗೆ ಆ ಅದ್ಭುತವಾದ ಪುಸ್ತಕದಲ್ಲಿ ತಂದೆಯ ಮಾತುಗಳಲ್ಲಿ ಅಂದರೆ ಸತ್ಯ ವೇದದಲ್ಲಿ ಕಂಡು ಬರುತ್ತದೆ ಅದರಲ್ಲಿ ಮತ್ತು ಅದರಲ್ಲಿನ ಸಾಕ್ಷ್ಯಗಳ ಮೂಲಕ ದೇವರ ಆತ್ಮನು ನಮ್ಮ ಆತ್ಮಗಳೊಂದಿಗೆ ಸಾಕ್ಷಿ ಹೇಳುತ್ತದೆ ಅಂದ್ರೆ ಆಚಾರ ನೋಡ್ಬೇಕ್ರೆ ನಿಜವಾದ ಒಂದು ಸಾಕ್ಷಿ ಏನಂತಂದ್ರೆ ಆ ಸಾಕ್ಷಿ ಕೊಡೋದು ಹೆಂಗಿರುತ್ತೆ ಅಂತ ಬ್ರದರ್ ಹೆಸರು ಹೇಳ್ತಾರೆ ಅಂದ್ರೆ ಏನಂದ್ರೆ ಹೂ ಹ್ಯಾವ್ ದ ಕರೆಕ್ಟ್ ಎಕ್ಸ್ಪೀರಿಯನ್ಸಸ್ ಅಂಡ್ ಹೂ ಹ್ಯಾವ್ ಲರ್ನ್ ಹೌ ಟು ರೀಡ್ ದೆಮ್ ಅಂತ ಹೇಳ್ತಾರೆ ಇಟ್ ಈಸ್ ಟು ದೆಮ್ ಇನ್ ಡೀಡ್ ಜಾಯ್ ಇನ್ ಸಾರೋ ಅಂತ ಹೇಳ್ತಾರೆ ಪವಿತ್ರಾತ್ಮ ನಿಜವಾದ ಒಂದು ಸಾಕ್ಷಿ ಹೆಂಗಿರ್ತಾರೆ ಯಾವ ಮೂಮೆಂಟ್ ಅಲ್ಲಿ ಹೆಂಗ್ ಗೊತ್ತಾಗ್ಬೋದು ಅಂದ್ರೆ ತುಂಬಾ ಭಯಂಕರ ದುಃಖದಾಗಿರುತ್ತ ಸಮಯದಲ್ಲಿ ಕೂಡ ದೇವ್ರ ಏನ್ ಮಾಡ್ತಾರೆ ಒಂಥರ ಒಂಥರ ಒಂದು ಸಂತೋಷ ಏನ್ ಮಾಡ್ತಾರೆ ದೇವ್ರು ನಮ್ಗೆ ಕೊಡ್ತಾರೆ ಅದೇ ದೇವ್ರ ಪವಿತ್ರಾತ್ಮನ ಒಂದು ಕೊಡುವಂತ ಸಾಕ್ಷಿ ಅಂದ್ರೆ ಲೈಟ್ ಇನ್ ಡಾರ್ಕ್ನೆಸ್ ಅಂದ್ರೆ ಏನು ಕತ್ಲು ಅಂದ್ರೆ ಕತ್ಲನೇನು ಮುಂದೆ ಏನು ಅಂತ ಅಂದ್ಬಿಟ್ಟು ಏನಾಗ್ತಲ್ಲ ಪಿಕ್ಚರ್ ಗೊತ್ತಾಗ್ತಾರ ತುಂಬಾ ಏನಾಗಿದೆ ಡಲ್ ಆಗಿದೆ ತುಂಬಾ ಡಾರ್ಕ್ ಆಗಿದೆ ಅಂದ್ರೆ ಆದ್ರೆ ಆ ಟೈಮಲ್ಲಿ ಏನ್ ಮಾಡ್ತಾರೆ ದೇವ್ರು ಒಂದು ಆ ಕನ್ಫ್ಯೂಷನ್ ಕ್ಲಿಯರ್ ಮಾಡಿ ಎಲ್ಲ ಒಂದ್ ಕಡೆ ಏನ್ ಮಾಡ್ತಾರೆ ದೇವ್ರು ಅವಂದ್ರೆ ಗೈಡ್ ಮಾಡ್ತಾರೆ ನೋಡ್ತಾರೆ ಆದ್ರೆ ಆ ಮನ್ಸಲ್ಲಿ ಇರೋಂತ ಒಂದು ಹೇಳ್ತಾರೆ ಒಂದು ಕ್ಲಾರಿಟಿ ಆಮೇಲೆ ಕಂಫರ್ಟ್ ಇನ್ ಅಫ್ಲಿಕ್ಷನ್ ಅಂತ ಹೇಳ್ತಾರ ತುಂಬಾ ಏನಂತಾರೆ ಅಫ್ಲಿಕ್ಷನ್ ಏನಿದೆ ತುಂಬಾ ಒಂದು ವೇದನೆ ತುಂಬಾ ಕಷ್ಟ ಆ ಸಂದರ್ಭದಲ್ಲಿ ಕೂಡ ಮನ್ಸಲ್ಲಿ ಏನ್ ಮಾಡ್ತಾರೆ ದೇವ್ರು ಒಂಥರ ಒಂದು ಸಮಾಧಾನ ಕೊಡ್ತಾರೆ ಅವ್ರು ಏನ್ ಸಮಾಧಾನ ಅಂದ್ರೆ ನಮ್ಮಲ್ಲಿ ಏನೂ ಇರಲ್ಲ ಆ ಸಿಚುವೇಶನ್ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಆದ್ರೆ ದೇವ್ರ ಏನ್ ಮಾಡ್ತೀವಿ ಸಿಚುವೇಶನ್ ಈ ಸಿಚುವೇಶನ್ ಇಂದ ದೇವ್ರೊಂದು ಒಳ್ಳೆ ಬ್ಯೂಟಿಫುಲ್ ಆಗಿರುತ್ತ ಒಂದು ಸ್ವೀಟ್ ಆಗಿ ಏನ್ ಮಾಡ್ತಾರೆ ಒಂದು ರಿಸಲ್ಟ್ ಅಂತಾರೆ ಅಂತಂದ್ಬಿಟ್ಟು ಒಂದೇ ಒಂದು ಪಕ್ಕಾ ಕಾನ್ಫಿಡೆನ್ಸ್ ಯಾರ ಮೇಲೆ ಅದರ ದೇವ್ರ ಮೇಲೆ ಅದರ ಅದೇ ನೋಡ್ಬೇಕಾದ್ರೆ ಇದಕ್ಕೆ ಅನೇಕ ಎಕ್ಸಾಂಪಲ್ಸ್ ಇದೆ ಅದರ ಏನಂದ್ರೆ ಅಬ್ರಹಾಮ್ಗೆ ಈ ಇಸಾಕನ ಬಲಿ ಕೊಡ್ಬೇಕಾದ್ರೆ ಅದು ಏನಾಗ್ತಾರೆ ಅಂದ್ಬಿಟ್ಟು ಏನಿದೆ ಅವ್ನಿಗೆ ಅವನಿಗೆ ತುಂಬಾ ಒಂದೇ ಒಂದು ಭಯಂಕರ ಇಕ್ಕಟ್ಟಾನ ಸಿಚುವೇಶನ್ ಆದ್ರೆ ಆ ಸಿಚುವೇಶನ್ ಅಲ್ಲಿ ಅವನಿಗೆ ಫೇತ್ ಏನಾಗಿತ್ತು ಖಂಡಿತವಾಗ ಇದ್ದಿತ್ತು ಯಾಕಂದ್ರೆ 99 ವಯಸ್ಸಲ್ಲಿ ಅಂದ್ರೆ 100 ವಯಸ್ಸಲ್ಲಿ ಅವ್ನ ಮಗು ಅಂತ ಹೇಳ್ಬೇಕಾದ್ರೆ ಅವನಿಗೆ ಆ ಬಲನೇ ಇರ್ಲಿಲ್ಲ ಆದ್ರೆ ಅದ್ಮೇಲೆ ಇತ್ತು ಒಂದು ಒಂದು ದೇವ್ರು ಹೇಳ್ತಾನೆ ಮಾತ್ಮೇಲೆ ಆ ಮಾತಲ್ಲೇ ಇತ್ತು ಒಂದು ಭರವಸೆ ಇತ್ತು ಅಂದ್ರೆ ದೇವ್ರ ಏನು ಇಲ್ದಿರ್ಬೇಕಾದ್ರೆ ಅವ್ನಿಗೆ ಅಷ್ಟೊಂದು ಫಲ ಕೊಟ್ಟಿರ್ಬೇಕಾದ್ರೆ
ಇವಾಗ ಇರೋದನ್ನ ದೇವರು ಕಿತ್ಕೊಂತಾರೆ ಅಂತಂದ್ರೆ ಇನ್ನು ದೇವ್ರು ಕೊಡ್ತಿರ್ತಾರ ಅಂತ ಅವ್ನು ನಮ್ಗೆ ಇರ್ಲಿಲ್ವಾ. ಅವನಿಗೇನಾಗಿತ್ತು ನಂಬಿಕೆ ಇತ್ತು ಅಂದ್ರೆ ಆ ಥರ ಏನಂತಾರೆ ಅವನ್ ಫೇತ್ ಅಂದ್ರ. ಆಮೇಲೆ ಹೇಳ್ತಾರೆ ನೆಕ್ಸ್ಟ್ ಸ್ಟ್ರೆಂತ್ ಇನ್ ವೀಕ್ನೆಸ್ ಅಂದ್ರ ತನ್ನ ಬಲಹೀನತೆಯಲ್ಲಿ ದೇವ್ರೇನ್ ಮಾಡ್ತಾರೆ ಅದರ. ಇವಾಗ ಕೆಲವೊಂದ್ಸತಿ ಅಂತಾರೆ ಇವಾಗ ನಾವೆಲ್ಲ ಅನುಭವಿಸಿದ್ರಿ ಅಂದ್ರೆ ಅಪೋಸ್ಟಲ್ ಪೌಲ್ ಹೇಳ್ತಾರಲ್ಲ ಅದರ ಅಪೋಸ್ಟಲ್ ಪೌಲ್ ದೇವರ ಪ್ರಾರ್ಥನೆ ಮಾಡ್ಬೇಕಾದ್ರೆ ಮೂರ್ ಸತಿ ಏನ್ ಹೇಳ್ತಾರೆ ದೇವರ ದೇವದಲ್ಲಿ ಶೂಲನ್ನ ಎತ್ಕೊಳ್ಳೋ ಅಂತ ಹೇಳ್ಬೇಕಾದ್ರೆ ದೇವ್ರ ಹೇಳ್ತಾರೆ ನಿನ್ನ ಬಲಹೀನತೆಯಲ್ಲಿ ನನ್ನ ಬಲವೇನಾಗಿರ್ತದೆ ಪೂರ್ಣ ಸಾಧಕವಾಗಿರ್ತದೆ. ನಾನು ನೋಡಿರ್ತೀನಿ ಅವ್ರು ಇಂಪರ್ಫೆಕ್ಷನ್ ಅಲ್ಲಿ ಏನ್ ಪರ್ಫೆಕ್ಟ್ ಆಗಿ ಇಷ್ಟೊಂದು ಗಾಸ್ಪಲ್ಸ್ ಬಂದ್ಬಿಟ್ಟಾರೆ. ಐ ಮೀನ್ ಗಾಸ್ಪಲ್ಸ್ ಅಂದ್ರೆ ನ್ಯೂ ಟೆಸ್ಟ್ಮೆಂಟ್ ಎಷ್ಟೋ ರೈಟಿಂಗ್ಸ್ ಕೊಡ್ತಾರೆ ಅದರ ಇನ್ನು ಅಪೋಸ್ಟಲ್ ಪೌಲ್ ಪರ್ಫೆಕ್ಟ್ ಇಲ್ಲದೆ ಹಿಂಗ್ ಬರ್ದಿರೋರು ಅವರ ನಮಗೆ ನಿಜವಾಗ ಏನಾಯ್ತಿರಲ್ಲ ಇವಾಗೇ ಅರ್ಥ ಮಾಡ್ಕೊಳೋ ಕಷ್ಟ. ಅಪೋಸ್ಟಲ್ ಪೀಟರ್ ಹೇಳ್ತಾರಲ್ಲ ಅಪೋಸ್ಟಲ್ ಪೌಲ್ ರೈಟಿಂಗ್ ಹೇಗಿದೆ ಅಂದ್ರೆ ಅದನ್ನ ಅರ್ಥ ಮಾಡ್ಕೊಳೋದು ಏನೇ ಅಂತ ತುಂಬಾ ಕಷ್ಟ. ಅಂದ್ರೆ ಇಂಪರ್ಫೆಕ್ಷನ್ ಇಷ್ಟು ಬರ್ದವ್ರೆ ಅಂದ್ರೆ ಇನ್ನು ಪರ್ಫೆಕ್ಷನ್ ಏನ್ ಬರಿಬೇಕು ಅಪೋಸ್ಟಲ್ ಪೌಲ್ ಸರ್. ಅದೇ ಥರ ನೋಡ್ಬೇಕ್ರೆ ನಮ್ಮ ಜೀವಿತದಲ್ಲಿ ಏನಂತ ಎಲ್ಲ ಒಂದ್ ಕಡೆ ಕೊರತೆಗಳು ಇಟ್ಟಿರ್ತಾರೆ. ಏನಕ್ಕೆ ಇಟ್ಟಿರೋದು ಒಳ್ಳೇದಕ್ಕೆ. ಯಾಕೆ ಅಂತಂದ್ರೆ ಈ ತರ ಒಂದು ಏನಂತಾರೆ ದೇವ್ರಿಗೆ ಹತ್ರವಾಗಿ ಇರೋದಕ್ಕೆ ಏನ್ ಮಾಡ್ತಾರೆ ದೇವ್ರು ನಮ್ಮ ಬಲಹೀನತಲ್ಲೇ ಆತನ ಬಲವ ಏನಾಗಿರ್ಬೇಕು ಸಂಪೂರ್ಣವಾಗಿ ಇರ್ಬೇಕು ಅಂತ ದೇವ್ರೇನ್ ಮಾಡ್ತಾರೆ ನಮ್ಗೆ ಇವೆಲ್ಲ. ಅದೇ ಅಪೋಸ್ಟಲ್ ಪಡ್ತಾರೆ ಜಾಸ್ತಿ ಹೆಚ್ಚಳ ಪಡೆದ ರೀತಿಯಲ್ಲಿ ನನ್ನ ದೇಹನ ಜಚ್ಕೊಂಡ ರೀತಿಯಲ್ಲಿ ಮಾಡ್ತಾರೆ ದೇವ್ರು ಇದಿಂತ. ಅದಕ್ಕೆ ನೋಡ್ಬೇಕಾದ್ರೆ ಎಲ್ಲರಿಗೂ ಏನ್ ಮಾಡ್ತಾರೆ ಎಲ್ಲಾರ್ಗು ನಾವು ಏನ್ ಎಕ್ಸ್ಪೆಕ್ಟ್ ಮಾಡ್ತಿರೋ ಎಲ್ಲಾನು ದೇವ್ರು ನಮ್ಗೆ ಏನ್ ಮಾಡೋದು ದಯಪಾಲಿಸಕ್ ಹೋಗಲ್ಲ. ಎಲ್ಲ ದಯಪಾಲಿಸ್ತಾ ಹೋದ್ರೆ ನಾವು ಖಂಡಿತವಾಗ ದೇವ್ರಿಗೇನಾಗಿಲ್ಲ ನಾವು ದೇವ್ರ ಲೆಕ್ಕದಲ್ಲೇ ಇರೋದಿಲ್ಲ. ಅದರ ಅದೇ ನೋಡ್ಬೇಕಾ ಇದಕ್ಕಿಂತ ಮುಂಚೆ ನೋಡ್ದಂಗೆ ಅಂತಾರೆ ಫೀಲಿಂಗ್ಸ್ ಆಗ್ಲಿ ನಮ್ಮ ಥಾಟ್ಸ್ ಆಗ್ಲಿ ಅದರ ಅಥವಾ ನಮ್ಮ ಕಿವಿ ಅಂತಾರೆ ಏನೋ ಒಂದು ಅನ್ಸದಾಗ್ಲಿ ಈ ದಿಸ್ ಇಸ್ ನಾಟ್ ದ ಹೇಳ್ತಾರೆ ದಿಸ್ ಇಸ್ ನಾಟ್ ವಿಟ್ನೆಸ್. ನಮ್ಮ ಲೈಫ್ ಅಲ್ಲಿ ನಡೆಯುವಂತ ವಿಚಾರಗಳಲ್ಲಿ ದೇವ್ರು ಗೈಡೆನ್ಸ್ ಮಾಡ್ತಾರೆ ನೋಡಿರ್ತೀನಿ ಬ್ಯೂಟಿಫುಲ್ ಆಗಿ ಒಂದೊಂದೇ ಇದರಲ್ಲಿ ಅದ್ರಲ್ಲಿ ರೆಕಗ್ನೈಸ್ ಮಾಡ್ಬೋದು ಓಹೋ ದೇವ್ರ ನನ್ನ ಲೆಕ್ಕಕ್ಕಿಟ್ಟವರೋ ಇಲ್ಲೋ ಅಂತ ಅಲ್ವರ. ಅದನ್ನ ನೋಡ್ಬೇಕ್ರೆ ಎಷ್ಟೋ ರೀತಿಯಲ್ಲಿ ನಾವು ಅನುಭವಿಸಿರ್ಬೋದು ಅಂದ್ರೆ ಒಂದೊಂದು ವಿಚಾರದಲ್ಲಿ ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನ್ ಮಾಡೋದು ದೇವ್ರು ಬ್ಯೂಟಿಫುಲ್ ರಿಸಲ್ಟ್ ಅಂತ ನೋಡಿರ್ತೀನಿ ಅದನ್ನ ನಾವು ಕಂಡುಹಿಡಿಬೋದು ಓ ಇದ್ರಲ್ಲಿ ಯಾರು ಗೈಡೆನ್ಸ್ ಇದೆ ಓ ದೇವ್ರ ಗೈಡೆನ್ಸ್ ಏನಾಗಿದೆ ಇದೆ ಅಂತ ಅಂದ್ರೆ ಹೆಂಗೆ ಅಂತಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಕೆಲವೊಂದ್ಸರಿ ಬ್ರದರ್ಸ್ಗಳು ಕನ್ವೆನ್ಷನ್ ಇಂದ ಬರ್ತಾ ಇದ್ರು ಎಲ್ಲಿ ಊಟಿಯಿಂದ ಬರ್ತಾ ಇರ್ಬೇಕಾದ್ರೆ ಆ ಬಸ್ಸಿಗೆ ಏನಾಗ್ಬಿಡಿದೆ ವೀಲ್ ನಟ್ಗಳು ಸರಿಗೆ ಹಾಕಿಲ್ಲೇನೋ ಅವನ್ ಏನಾಗ್ಬಿಡಿದ್ರೆ ಗಾಡಿ ಶಿಕ್ಷಣ ಬರ್ತಾರೆ ಒಂದ್ ವೀಲ್ ಹೋಗೇ ಬಿಟ್ಟೈತೆ ಡಾಕ್ಟರ್ ವೀಲ್ ಎಲ್ಲೋ ಇನ್ನೊಂದು ವೀಲ್ ಗಡ 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 ಅಂತ ಅಲ್ಲಾಡ್ಕೊಂಡು ಏನಂತಾರೆ ಇನ್ನೊಂದು ಇನ್ನು ಸ್ವಲ್ಪ ಇರ್ಬೇಕು ಬಿದ್ದೋಗ್ಬೇಕು ಗಾಡಿ ಹಿಂಗೆ ಅಲ್ಲಾಡ ನೋಡಿ 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 ಯಾರೋ ಕೂತಿರೋ ಪ್ಯಾಸೆಂಜರು ಹೇಳಿದ್ರೆ ಹೇಳ್ತಾರೆ ಸರ್ ಇನ್ನ ತುಂಬಾ ಸೌಂಡ್ ಬರ್ತದೆ ಸರ್ ನೋಡಿ ಅಂತಂದ್ಬಿಟ್ಟು ಅವ್ನು ಇಳಿದು ನೋಡಿದ್ರೆ ಆ ನಟ್ಗಳೆಲ್ಲ ಬಿಚ್ಚಿಬಿಡೈತಂತೆ ಸುಮ್ಮನೆ ಅದ್ರಲ್ಲಿ ನಿಂತೈತೆ ಅಷ್ಟೇ ಅವಾಗ ಅಲ್ವರ. ಆ ರೀತಿ ನೋಡಿದ್ದೀನಿ ದೇವ್ರ ಗೈಡೆನ್ಸ್ ಅದರ ಇವಾಗ ಯಾರಿಗೆ ಹಬ್ಬ ಗೊತ್ತಿತ್ತೋ ಇವಾಗ ಇದೇ ನಾವು ನೋಡಿ ದೇವ್ರ ಮಕ್ಳು ಇರೋದ್ರಿಂದ ದೇವ್ರು ನೋಡಿ ಯಾರ ಮುಖಾಂತರ ಗೈಡ್ ಮಾಡಿ ಅಂದ್ರೆ ಬಸ್ ನಿಂತಿದೆ. ಇದೇ ತರ ಪೇಪರ್ ಎಷ್ಟು ದುರ್ಘಟನೆಗಳು ನೋಡ್ತೀರಿ ಅದರ ಚೆನ್ನಾಗಿ ಓಡ್ತಾರ ಗಾಡಿಗಳೇ ದಬ್ಬಕ್ ದಬ್ಬಕ್ ಅಂತ ಎಲ್ಲ ನೋಡಿ ಬಿದ್ದು ಏನೇ ಆಗಿರೋದು ಅದರ ಈ ತರ ಎಲ್ಲ ಓಡಿ ಓಡಿ ಗಾಡಿ ಕಟ್ಟಾಕಿ ನಿಂತಿರೋ ಏನಂತಾರೆ ಒಂದು ದೇವ್ರ ಕೃಪೆ. ಇನ್ನೊಂದ್ಸತಿ ನಮ್ಮ ಬ್ರದರ್ ಎಲ್ಲ ಅಂತ ಇಲ್ಲಿಂದ ಎಲ್ಗೋ ಶ್ರೀಲಂಗಲ್ ಹೋಗ್ತದಂತೆ ಅವ್ರ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಅವ್ರ ಟೈರ್ ಬಿಚ್ಕೊಂಡು ಎಲ್ಲ ಓಡೋಗ್ಬಿಡ್ತಂತೆ. ಆ ದೂರ ಎಷ್ಟೋ ಹೋಗಿ ಬಿದ್ದೋಗಿದೆ ಆದ್ರೆ ಏನಾಗಿದೆ ಕಾರು ಸೇಫ್ ಆಗಿ ನಿಂತಿರೋದು. ಇದರ ಏನಂದ್ರೆ ಈ ದೇವ್ರ ಗೈಡೆನ್ಸ್ ದೇವ್ರ ಮಕ್ಕಳಿಗೆ ಏನೋ ಒಂದು ವಿಪತ್ತು ಆಗಿರೋದ್ರಲ್ಲಿ ದೇವ್ರು ಒಂದಲ್ಲ ಒಂದು ರೀತಿಯಲ್ಲಿ ಏನ್ ಮಾಡ್ತಾರೆ ಇವ್ರ ನೆಗ್ಲಿಜೆನ್ಸ್ ಇಂದ ಇವ್ರ ಮೋಸ್ಟ್ ಏನೋ ಒಂದು ಇದರಲ್ಲಿ ಇವ್ರು ಮರ್ತಿರ್ಬೋದು ಆದ್ರೆ ಇವ್ರು ಆಗಿರೋಂತ ಒಂದು ಕೆಟ್ಟದಲ್ಲಿ ದೇವ್ರು ಏನ್ ಮಾಡ್ತಾರೆ ಇವಾಗ ಒಳ್ಳೇದ್ ಮಾಡ್ತಾರೆ ಗೊತ್ತಾ. ಇದೇ ಏನಂತಾರೆ ದೇವ್ರು ನಮ್ಮ ಜೀವಿತದಲ್ಲಿ ಇದಾರೆ ಅಂತಂದ್ಬಿಟ್ಟು ನೋಡ್ಸೋದಕ್ಕೆ ಅಂತ ಒಂದೊಂದು ರೀತಿಲಿ ಕೊಡೋಂತ ಒಂದು ಏನಂತಾರೆ ಪ್ರೊಟೆಕ್ಷನ್ ಅಂದ್ರೆ ದಿಸ್ ಇಸ್ ಒನ್ ಆಫ್ ದ ಸೈನ್ಸ್ ಅಂತ ಹೇಳ್ತಾರೆ. ಹೇಳ್ತಾರೆ ಹೇಳ್ತಾರೆ ಅಂಡ್ ದ ಫುಲ್ ಅಂಡ್ ಎಕ್ಸ್ಪ್ಲೀಟ್ ಡೈರೆಕ್ಷನ್ಸ್ ಆನ್ ದಿಸ್ ಸಬ್ಜೆಕ್ಟ್ ಆಸ್ ಇನ್ ಆಲ್ ಸಬ್ಜೆಕ್ಟ್ಸ್ ಆರ್ ಫೌಂಡ್ ಇನ್ ದಟ್ ವಂಡರ್ಫುಲ್ ಬುಕ್ ಅವರ್ ಫಾದರ್ಸ್ ವರ್ಡ್ ದ ಬೈಬಲ್. ಇದರಲ್ಲಿ ಬೈಬಲ್ ತುಂಬಾ ಸಿಕ್ಕಾಪಟ್ಟೆ ಏನ್ ಮಾಡೋದು ನಮ್ಗೆ ಕೊಟ್ಟವ್ರೆ ಅಂತ ಹೇಳ್ತಾರೆ. ಎಷ್ಟೆಷ್ಟು ಎಕ್ಸಾಂಪಲ್ಸ್ ಅಲ್ವ ಹಳೆ ಕಾಲದಂತ ಎಲ್ಲ ಪಿತೃಗಳ ಜೀವಿತ ತಗೊಂಡ್ರೆ ಅವ್ರ ಜೀವಿತದಲ್ಲಿ ಒಂದೊಂದು ಪಾಠಗಳು ತೊಗೊಂಡಂಗಿದೆ ನಮ್ಗೆಲ್ಲ ಒಂದು ಬ್ಯೂಟಿಫುಲ್ ಅಶೋರೆನ್ಸ್ ಅಂದ್ರ ಏನ್ ಸಮಾಧಾನ ಏನು ಇದು ನೋಡಿರ್ತೀನಿ. ಅವ್ರು ಮಾಡೋಂಥ ತ್ಯಾಗಗಳು ತೊಗೊಂಡ್ರೆ ಎಲ್ಲ ಎಂತೆಂಥ ಸುಪೀರಿಯರ್ ಕ್ಯಾರೆಕ್ಟರ್ಗಳು ಅದರ ಅವ್ರ ಸ್ಯಾಕ್ರಿಫೈಸ್ ಮುಂದೆ ನಮ್ಮಲ್ಲಿ ಏನಿಲ್ಲ ಏನೂ ಇಲ್ಲ. ಅದರ ಜೇಕಬ್ ನೋಡ್ಬೇಕಾದ್ರೆ ಇವತ್ತು ನಾವು ಸಂಡೆ ಕೇಳಿದ್ರೆ ಇಂಗ್ಲಿಷ್ ಸಬ್ಜೆಕ್ಟ್ ಅಂದ್ರೆ ಚೆನ್ನಾಗಿತ್ತು ಅದರ ಜೇಕಬ್ ನೋಡ್ಬೇಕಾದ್ರೆ ಅವ್ರ ತಂದೆಯ ವಾಗ್ದಾನ ಪಡ್ಕೊಂಡು ಹೋಗ್ತಾನೆ. ಆ ತಂದೆಯ ವಾಗ್ದಾನ ಪಡ್ಕೊಂಡು ಉದ್ದೇಶ ಏನಂದ್ರೆ ಆಸ್ತಿಯಲ್ಲಿ ಎರಡರಷ್ಟು ಭಾಗ ಬರ್ಬೇಕಾಯ್ತು. ಸರಿ ಆ ಆಸ್ತಿಯಲ್ಲಿ ಒಂದು ಎರಡರಷ್ಟು ಭಾಗ ಕೊಟ್ರ ಅಂತಂದ್ರೆ ಏನೂ ಕೊಡಲಿಲ್ಲ. ಕಪ್ಪೆ ಚಿಪ್ಪ ಹೋಗಪ್ಪ ಹೋಗ ಮನೆಗೆ ಹೋಗ ಅಂತಂದ್ರೆ ಏನು ಚಿಪ್ ತೊಗೊಂಡೋದ ಏನೇನು ತೊಗೊಂಡಿಲ್ಲ ಬರೀ ಕೈ ಬಿಸ್ಕೊಂಡು ಹೋಗ್ತಾನೆ ಅಂದ್ರ ಅದ್ರ ದೇವ್ರ ಒಂದು ಎಷ್ಟು ಆಶೀರ್ವಾದ ಮಾಡೋ ನೋಡಿರ್ತೀನಿ. ತಿರ್ಗಾ ಬರ್ಬೇಕಾದ್ರೆ ಏನ್ ಮಾಡ್ತಾರೆ ಅವ್ರಿಗೆ ಎರಡರಷ್ಟು ಕೊಡ್ತಾರೆ ಅಂದ್ರೆ ಎರಡರಷ್ಟು ಕೊಡ್ತಾರೆ ಅಂತ ಉದ್ದೇಶದಿಂದ ಇವ್ನ ಏನ್ ಮಾಡಕ್ ಹೋಗಿಲ್ಲ ಇವ್ರ ಅಪ್ಪನ ಮನೇನ ಬಿಟ್ಟೋದ್ನ ಬಿಡ್ಲಿಲ್ಲ ಅದ್ರ ಅದೇ ಮೇನ್ ಪಾಯಿಂಟ್ ಅದ್ರ ಅದೇ ದೇವ್ರ ಕೊಟ್ರು ಅದು ದೇವ್ರ ಭಾಗ ಬಿಟ್ಟಿರ್ತೀನಿ. ಜೇಕಬ್ ಇದೇ ಎಕ್ಸ್ಪೆಕ್ಟೇಷನ್ಸ್ ಹೋಗಿದ್ರೆ ನಾನು ಮಾವ ಮನೆಗೆ ಹೋಯ್ತೀನಿ ನಾನು ನೋಡಿ ಎರಡರಷ್ಟು ಸಪಾತೆ ಮಾಡ್ಕೊಂಡ್ಬಿಡ್ತೀನಿ ಅವಾಗ ಏಸಾಗಿ ನೋಡ್ತೀನಿ ಅಂತ ಹೇಳಿದ್ರೆ ಅವಾಗ ಸಿಕ್ಕಿರೋ ಜಾಸ್ತಿ ಸಿಕ್ಕಿಲ್ಲ ಅದೇ ಪಾಯಿಂಟ್ ನೋಡಿರ್ತೀನಿ ಅದರ ಅದಕ್ಕೆ ಅವನ ಮೈಂಡಲ್ಲಿ ಹೆಂಗಿದ್ದ ರಿಲ್ಯಾಕ್ಸ್ ಆಗಿದ್ದ ಅಂದ್ರೆ ದೇವ್ರ ಮಲಗಿರ್ಬೇಕಾದ್ರೂ ಕೂಡ ಏನ್ ಮಾಡ್ತಾರೆ ದರ್ಶನ ನೋಡ್ತಾರ ದೇವ್ರ ಹತ್ತದ್ದು ಹಿಡಿಯೋದು ಅಂದ್ರೆ ಅಂದ್ರೆ ದೇವ್ರ ನಿನ್ ಸಂಗಡ ಇದ್ರೆ ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು ನೋಡಿರ್ತೀನಿ. ಆ ಕಾನ್ಫಿಡೆನ್ಸ್ ಅವ್ನ ಏನಾಗಿತ್ತು ಅವ್ಗೆ
ಸಾಕಾಗಿತ್ತು ಅಂದ್ರೆ ನೋಡ್ಬೇಕಾದ್ರೆ ಹೆಂಗ್ ಮಾಡ್ಬಿಟ್ರು ದೇವ್ರು ಅಂದ್ರೆ ಅವ್ನ್ ಮುಟ್ಟ ಅಂತ ಎಲ್ಲಾ ಕೈ ಕೆಲಸ ಮಾಡ್ಬಿಟ್ರು ದೇವ್ರವಾಗ ಆಶೀರ್ವದಿಸ್ಬಿಟ್ರು ಅಷ್ಟೇ. ಇವಾಗ ಅವ್ನಿಗೆ ಅವ್ನ್ ದುಡಿಬೇಕು ಅಂತ ಏನಿದ್ಯಾ? ಇವಾಗ ಏನೇನೆಲ್ಲ ಕೈ ಮುಟ್ಟದ ದೇವ್ರು ಹಂಗೇನ್ ಮಾಡು, ಒಳ್ಳೆ ಒಳ್ಳೆ ಫಲಗಳು ಕೊಟ್ಬಿಟ್ರು ಅಷ್ಟೇ ಸಾಕು ಅವ್ನ್ಗೆ. ಆಯ್ತಾ, ಜೋಸಫ್ ಅಂದ್ರ ಜೋಸಫ್ ನೋಡಿರ್ತೀನಿ ಅಂದ್ರ ಇವ್ರ ಅಣ್ಣಂದೆಲ್ಲ ಎಮರ್ಸ್ಬಿಟ್ರು. ಆಗ ಮನ್ಸಲ್ಲೇ ಇಲ್ಲ ದೇವ್ರ ಎಲ್ಲ ಒಂದ್ ಕಡೆ ಸಮಾಧಾನ ಅಂದ್ರೆ ಅವ್ನ ದೇವ್ರನ್ನ ಯಾವತ್ತು ಬಿಟ್ಕೊಡ್ಲಿಲ್ಲ ಅಂತ ನೋಡಿದ್ರೆ ದೇವ್ರೇನ್ ಮಾಡಿದ್ರು ಎಲ್ಲಾ ರೀತಿಲಿ ಅವ್ಗೆ ಎಂತ ದಾಟ್ಸಿ 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 ಎಲ್ಲಾ ರೀತಿಯಲ್ಲಿ ಮಾಡುದು. ಕೊನೆಗೆ ಒಂದ್ ರೀತಿಯಲ್ಲಿ ಮಾಡೋದನ್ನ ದೇವರು ದಡ ಸೇರಿಸರು. ಇದೇ ರೀತಿ ದೇವ್ರ ಮಕ್ಕಳುಗಳು ಅದ ಜೇಕಬ್ ಅಷ್ಟೇ ಅದರ ಜೇಕಬ್ ಜೀನ್ ಅಂತ ಅವನು ಅವ್ನ ಮಕ್ಳಿಗೆ ಹುಟ್ಟಿದ ಮೇಲೆ ಕೂಡ ಅಷ್ಟೇ ಅದರ ಈ ತರ ನೋಡ್ಬೇಕಾದ್ರೆ ದೇವ್ರ ಭಕ್ತಿಗಳ ಒಂದು ಎಕ್ಸಾಂಪಲ್ಸ್ ಏನಿದೆ ಬೈಬಲ್ ಅಲ್ಲಿ ಸಿಕ್ಕಾಪಟ್ಟೆ ತುಂಬಿದೆ. ಅಂದ್ರೆ ದೇವ್ರ ಮಕ್ಳುಗಳ ದೇವ್ರ ಹೆಂಗ್ ನಡೆಸ್ತಾರೆ, ಅವ್ರು ಹೆಂಗೆ ಒಂದು ಸಾಕ್ಷಿ ಕೊಡ್ತಾರೆ, ಇವರೇ ನನ್ನ ಮಕ್ಳು ಅಂತ ಅಂದ್ಬಿಟ್ಟು ಸಾಕ್ಷಿ ಕೊಡೋದು ಹೆಂಗೆ ಅಂತ ಹೇಳ್ತಾರೆ. ಇಲ್ಲಿ ಎಷ್ಟೋ ಒಂದು ಘಟನೆ ಇದೆ ಅಂತ ಹೇಳ್ತಾರೆ. ಅದ ಹೇಳ್ತಾರೆ ಇನ್ ಇಟ್ ಅಂಡ್ ಥ್ರೂ ಇಸ್ ಟೆಸ್ಟಿಮನಿ ಗಾಡ್ ಸ್ಪಿರಿಟ್ ವಿಟ್ನೆಸ್ ವಿತ್ ಅವರ್ ಸ್ಪಿರಿಟ್ ಅಂತಾರೆ. ಈ ತರ ಒಂದು ಟೆಸ್ಟಿಮನಿಗಳ ಮುಖಾಂತರ ನಮ್ಮ ಒಂದು ಜೀವಿತ ಅವ್ರಿಗೆ ಒಂದು ಹೋಲಿಕೆ ಆಗಿತ್ತು ಅಂದ್ರೆ ನಮ್ಗೆ ಹೆಂಗಿದ್ರೆ ಇವಾಗ ಸಂತೋಷ ಪಡ್ತಾರ. ಇವಾಗ ಅಬ್ರಹಾಮ್ ಜೀವಿತ ಇರ್ತಾರ, ನಮ್ಮ ಜೀವಿತನೇ ಇತ್ತು ಅಂದ್ರೆ ನಮ್ಗೆ ಏನಿಸ್ತದೆ? ಹೌದಪ್ಪ, ಪರವಾಗಿಲ್ಲ. ಇವಾಗ ನಮ್ಗೆ ಅವ್ರ ಜೀವಿತದಲ್ಲಿ ನಮ್ಗೆ ನಮ್ಮ ಜೀವಿತ ಕಂಪೇರ್ ಮಾಡಿದ್ರೆ ನಾವು ಏನು ಇಲ್ಲ ಅನ್ಸ ನಮ್ಗೆ ಏನಾಗ್ತದೆ? ಸಂತೋಷ ಆಯ್ತಾರ, ದುಃಖ ಆಯ್ತದ? ಎಲ್ಲ ಒಂದ್ ಕಡೆ ಮನ್ಸಲಾಗ್ತಾರೆ, ಛೇ ನಾವೇನು ಇಲ್ವಲ್ಲ ಅಂತ ಅನ್ಸ್ತಾರೆ. ಆದ್ರೆ ನಾವು ಏನೋ ಮಾಡೋದೆಲ್ಲ ಏನಿಲ್ಲ ಬಿಡ್ರಿ, ಕೊನೆಗೆ ಏನಂತಾರೆ ಕೆಲಸ ಬರ ಸೇವಕರೇ. ಆದ್ರೂ ಕೂಡ ನಮ್ಮ ಜೀವಿತ ಎಲ್ಲೋ ಒಂದ್ ಕಡೆ ಅವ್ರಿಗೆ ಒಂದು ಸ್ವಲ್ಪ ಏನಂತಾರೆ ಸ್ವಲ್ಪ ಸರಿ ಸಮನಾಗಿತ್ತ ನಮ್ಮ ಮನ್ಸಿಗೆ ಅಂತ. ಇವಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಏನ್ ಸ್ಯಾಟಿಸ್ಫ್ಯಾಕ್ಷನ್? ದೇವ್ರಿಗೆ ಮೆಚ್ಚುಗೆ ಬದುಕಿದಿರಲ್ಲ ಇಷ್ಟು ದಿನ ಅಂತಂದ್ಬಿಟ್ಟು ಒಂದರಲ್ಲ ಒಂದು ರೀತಿ ಅಂತಾರೆ ಒಂದು ತೃಪ್ತಿ. ಅದ್ರ ಅದ ಹೇಳ್ತಾರೆ. ನೆಕ್ಸ್ಟ್ ಪೋಯಮ್ ಹೇಳ್ತಿದ್ದೀನಿ. ಹೌ ಫೋಮ್ ಎ ಫೌಂಡೇಶನ್ ಯಾ ಯು ಈ ಸೇಂಟ್ಸ್ ಆಫ್ ದ ಲಾರ್ಡ್ ಈಸ್ ಲೇಡ್ ಫಾರ್ ಯುವರ್ ಫೇತ್ ಇನ್ ಈಸ್ ಎಕ್ಸಲೆಂಟ್ ವರ್ಡ್ ಅಂತ ಹೇಳ್ತಾರೆ. ನೋಡ್ರ ಎಂತ ಒಂದು ಇದಂತೆ ಅಂದ್ರ ಎಂತ ಒಂದು ದುಡುವಾರ ಅಂತ ಒಂದು ಫೌಂಡೇಶನ್ ದೇವ್ರು ಹಾಕೋರ ಅಂತಂದ್ರೆ ಎಲ್ಲಿ ಅಂತಂದ್ರೆ ನಿಮ್ಮ ವಿಶ್ವಾಸಕ್ಕೆ ಆತನ ವಾಕ್ಯದಲ್ಲಿ ಅಂತೆ. ಅದರ ನಮ್ಮ ವಿಶ್ವಾಸಕ್ಕೆ ದೇವ್ರು ಯಾವತ್ತೇನ್ ಮಾಡೋದಿಲ್ಲ, ಕೈ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ವಿಶ್ವಾಸ ವೀರರುಗಳಿಗೆ ಏನ್ ಮಾಡ್ಬಿಟ್ರೆ ದೇವ್ರು ಇಷ್ಟೊಂದೆಲ್ಲ ನಮ್ಗೆ ಒಂತ ಅಂತಾರೆ ಒಂದು ಮೇಘದ ರೀತಿಯಲ್ಲಿ ಇರುವಂತಹ ಸಾಕ್ಷಿಗಳ ಮುಖಾಂತರ ದೇವ್ರು ನಮ್ಗೆ ಕೊಟ್ಟರಂತೆ. ಆಮೇಲೆ ನೋಡಿ, ವಾಟ್ ಮೋರ್ ಕ್ಯಾನ್ ಯು ಸೇ ದ್ಯಾನ್ ಟು ಯು ಹೀ ಹ್ಯಾಸ್ ಸೆಡ್ ಯು ಹೂ ಅನ್ ಟು ಜೀಸಸ್ ಫಾರ್ ರೆಫ್ಯೂಜ್ ಆ ಫ್ಲೆಡ್ ಅಂತ ಹೇಳ್ತಾರೆ. ಇದಕ್ಕಿಂತ ಇನ್ನೇನಪ್ಪ ಬೇಕು ಸಾಕ್ಷಿ ಅಂದ್ರ ನೀವು ಎಂತಾರೆ ಆಶ್ರಯಕ್ಕಾಗಿ ಯಾರು ನೋಡಿದ್ದೀರಾ? ಆಶ್ರಯ ದುರ್ಗನ ಕ್ರಿಸ್ತನ್ ನೋಡಿದಲ್ಲ, ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದರ ನೋಡಿ ನೋಡಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿದ್ದೀನಿ, ಇವು ಚೆನ್ನಾಗಿದೆ. ಆತ್ಮನ ಸಾಕ್ಷಿಯನ್ನು ತಿಳಿದುಕೊಳ್ಳುವುದು ಹೇಗೆ? ನೋಡಿ ಇವಾಗ ಹೇಳ್ತಾರೆ, ಆತ್ಮನ ಸಾಕ್ಷಿಯನ್ನು ತಿಳಿದುಕೊಳ್ಳುವುದು ಹೇಗೆ? ನೋಡಪ್ಪ ಹೆಂಗೆ ಹೆಂಗಪ್ಪ ತಿಳ್ಕೊಳ್ಳೋಣ ನಾವು ಆತ್ಮ ಸಾಕ್ಷಿ ಕರೆಕ್ಟ್ ಆಗಿದೆ ಅಂತ ಮಾತ್ರ ಹೇಳ್ತಾರೆ. ನೋಡಿ ಓದಿಂತೀನಿ. ಒಬ್ಬ ಮಾನವನ ಮನಸ್ಸು ಮತ್ತು ಆತ್ಮನನ್ನು ಆತನ ಮಾತುಗಳಿಂದ ತಿಳ್ಕೊಳ್ಳಬಹುದು. ನೋಡಿದ್ರೆ ಅವ ಮನುಷ್ಯನ ಮನಸ್ಸು ಹೆಂಗೆ ನಾವು ತಿಳ್ಕೊಬಹುದು ಆತನ ಒಂದು ಮಾತುಗಳು. ಆಮೇಲೆ ನೆಕ್ಸ್ಟ್ ಏನಿದೆ? ಆತನ ಬಿಹೇವಿಯರ್, ವೆರಿ ಗುಡ್. ಅದರ ಎಂತಾರೆ ವರ್ಡ್ಸ್ ಅಂಡ್ ಕಂಡಕ್ಟ್ ಅಂತ ಹೇಳ್ತಾರೆ. ಅದರ ಆ ಮನುಷ್ಯನ ಕ್ಯಾರೆಕ್ಟರ್ ಹೆಂಗ್ ತಿಳ್ಕೊಬಹುದು ಅವನ ವರ್ತನೆ ಮುಖಾಂತರ, ಅದರ ಮಾತುಗಳ ಮುಖಾಂತರ ತಿಳ್ಕೊಬಹುದು ಅಂತಾರೆ. ನೆಕ್ಸ್ಟ್ ಟೈಮ್ ನೋಡಿದ್ರೆ, ನಾವು ದೇವರ ಮನಸ್ಸು ಅಥವಾ ಆತನ ಮಾತುಗಳಿಂದಲೂ ವ್ಯವಹಾರಗಳಿಂದಲೂ ತಿಳಿದುಕೊಳ್ಳ ಹೆಂಗೆ ಇವಾಗ ನಾವು ದೇವರ ಆತ್ಮ ತಿಳ್ಕೊಳೋದು ಅಂದ್ರೆ ಆತನ ಮಾತುಗಳು, ಆತನ ಮಾತು ಎಲ್ಲಿ ಬರ್ತಿದೆ? ಬೈಬಲ್ ಏನ್ ಬರ್ತಿದೆ? ನಮ್ಗೆ ವಿಶೇಷವಾಗಿ ಕಿವಿಲ್ ಬಂದು ಹೇಳ್ತಾರೆ ಅಂತಿಲ್ಲ, ಅಂದ್ರೆ ಎಲ್ಲ ಮುಗ್ದೈತಲ್ಲ ಅದೆಲ್ಲ ಚಾಪ್ಟರ್ ಕ್ಲೋಸ್. ಎಲ್ಲ ಹೇಳ್ಬೇಕಾದ್ರೆ ಹೇಳೋರೆಲ್ಲ ಬರ್ಬಿಟ್ಟಾರೆ ಬೈಬಲ್ ನಲ್ಲಿ. ಇವಾಗ ನನಗೇನು ವಿಶ್ವಾಸವಾಗಿ ಹೇಳ್ಬೇಕು ಅಂದ್ರೆ ಅದೇನು ಹೇಳೋ ನೆಸೆಸರಿ ಇಲ್ಲ ಅಲ್ವರ? ಅದೇ ನೋಡ್ಬೇಕಾದ್ರೆ ಏನ್ರಿ ಹೇಳೋದೆಲ್ಲ ಎಲ್ಲಿ ಹೇಳ್ಬಿಟ್ಟವ್ರೆ ಹರಡೆ ಬೈಬಲ್ ಹೇಳಿ ಮುಗಿಸಿದಾಯ್ತು ದೇವರು ಅಲ್ವರ? ಅದೇ ನೋಡ್ಬೇಕಾದ್ರೆ ಹೇಳ್ತಾರೆ ಅಂದ್ರೆ ದೇವರ ಒಂದು ಮಾತು, ನೆಕ್ಸ್ಟ್ ದೇವರ ಒಂದು ವ್ಯವಹಾರಗಳು. ದೇವ ನಂತೆ ಯಾವ ರೀತಿ ವ್ಯವಹಾರ ಮಾಡ್ತೋ ಇದೆಲ್ಲ ನಾವು ಕಂಡುಹಿಡಿಬಹುದು. ಓಹೋ, ಇದ್ರಲ್ಲಿ ಯಾರ ಕೈ ಇದೆ? ದೇವ್ರ ಕೈ ಇದೆ ಇಲ್ಲ ಅಂತ ಅಂದ್ಬಿಟ್ಟು ಕಂಡು ಹೆಂಗೆ ಅಂದ್ರೆ ನಮ್ಮ ಜೀವಿತ ನಡೆಯುವಂತ ಒಂದು ವ್ಯವಹಾರಗಳು, ದೇವ್ರ ಅಂತ ಮಾಡಂತ ಒಂದೊಂದು ಡೀಲಿಂಗ್ಸ್ ಅಂದ್ರ ಹೆಂಗೆ ಅಂತ ನೋಡಿ. ಆತನ ಮಾತುಗಳ ಸಾಕ್ಷ್ಯವೇನೆಂದರೆ ಆತನ ಬಳಿಗೆ ವಿಶ್ವಾಸದ ಮೂಲಕವೂ ಕೆಟ್ಟ ಮತ್ತು ಸತ್ತ ಕಾರ್ಯಗಳಿಂದ ಕ್ರಿಸ್ತನ ಮೂಲಕ ಸುಧಾರಣೆ ಪಡೆದು ಬರುವವರೆಲ್ಲರೂ ಅಂಗೀಕೃತಗೊಳ್ಳುತ್ತಾರೆ ಎಂಬುದೇ ಇಬ್ರಿಯ 7:25 ನೋಡಿ ಅಂತೀನಿ. ನೋಡ್ರ ದೇವ್ರ ಬಳಿಗೆ ಬರೋರಿಗೆ ರಕ್ಷಿಸೋದಕ್ಕೆ ದೇವ್ರ ಸಂಪೂರ್ಣವಾಗಿ ಏನಾಗಿದ್ದಾನೆ ಶಕ್ತನಾಗಿದೆ. ಅಂದ್ರೆ ದೇವ್ರು ಫಸ್ಟ್ ಕೊಡೋದು ಇಂಪಾರ್ಟೆನ್ಸ್ ಅಂದ್ರೆ ಫೇತ್. ದೇವ್ರ ಹತ್ರಕ್ಕೆ ಓಡ್ ಬರ್ತಾರೆ, ದೇವ್ರ ಯಾರದೇ ಮಾಡಕ್ ಹೋಗಲ್ಲ, ಕೈ ಬಿಡಕ್ಕೆ ಸಾಧ್ಯನೇ ಇಲ್ಲ. ನೋಡಿ ನೆಕ್ಸ್ಟ್ ವಾಲಿ ಮುಗಿಬಿದ. ಆದುದರಿಂದ ಆತ್ಮನ ಸಾಕ್ಷಿಯನ್ನು ಬಯಸುವವರು ತಮ್ಮಲ್ಲೇ ಈ ಪ್ರಶ್ನೆಗಳನ್ನು ಹಾಕಿಕೊಳ್ಳಬೇಕಾಗುತ್ತದೆ. ಇವಾಗ ನಾವೆಲ್ಲರೂ ಏನ್ ಮಾಡ್ಬೇಕು, ಈ ಪ್ರಶ್ನೆಗಳನ್ನ ಮನಸ್ಸಲ್ಲಿ ಹಾಕಬೇಕು. ಫಸ್ಟ್ ಕ್ವಶನ್ ಏನದು ಓದಿಬಿದ.
ಕ್ರಿಸ್ತನನ್ನು ನನ್ನ ವಿಮೋಚಕನು ಎಂದು ಗ್ರಹಿಸಿಕೊಳ್ಳುವಂತೆ ಮತ್ತು ಆತನ ನೀತಿವಂತಿಕೆಯ ಮೂಲಕ ಮಾತ್ರವೇ ನಾನು ಪರಲೋಕದ ತಂದೆಯನ್ನು ಸಮೀಪಿಸುವಂತೆ ಮತ್ತು ಆತನಿಂದ ಅಂಗೀಕರಿಸಲ್ಪಡುವಂತೆ ನಾನು ಎಂದಾದರೂ ಕ್ರಿಸ್ತನಿಂದ ಎಳೆಯಲ್ಪಟ್ಟವನಾ ಅಂತ ಫಸ್ಟ್ ಕ್ವಶನ್ ಹಾಕ್ಬೇಕು. ಆಗಿದ್ದೀನಿ ಅಂತ ನೋಡೋದು ಒಂದು ಕ್ವಶನ್ ಹಾಕ್ಬೇಕು. ಅದರ ಇದೇ ಅಂದ್ರೆ ಬೇಸಿಕ್ ಕ್ವಶನ್ ಅದರ ಇವೆಲ್ಲ ನಾವೆಲ್ಲ ಈ ಲೆವೆಲ್ ಬಂದ್ಬಿಡ್ತೀರಿ. ಏನಂದ್ರೆ ಫಸ್ಟ್ ಕ್ವಶನ್ ಅಂದ್ರೆ ನಾವೆಲ್ಲ ಯೇಸು ಕ್ರಿಸ್ತನ್ ಸೆಳೆಯಲ್ಪಟ್ಟವರಾಗಿದ್ದೀರಿ. ನಾವು ಯೇಸು ಕ್ರಿಸ್ತನ ಪ್ರೀತಿ ಮಾಡೋದ್ರೆ ಕ್ರಿಸ್ತನ ನಂಬ್ಕೊಂಡೇ ಇದ್ರೆ ಒಳ್ಳೆ ಬಂದಿದ್ದೀರಿ. ಅದರ ಇದು ಫಸ್ಟ್ ಕ್ವಶನ್ ಅಂದ್ರೆ ಡೆಮಾನ್ಸ್ಟ್ರೇಷನ್ ಆಫ್ ಫೇತ್. ಯಾರು ಅಂದ್ರೆ ನಾನು ಪಾಪಿ, ನನ್ನ ಪಾಪಗಳಿಗೆ ರಕ್ಷಣೆ ಯಾರ ಮುಖಾಂತರ? ಮಾತ್ರ ಕ್ರಿಸ್ತನ ಮುಖಾಂತರ ಅಂತ ಅಂದ್ಬಿಡೋದ್ರ ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಆಮೇಲೆ ಈ ಪ್ರಶ್ನೆಯನ್ನು ದೃಢ ಸೂಚಕವಾಗಿ ಉತ್ತರಿಸುವುದಾದರೆ ಮುಂದಿನ ಪ್ರಶ್ನೆ ಏನಂದ್ರೆ, ನೋಡಿ ಇದು ಈ ಒಂದು ಪ್ರಶ್ನೆಗೆ ಒಂದು ಫಾರ್ಮಲ್ ಆನ್ಸರ್ ಬಂದ್ಬಿಡ್ತದೆ. ನೆಕ್ಸ್ಟ್ ಕ್ವಶನ್ ಏನಂದ್ರೆ, ನಾನು ಎಂದಾದರೂ ನನ್ನನ್ನು ನನ್ನ ಸಮಯವನ್ನು ನನ್ನ ಮೇಧಾಶಕ್ತಿಯನ್ನು ನನ್ನ ಪ್ರಭಾವವನ್ನು ಮತ್ತು ನನ್ನ ಎಲ್ಲವುಗಳನ್ನು ಕರ್ತನಿಗೆ ಸಂಪೂರ್ಣವಾಗಿ ಪ್ರತಿಷ್ಠಿಸಿಕೊಂಡಿದ್ದೇನೋ ಎಂಬುದು. ನೆಕ್ಸ್ಟ್ ಕ್ವಶನ್ ಏನಂದ್ರೆ, ಇದಾಯ್ಮೇಲೆ ನಾನು ಯಾವತ್ತಾರ ದೇವರಿಗೆ ಸಂಪೂರ್ಣವಾಗಿ ಜೀವನ ಒಪ್ಪಿಸ್ ಕೊಟ್ಟಿದ್ದೇನಪ್ಪ ಅಂತ ಮಾಡಕ್ಕ ಒಂದು ಕ್ವಶನ್ ಆಗ್ಬೇಕು. ಅದೇನು ನಾನು ಸಂಪೂರ್ಣ ಒಪ್ಪಿಸ್ಕೊಂಡ್ರೆ ನನ್ನ ಲೈಫ್ ಆಗಿರ್ಲಿ ಅದರ ನನ್ನ ಟೈಮ್ ಆಗಿರ್ಲಿ ನನ್ನ ಟ್ಯಾಲೆಂಟ್ ಆಗಿರ್ಲಿ ಅದರ ಏನೇ ಇರ್ಬೋದು ಅದರ ನನ್ಗಿರೋಂಥ ಸಂಪೂರ್ಣನ ಯಾರಿಗೆ ಒಪ್ಪಿಸ್ಕೊಟ್ಟಿದ್ದೀನಿ ಅಂತ ದೇವ್ರಿಗೆ ಒಪ್ಪಿಸ್ಕೊಟ್ಟೆ ಅಂದ್ರೆ ಏನ್ ಮಾಡಕ್ ನಾವು ಫಸ್ಟ್ ಲೆಕ್ಕ ಹಾಕ್ಬೇಕು ಅದರ ಏನು ಸಂಪೂರ್ಣ ಒಪ್ಪಿಸ್ಕೊಡೋದು ಅಂದ್ರೆ ಮುಂದೆ ಕೇಳ್ತಾ ಹೇಳ್ತೀನಿ. ಈ ಪ್ರಶ್ನೆಯನ್ನು ಸಹ ದೃಢ ಸೂಚಕವಾಗಿ ಉತ್ತರಿಸುವುದಾದರೆ ವಿಚಾರಕರು ತಂದೆಯ ಪ್ರಿಯ ಕುಮಾರರಲ್ಲಿ ಕುಮಾರನಲ್ಲಿ ತಾವು ಆತನಿಂದ ಅಂಗೀಕರಿಸಲ್ಪಟ್ಟಿದ್ದೇವೆಂದು ಮತ್ತು ಆತನ ಮಕ್ಕಳಾಗಿ ಮಾನ್ಯತೆ ಹೊಂದಿದ್ದೇವೆಂದು ಪೂರ್ಣ ಭರವಸೆಯಿಂದ ತಿಳ್ಕೊಳ್ಳಬಹುದು. ಅಂದ್ರೆ ಇದರಲ್ಲಿ ಏನೋ ತಿಳ್ಕೊಂಬಂದ್ರೆ ಈ ತರ ಒಪ್ಪಿಸ್ ಕೊಟ್ಟಿದ್ದೆ ಅಂತ ನಾವು ಅನ್ಸಿದ್ರೆ ನಾವೇನ್ ಮಾಡ್ಬೋದು ಇನ್ನ ಹೌದಪ್ಪ ಕರೆಕ್ಟ್ ಆಗಿ ನಾನು ಯಾರಿಗೆ ಈಕ್ವಲ್ ಯಾರಿಗೆ ಯೋಗ್ಯನಾಗಿ ಬಾಳ್ತಾ ಇದ್ದೀನಿ ನಾನು ದೇವ್ರ ಮಗನು ಅಂತಂದ್ಬಿಟ್ಟು ಫಸ್ಟೇ ಮಾಡೋದು ನಾವು ತಿಳ್ಕೊಬಹುದು ಅಂತ ಹೇಳ್ತಾರೆ. ಅಂದ್ರೆ ಈ ಲೆವೆಲ್ ನಾವೆಲ್ಲ ಬಂದ್ಬಿಡಿದಿರಿ. ಇವಾಗ ನೆಕ್ಸ್ಟ್ ಏನ್ ಕ್ವಶನ್ ಇದ್ರಲ್ಲಿ ಕರೆಕ್ಟ್ ಆಗಿದೆ ಅಂತಂದ್ಬಿಟ್ಟು ಅಲ್ವರ ನೆಕ್ಸ್ಟ್ ಓದಂತೀನಿ. ತಮ್ಮ ಸ್ವಂತ ಹೃದಯದ ಆಕಾಂಕ್ಷೆಗಳನ್ನು ಮನೋಭಾವನೆಗಳನ್ನು ಪರಿಶೋಧಿಸಿಕೊಳ್ಳುವಾಗ ಆತನು ತಾನು ಕ್ರಿಸ್ತನ ಅರ್ಹತೆಯನ್ನು ಇನ್ನೂ ನಂಬುತ್ತಿರುವುದಾಗಿ ತಾನು ಇನ್ನೂ ತಂದೆಯ ಚಿತ್ತವನ್ನು ನೆರವೇರಿಸಿಕೊಳ್ಳುವುದಕ್ಕಾಗಿ ಪ್ರತಿಷ್ಠಿಸಲ್ಪಟ್ಟಿರುವುದಾಗಿ ಮತ್ತು ಈ ರೀತಿಯಲ್ಲಿ ದೈವಿಕತೆಯೊಂದಿಗೆ ಸಾಮರಸ್ಯ ಮತ್ತು ಸಂಬಂಧಗಳು ತರುವ ಮಧುರ ಭರವಸೆ ಮತ್ತು ಶಾಂತಿಯನ್ನು ಆತನು ತನ್ನ ಹೃದಯದಲ್ಲಿ ಮುಂದುವರಿಯಲು ಅನುವು ಮಾಡಿಕೊಡುತ್ತಾನೆ ಎಂಬುದನ್ನು ಕಂಡುಕೊಳ್ಳುತ್ತಾನೆ. ಕ್ರಿಸ್ತನಲ್ಲಿ ಕರ್ತನ ಈ ಕೃಪೆಯ ನಿಶ್ಚಿತಾಭಿಪ್ರಾಯವು ನಮ್ಮ ಸ್ವಂತ ಅನುಭವಗಳ ಸತ್ಯತೆಗಳಿಂದ ರಚಿತವಾಗಿದ್ದು ಕರ್ತನ ಮಾತುಗಳ ಬದಲಾಗದ ಲಕ್ಷಣಗಳ ಮೇಲೆ ಕಟ್ಟಲ್ಪಟ್ಟಿರುವುದರಿಂದ ಅದು ಬದಲಾಗುವ ಭಾವನೆಗಳೆಂಬ ಮರಳಿನ ಮೇಲೆ ಕಟ್ಟಲ್ಪಟ್ಟಂತೆ ಅದನ್ನು ಪಲ್ಲಟಿಸಲಾಗದು ಅಥವಾ ಸಂಗ್ರಾಹಕವಾಗಲಾರದು. ಅಂಧಕಾರದ ಸಮಯದಲ್ಲಿ ಯಾವುದಾದರೂ ಅನುಮಾನಗಳು ನುಸುಳಿದಲ್ಲಿ ನಾವು ದೇವರ ವಾಕ್ಯವೆಂಬ ದೀಪವನ್ನು ಹಿಡ್ಕೊಂಡು ಹೊಸದಾಗಿ ಸತ್ಯಾಂಶಗಳನ್ನು ಅವುಗಳ ಬುನಾದಿಯನ್ನು ಹುಡುಕಬೇಕಾಗುತ್ತದೆ. ನಮ್ಮ ಹೃದಯಗಳು ಕರ್ತನಿಗೆ ಇನ್ನೂ ನಿಷ್ಠೆಯಿಂದ ಇರುವುದಾದಲ್ಲಿ ನಂಬಿಕೆ, ಸಂತೋಷ ಮತ್ತು ಸಮಾಧಾನಗಳು ತಾನೇ ತಾನಾಗಿ ಹಿಂತಿರುಗುತ್ತವೆ. ನಾವು ನಮ್ಮಲ್ಲಿರುವ ಆತನ ಅಮೂಲ್ಯ ರಕ್ತದಲ್ಲಿನ ವಿಶ್ವಾಸವು ನುಚ್ಚು ನೂರಾಗುವುದನ್ನಾಗಲಿ ಅಥವಾ ನಮ್ಮ ಪ್ರತಿಷ್ಠೆಯು ಜಾರಿ ಹೋಗುವುದನ್ನಾಗಲಿ ಕಂಡುಕೊಳ್ಳುವುದಾದರೆ ನಮಗೆ ಈ ಸಂಗತಿಯ ನಿಜವಾದ ಸ್ಥಿತಿಯು ಅರಿವಿರುವುದರಿಂದ ತಕ್ಷಣದಲ್ಲಿ ಅದನ್ನು ಸರಿಪಡಿಸಬಹುದು ಮತ್ತು ಆ ರೀತಿಯಲ್ಲಿ ವಿಶ್ವಾಸದ ಪೂರ್ಣ ಭರವಸೆಯನ್ನು ಪುನಃ ಸ್ಥಾಪಿಸಲೂಬಹುದು. ಇಬ್ರಿಯ 10:22 ನೋಡಿ. ಆದರೆ ಈ ಭರವಸೆಯನ್ನು ಹೊಂದಿದ ಪ್ರತಿಯೊಬ್ಬರೂ ಕರ್ತನು ಸತ್ಯವಂತನು ಎಂಬ ಮುದ್ರೆಯನ್ನು ಹಾಕಿಕೊಂಡಿದ್ದಾನೆ ಯೋಹಾನ 3:33 ಎಂಬುದನ್ನು ಗಮನಿಸಬೇಕು. ನಮ್ಮ ಕರ್ತನು ಬದಲಾಗುವವನಲ್ಲ. ಸರಿ, ಇಲ್ಲೇನು ಹೇಳ್ತಾರೆ ಮುಖ್ಯವಾದ ಪಾಯಿಂಟ್ ಅಂತಂದ್ರೆ, ಇವಾಗ ಇದನ್ನ ಹೆಂಗೆ ನಾವು ಚೆಕ್ ಮಾಡೋದು ಅಂತಂದ್ರೆ, ಇವಾಗ ನಾನು ಕಾನ್ಸಿಕ್ರೇಷನ್ ಮಾಡ್ಬಿಡ್ತೀನಿ, ಕಾನ್ಸಿಕ್ರೇಷನ್ ಕರೆಕ್ಟ್ ಆಗಿ ನಾನು ಯೋಗಕ್ಕೆ ನಡೀತಾ ಇದ್ದೀನಿ ಅಂತ ಹೆಂಗ್ ಚೆಕ್ ಮಾಡ್ಬೇಕು ಅಂದ್ರೆ, ಯಾವ್ದ್ರ ಮುಖಾಂತರ ಮಾಡುತ್ತೆ? ದೇವರ ಒಂದು ವಾಕ್ಯದ ಮುಖಾಂತರ. ದೇವರ ವಾಕ್ಯದಲ್ಲಿ ಓದ್ತಾ ಇರ್ಬೇಕ್ರೆ ಅಲ್ಲಿ ಕೊಟ್ಟಿರೋಂತ ಅನೇಕ ಒಂದು ಸಾಕ್ಷಿಗಳು ಅಂದ್ರೆ ಅನೇಕ ಒಂದು ವಾಗ್ದಾನಗಳು ಇದ್ರ ಪ್ರಕಾರ ನಡೀತಾ ಇದ್ದೀನಿ ಅಂತ ನಮ್ಗೆ ಅನ್ಸಿದ್ರೆ ಆವಾಗ ನಾವು ಫರ್ಮ್ ಆಗಿ ಏನಂತಾರೆ ನಾವು ನಂಬೋದು. ನಾವು ಯಾರ ಮಕ್ಕಳು ಅಂತ? ದೇವ್ರ ಮಕ್ಕಳು. ಅದು ವಾಕ್ಯಕ್ಕೆ ವಿರುದ್ಧವಾಗಿ ನಡೀತಾನೆ ಗೊತ್ತಾಗ್ಬಿಟ್ಟ ಅಂದ್ರೆ ಅಲ್ಲೇನೋ ಡಿಸಿಷನ್ ತಗೊಬೇಕು. ಓಹ್, ನಾನೇನ್ ಮಾಡ್ತಾ ಇಲ್ಲ ದೇವ್ರಿಗೆ ಯೋಗ್ಯರಾಗೆ ನಡೀತಾ ಇಲ್ಲ ಅಂದ್ಬಿಟ್ಟು. ಯೋಗ್ಯರಾಗಿ ನಡೀತಾ ಇಲ್ಲ ಅಂದ್ರೆ ಖಂಡಿತವಾಗಿ ಏನಾಗೋದಕ್ಕೆ ಸಾಧ್ಯ? ಅವ್ರ ಮಕ್ಕಳಾಗೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ನೋಡ್ಬೇಕು. ನಾವು ಚೆಕ್ ಮಾಡ್ಬೇಕಂದ್ರೆ ಹೆಂಗೆ ಅಂತಂದ್ರೆ, ನನ್ಗಿರೋಂತ ಒಂದು ಚೆಕಿಂಗ್ ಮೀಟರ್ ಯಾವ್ದಂದ್ರೆ ದೇವ್ರ ವಾಕ್ಯ. ಹಂಗಾದ್ರೆ ನಾವೇನ್ ಮಾಡ್ಬೇಕು? ದಿನಾ ದೇವ್ರ ವಾಕ್ಯ ಮಾಡೋದು, ನಾವು ಓದ್ಬೇಕು, ಧ್ಯಾನ ಮಾಡ್ಬೇಕು. ಅವಾಗ ವಾಕ್ಯದ ಮುಖಾಂತರ ನಮ್ಗೇನಾಗೋದು? ನಾನು ನಿಜವಾದ ಪರ್ಫೆಕ್ಷನ್ ಆಗಿದ್ದೀನಿ ಗೊತ್ತಾ? ಅದೇ ನೋಡ್ಬೇಕಾದ್ರೆ ಕೆಲವೊಂದು ಸರಿ ನಾವು ಔಟ್ವರ್ಡ್ ಸಿಚುವೇಶನ್ ಬಿಡದ ರಸ ಹೇಳ್ತಂದ್ರೆ, ಕೆಲವೊಂದ್ಸರಿ ಔಟ್ವರ್ಡ್ ಸಿಚುವೇಶನ್ ನಮ್ಗೆ ಎಂತಾರೆ ತುಂಬಾ ಒಂದು ವಿರುದ್ಧವಾಗಿರ್ಬೋದು.
ಅರೆ ವಾಕ್ಯ ಪಕ್ಕ ಓದ್ತಾ ಇರ್ಬೇಕಾ ನಮ್ಗೆ ಒಂದು ಕಾನ್ಫಿಡೆನ್ಸ್ ಇತ್ತು ಅಂತಂದ್ರೆ ಅವಾಗ ನೀವು ಧೈರ್ಯವಾಗಿದೆ ಅಂತ ಹೇಳ್ತಾರೆ. ಯಾಕಂದ್ರೆ ನೀವು ಯಾರಿಗೆ ಲೆಕ್ಕ ಕೊಡ್ತಾ ಇದ್ದೀರಾ? ದೇವ್ರ ನೀವು ದೇವದೃಷ್ಟಿಯಾಗಿದ್ರೆ ಸರಿಯಾಗಿದ್ದೀರಾ, ದೇವ್ರು ನಿಮ್ಗೆ ಕರೆಕ್ಟ್ ಆಗಿ ಗೈಡ್ ಮಾಡ್ತಾರೆ ಅಂತ ಈ ಒಂದು ಫರ್ಮ್ ಕಾನ್ಫಿಡೆನ್ಸ್ ನಿಮ್ಮಲ್ಲೆಲ್ಲ ಇರ್ಲಿ ಇರ್ಲಿ ಅಂತ ಹೇಳ್ತಾರೆ. ಅದರ ಆಮೇಲೆ ಇನ್ನೊಂದು ಪಾಯಿಂಟ್ ಹೇಳ್ತಾರೆ ಅಂತಂದ್ರೆ, ಇವಾಗ ಆ ಟೈಮಲ್ಲಿ ಏನಾಗ್ಬಿಡ್ತು ನಮ್ಮ ವಿಶ್ವಾಸ ಏನಾಗ್ಬಿಡ್ತು ಒಂಥರ ಬಿದ್ದೋಗೋ ರೀತಿಲಿ ಆಗ್ಬಿಡ್ತು. ಅದರ ಆ ಟೈಮಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ನಾವು ನಮ್ಮ ನಮ್ಮ ಜೀವಿತದಲ್ಲಿ ಏನ್ ಮಾಡುದು ನಾವು ಅಂತಾರೆ ರಿಪೇರ್ ಮಾಡ್ಕೊಬೇಕು ಅಂತ ಹೇಳ್ತಾರೆ. ಎಲ್ಲೆಲ್ಲ ಮಿಸ್ಟೇಕ್ ಮಾಡಿದ್ ನಾವು ಕಂಡಿಡ್ಕೊಂಡ್ಬಿಟ್ಟು ತಿರ್ಗಾ ದೇವರಕ್ಕೆ ಬರೋದಕ್ಕೆ ಏನ್ ಮಾಡ್ಬೇಕು ಪ್ರಯತ್ನ ಮಾಡ್ಬೇಕು. ಮನ್ಸು ಶುದ್ಧವಾಗಿತ್ತು ಅಂದ್ರೆ ದೇವ್ರೇನ್ ಮಾಡಿದ್ರೆ ಅದನ್ನ ವೆರಿ ಗುಡ್ ಅಕ್ಸೆಪ್ಟೆಡ್ ಅಂತ ಕನ್ಸಿಡರ್ ಮಾಡ್ತಾ ಅಂತ ಹೇಳ್ತಾರೆ. ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೇಳ್ತಾರೆ, ನೆಕ್ಸ್ಟ್ ಪಾಯಿಂಟ್ ಹೇಳ್ತಾ ಬಿದ್ದಾರೆ. ನಮ್ಮ ಕರ್ತನು ಬದಲಾಗುವವನಲ್ಲ, ಆತನು ನಿನ್ನೆಯೂ ಇಂದು ನಾಳೆಯೂ ಹಿಂದೆಂದೂ ಒಂದೇ ಆಗಿದ್ದಾರೆ. ಕರ್ತನ ಜನರು ಒಮ್ಮೆ ತಾವು ದೇವರ ಕೃಪಾಸ್ಥಿತಿಗೆ ಬಂದ ಮೇಲೆ ಅವರ ಹೃದಯವು ನಿಷ್ಠೆಯಿಂದಿರುವವರೆಗೂ, ಅವರ ಆಶೆ ಆಕಾಂಕ್ಷೆಗಳು ದೇವರ ಚಿತ್ತದೊಂದಿಗೆ ಸಾಮರಸ್ಯದಲ್ಲಿರುವವರೆಗೂ, ಅವರು ತಮ್ಮ ಹೃದಯಗಳಲ್ಲಿ ಪ್ರೀತಿಯ ಮಾತುಗಳಲ್ಲಿ ಸಂಕ್ಷಿಪ್ತವಾಗಿ ತಿಳಿದು ಬರುವ ದೇವರಾಜ್ಞೆಗಳಿಗೆ ವಿಧೇಯರಾಗಿರುವವರೆಗೂ ತಾವು ಅದೇ ಸ್ಥಿತಿಯಲ್ಲಿ ಮುಂದುವರಿಯುತ್ತೇವೆ ಎಂಬ ಪೂರ್ಣ ಭರವಸೆ ಉಳ್ಳವರಾಗಿರಬೇಕು. ಅದರ ಅಂತಂದ್ರೆ ಹೇಳ್ತಾರೆ ಮನ್ಸಲ್ಲಿ ನೋಡ್ಬೇಕು ಹೇಳ್ತಂದ್ರೆ, ಆಸ್ ಲಾಂಗ್ ಆಸ್ ದೇರ್ ಹಾರ್ಟ್ಸ್ ಆರ್ ಲಾಯಲ್ ಟು ಗಾಡ್ ಅಂಡ್ ಡಿಸೈರ್ ಇನ್ ಹಾರ್ಮೋನಿ ವಿತ್ ಇಸ್ ವಿಲ್ ಅಂತ ಹೇಳ್ಬಿಟ್ರು. ಅದರ ಇದ್ರೆ ಸಾಕು ಅಂತ ಹೇಳ್ತಾರೆ. ಅದರ ಅವನ ಹೇಳ್ತಾರೆ, ಸೋ ಲಾಂಗ್ ಆಸ್ ದೇ ಆರ್ ಅ ಡಾಟ್ ಒಬಿಡಿಯಂಟ್ ಟು ದ ಡಿವೈನ್ ಕಮಾಂಡ್ಮೆಂಟ್ ಅಂತ ಹೇಳ್ತಾರೆ. ನೋಡಿ ಇಷ್ಟ ಇದ್ರೆ ಸಾಕು. ಅದರ ಮನ್ಸಲ್ಲಿ ದೇವ್ರಿಗೂ ಇವ್ರಿಗೆ ಏನಾಗಿರ್ಬೇಕು ಆ ಒಂದು ಅನ್ಯನಂತೆ ಯಾವಾಗೂ ಇರ್ಬೇಕು. ಅದರ ನೋಡ್ಬೇಕು ನಾವು ಕಾರ್ಯದಲ್ಲಿ ಪರ್ಫೆಕ್ಷನ್ ಆಗಿ ಇಲ್ದಿರೋ ಪರವಾಗಿಲ್ಲ, ಅದರ ಮನ್ಸಲ್ಲಿ ಏನೋ ಇರ್ಬೇಕು, ಒಂದು ಪರ್ಫೆಕ್ಷನ್ ಅಲ್ಲಿ ಇರ್ಬೇಕು. ಅಂದ್ರೆ ಇದೇ ದೇವ್ರು ನೋಡೋ ಅಂತ ಒಂದು ಇಂತ ನಮ್ಮಲ್ಲಿ ಇರುತ್ತೆ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ಅಂತ ಹೇಳ್ತಾರೆ. ನಾವು ಏನಂತ ಕ್ರಿಸ್ತನ ಮೆಚುರಿಟಿಗೆ ನಾವು ರೀಚ್ ಆಗ್ಬೇಕಂತ ಪ್ರಯತ್ನ ಮಾಡ್ತೀರಿ, ಆದ್ರೆ ಅದ ಪ್ರಯತ್ನ ಮಾಡ್ಬೇಕಾದ್ರೆ ಎಡು ಬೀಳ್ತೀರಿ ಗೊತ್ತಾ? ಆ ಎಡು ಬೀಳ್ಬೇಕಾದ್ರೆ ಯಾವ ಒಂದು ಉದ್ದೇಶದಿಂದ ಎಡು ಬೀಳ್ತೀರಿ? ಅದರ ಯಾವ ಒಂದು ಉದ್ದೇಶ ತಿರ್ಗಾ ದೇವತ್ರಿಗೆ ಬರ್ತೀವಿ ಅಂತಂದ್ರೆ ಮನ್ಸಿನಾಗಿರ್ಬೇಕು, ನಮ್ಮದು ಶುದ್ಧವಾಗಿರ್ಬೇಕು ಅಂತ ಹೇಳ್ತಾರೆ. ಅದನ್ನೇ ಫಸ್ಟ್ ದೇವ್ರು ನೋಡೋಂತ ಒಂದು ಪಾಯಿಂಟ್ ಅಂತ ಹೇಳ್ತಾರೆ. ಮನ್ಸು ಶುದ್ಧವಾಗಿತ್ತು ಅಂದ್ರೆ ನಾವು ದೇವ್ರ ಲೆಕ್ಕದಲ್ಲಿ ಏನಾಗಿದ್ದೀನಿ ಕರೆಕ್ಟ್ ಆಗಿದ್ದೀನಿ ಅಂತ. ಅದ್ರಂದ್ರೆ ಔಟ್ ಒಳಗೆ ಚೆನ್ನಾಗಿದ್ದೇ ಮನ್ಸಲ್ಲಿ ಶುದ್ಧವಾಗಿದ್ದಾರೆ ಅದು ಇನ್ನ ಗ್ರೇಟ್ ಅಂದ್ರೆ. ಆದ್ರೆ ಮನ್ಸು ಮಾತ್ರ ಶುದ್ಧವಾಗಿದ್ದೇ ಏನಂತಾರೆ ಔಟ್ ರೋಡ್ ಅಲ್ಲಿ ಇತ್ತು ಅಂದ್ರೆ ಅದು ಏನಂತಾರೆ ದೇವ್ರ ಖಂಡಿತ ಹೋಗೋ ಅಂಗೀಕಾರ ಮಾಡ್ತಾರೆ. ಅದು ಔಟ್ ರೋಡ್ ಆಗಿ ಮಾತ್ರ ಚೆನ್ನಾಗಿದೆ ಮನ್ಸು ಶುದ್ಧವಾಗಿಲ್ಲ ಅಂದ್ರೆ ಖಂಡಿತ ಹೋಗಿ ದೇವ್ರೇ ಮಾಡಕೋಲ್ಲ ಅದನ್ನ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ. ಅಂದ್ರೆ ಬೈಬಲ್ ಅನೇಕ ಉದಾಹರಣೆಗಳೈತೆ ಅಂದ್ರೆ ಯೇಸು ಕ್ರಿಸ್ತ ಹೇಳುದು ಆ ಒಂದು ಕಾಣಿಕೆ ಕೂಡ ವಿಚಾರ ನೋಡ್ಬೇಕಾದ್ರೆ ಆ ಪರಿಸರ ಬಂದು ಕರೆಕ್ಟ್ ಆಗಿ ಮಾಡ್ತಾರೆ 10% ಹಾಕ್ಬೇಕಾರೆ ಯಾ ವಿಧವೆ ಮಾತ್ರ ಏನ್ ಮಾಡ್ತಾರೆ ತನ್ನ ಇದ್ದಂಥದ್ದು ಎಲ್ಲಾರನ್ನ ಹಾಕ್ಬೇಕಾರೆ ಏನ್ ಮಾಡ್ತಾರೆ ಯೇಸು ಕ್ರಿಸ್ತ ಯಾರನ್ನ ಅಪ್ರಿಷಿಯೇಟ್ ಮಾಡ್ತಾರೆ ಈ ಒಂದು ಸ್ತ್ರೀನ. ಯಾಕಂದ್ರೆ ಆ ಒಂದು ಸ್ತ್ರೀಗೆ ಅಂತ ಒಳ್ಳೆ ಒಂದು ಮನಸ್ಸಿತ್ತು. ಅದ್ರ ಅದಕ್ಕೆ ನೋಡ್ಬೇಕಾದ್ರೆ ದೇವ್ರ ಮಕ್ಕಳನ್ನ ಸತ್ತಿ ಕದ್ರೆ ಅಂತಂದ್ರೆ ಎಲ್ಲರಿಗೂ ಇದೆ ಒಳ್ಳೆ ಮನಸ್ಸು ಇದೆ. ಅದರ ಆ ಒಳ್ಳೆ ಮನಸ್ಸು ಈಗ ಕರೆಕ್ಟ್ ಆಗಿ ಮಾಡ್ತಾವಲ್ಲ ಅದನ್ನ ಮೇಂಟೈನ್ ಮಾಡ್ಕೊಂಡು ಬೇಕು ನಾವು ಹೋಗ್ಬೇಕು ಅಂದ್ರೆ. ಯಾಕಂದ್ರೆ ಮನ್ಸು ತುಂಬಾ ಏನಂತಾರೆ ಬಾಯಿ ಮಾತಾಡ್ತಾರೆ ಮನ್ಸನ್ನ ಏನ್ ಮಾಡಿ ನೀವು ಕಾಪಾಡ್ಕೊಳ್ಳಿ ಯಾಕಂದ್ರೆ ಮನ್ಸಿನ ಆಗ್ತದೆ ಒಂದು ಹೃದಯದ ಆಲೋಚನೆಗಳು ಬರ್ತಾರೆ ಅಂತ ಅಂದ್ಬಿಟ್ರು. ಅಂದ್ರೆ ಅದನ್ನ ಲೈಫ್ ಆಫ್ ಮ್ಯಾಟರ್ ಮ್ಯಾಟರ್ ಆಫ್ ಲೈಫ್ ಅಂಡ್ ಡೆತ್ ಎಲ್ಲಿದೆ ಅಂತಂದ್ರೆ ನಮ್ಮ ಹೃದಯದ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳ್ತಾರೆ. ಅದರ ಇನ್ನೊಂದು ಪ್ಯಾರಾಗ್ರಾಫ್ ಓದ್ಬಿಡ್ತೀನಿ, ಈಗ ಓದ್ಬಿಟ್ಟು ನಾವು ನಿಲ್ಸ್ಕೊಳ್ಳೋಣ ಇಲ್ಲಿಗೆ. ಯಾರ್ಯಾರು ನಿರ್ದಿಷ್ಟವಾದ ಹೆಜ್ಜೆಗಳನ್ನು ಇಟ್ಟಿದ್ದಾರೋ ಅಂತವರಿಗೆ ತಾವು ಕರ್ತನ ಮಕ್ಕಳು ಎಂಬ ಕರ್ತನ ವಾಕ್ಯದ ಸಾಕ್ಷಿ ಭರವಸೆ ಉಂಟು. ನೋಡಿ ಕರ್ತನ ವಾಕ್ಯದ ಒಂದು ಸಾಕ್ಷಿ ಭರವಸೆ ಉಂಟಂತೆ. ಇದು ಸುವಾರ್ಥ ಯುಗದಲ್ಲಿ ಅವರು ನಿಜವಾದ ದ್ರಾಕ್ಷಿ ಬಳ್ಳಿಯ ಕೊಂಬೆಯಾಗಿದ್ದಾರೆ ಅಥವಾ ನಿಜವಾದ ಕ್ರೈಸ್ತ ಸಭೆಯ ಪರೀಕ್ಷಾರ್ಥ ಸದಸ್ಯರು ಎಂಬುದನ್ನು ಸೂಚಿಸುತ್ತದೆ. ಅಂತವರಿಗೆ ಅವರು ಕ್ರಿಸ್ತನ ದೇಹವಾದ ನಿಜವಾದ ಸಭೆಯನ್ನು ಸೇರಿದ್ದಾರೆಂದು ದೇವರ ವಾಕ್ಯವು ಸಾಕ್ಷಿ ಹೇಳುತ್ತದೆ. ಈ ಸಾಕ್ಷಿಯು ಅವರ ಆತ್ಮಕ್ಕೆ ಮನಸ್ಸಿಗೆ ದೇವರ ಆತ್ಮನಿಂದ ನೀಡಲಾಗುವುದು ಎಂದು ಆತನ ಮಾತುಗಳ ಮೂಲಕ ಸಾಕ್ಷಿ ಹೇಳಲ್ಪಡುತ್ತದೆ. ಏನಂತೆ ಹೆಂಗ್ ಹೇಳಿದ್ರೆ ಸಾಕ್ಷಿಗಳನ್ನ ದೇವರೊಂದು ವಾಕ್ಯದ ಮುಖಾಂತರ ಮಾಡ್ತದೆ ಅಲ್ಲಿ ಹೇಳಲ್ಪಡ್ತಾರೆ. ಅದಕ್ಕೆ ನೋಡಿದಲ್ಲ ಅಂತ ಒಬ್ಬ ಮನುಷ್ಯನ ಒಂದು ಇದನ್ನ ನಾವು ಡಿಸಿಷನ್ ಜಡ್ಜ್ ಮಾಡ್ಬೇಕಾದ್ರೆ ಹೆಂಗಂದ್ರೆ ವಾಕ್ಯ ಅವ್ನು ಮಾತಾಡಂತ ಮಾತುಗಳು ಆಮೇಲೆ ಕ್ಯಾರೆಕ್ಟರ್. ಅದೇ ತರ ನಾವು ದೇವ್ರ ಲೆಕ್ಕಕ್ಕೆ ಇದ್ರಿಲ್ಲ ಅಂತ ಅಂದ್ಬಿಟ್ಟು ಹೆಂಗೆ ನಾವು ಚೆಕ್ ಮಾಡ್ಬೇಕು ದೇವರು ಒಂದು ವಾಕ್ಯ ದೇವ್ರ ತನ್ನ ಬಾಯಿನಲ್ಲಿ ಹೇಳ್ತಾವ್ರ ನಾನು ಕರೆಕ್ಟ್ ಆಗಿದ್ದೀನಿ ಅಂದ್ಬಿಟ್ಟು ಹೆಂಗ್ ಚೆಕ್ ಮಾಡೋದು? ಆತನ ವಾಕ್ಯ ಎಲ್ಲಿದೆ? ಬೈಬಲ್ ಇದೆ. ಅಂದ್ರೆ ಭಾಗ್ಯ ಬೈಬಲ್ ಮುಖಾಂತರ ನಮಗೆ ಒಂದು ಫರ್ಮ್ ಕಾನ್ಫಿಡೆನ್ಸ್ ಇತ್ತು ಅಂದ್ರೆ ಹೌದು ಕರೆಕ್ಟ್ ನಡೀತೇನೆ ಅಂದ್ರೆ ಫಿನಿಶ್ಡ್. ಅದರ ಅದಂತ ದೇವ್ರ ಲೆಕ್ಕ ತಲೆ ಅಂತಾರೆ ನಮ್ಮ ದೇವ್ರು ನಮ್ಗೆ ಒಳ್ಳೆ ಸಾಕ್ಷಿ ಕೊಟ್ಟಂಗೆ. ಇದರ ಈ ಸಾಕ್ಷಿ ಕೊಟ್ಟದ್ದು ನೆಕ್ಸ್ಟ್ ದೇವ್ರು ಹೆಂಗ್ ನೋಡ್ತಾ ಅಂದ್ರೆ ನಮ್ಮ ಜೀವನದಲ್ಲಿ ನಡೆಯುವಂತ ಒಂದು ಆಕ್ಟಿವಿಟೀಸ್ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಒಂದೊಂದು ರೀತಿಯಲ್ಲಿ ದೇವ್ರು ಮಾಡ್ತಾರನ್ನ ಗೈಡ್ ಮಾಡಿ ಗೈಡ್ ಮಾಡಿ ಗೈಡ್ ಮಾಡಿ ಕ್ಲೀನಾಗಿ ಕರ್ಕೊಂಡ್ಬಿಡ್ತಲ್ಲ ಅದೇ ನಮ್ಗೆ ಏನಂತ ಕ್ಲೀನಾಗೆ ಗೊತ್ತಾಗ್ಬಿಡ್ತಾ ಇದರಲ್ಲಿ ಯಾರೋ ಒಂದು ಕೃಪೆ ಇದೆ ದೇವ್ರೊಂದು ಕೃಪೆ ಇದೆ. ಅಂದ್ರೆ ಹೆಂಗೆ ಎಲ್ಲ ವಿಚಿತ್ರ ನಡೀತಾ ಇರ್ಬೋದು ಔಟ್ ರೋಡ್ ಆಗಿ, ಆದ್ರೆ ದೇವ್ರೇ ಮಾಡ್ತಾ ಇದ್ದಲ್ಲ ಎಲ್ಲ ಒಂದ್ ಕಡೆ ದೇವ್ರ ಕೈ ಇರ್ತಾರೆ
ದೇವ್ರ ಕೈಯಿಂದ ಏನ್ ಮಾಡ್ತಾರೆ ಎಲ್ಲಾರು ಸರಿ ಮಾಡಿದ್ರೆ ಟಕ್ ಅಂತ ಕರ್ಕೊಂಡ್ ಬರ್ತಾವ್ ನಿಂತೀನಿ. ಇದೆಲ್ಲ ಏನ್ ಮಾಡುತ್ತೆ ನಮಗೆ ಕ್ಲೀನ್ ಆಗಿ ಕಣ್ಣಿಡ್ಬೋದು, ಇದು ಯಾರು ಗ್ರೇಸ್ ಇದು ದೇವ್ ಗ್ರೇಸ್ ಇದೆ. ದಿಸ್ ಇಸ್ ದ ವಿಟ್ನೆಸ್ ಆಫ್ ದ ಸ್ಪಿರಿಟ್ ಅಂತ ಹೇಳ್ತೀನಿ. ಆಮೇಲೆ ನೆಕ್ಸ್ಟ್ ಇದೇ ಸತ್ಯದ ಆತ್ಮನು ಅಂತವರಿಗೆ ಅವರು ಹೃದಯಗಳು ಕರ್ತನಿಗೆ ನಿಷ್ಠಾವಂತಿಕೆಯಲ್ಲಿ ಪರೀಕ್ಷಾರ್ಥ ಸಮಯದ ಅಂತ್ಯದವರೆಗೂ ಮುಂದುವರೆದರೆ ಅವರು ಸ್ವೇಚ್ಛೆಯಿಂದ ಮತ್ತು ಸಂತೋಷವಾಗಿ ತಮ್ಮ ತಮ್ಮ ಶಿಲುಬೆಯನ್ನು ಪ್ರತಿನಿತ್ಯವೂ ಹೊತ್ತುಕೊಂಡು ಆತನನ್ನು ಹಿಂಬಾಲಿಸುವವರಾದರೆ ಅವರ ಒಡೆಯನ ಹೆಜ್ಜೆ ಜಾಡಿನಲ್ಲಿ ನಡೆಯುವ ಉತ್ತಮವಾದದನ್ನು ಬಯಸುವುದಾದರೆ ಅವರ ಕ್ರಮ ಮುಗಿದು ಪುನರುತ್ಥಾನದಲ್ಲಿ ಅಂದರೆ ಮೊದಲನೆಯ ಪುನರುತ್ಥಾನದಲ್ಲಿ ಅವರನ್ನು ಭಾಗಿದಾರರನ್ನಾಗಿ ಮಾಡಿಕೊಂಡ ಮೇಲೆ ಕ್ರಿಸ್ತನ ಸಭೆಯಲ್ಲಿ ಅವರ ಪರೀಕ್ಷಾರ್ಥ ಸದಸ್ಯತ್ವವನ್ನು ಕೂಡಲೇ ನಿಜವಾದ ಸದಸ್ಯತ್ವಕ್ಕೆ ಬದಲಾಯಿಸಲಾಗುವುದು. ಈ ತರ ಒಂದು ನಮ್ಮ ಮನಸ್ಸಲ್ಲಿ ಒಂದು ಫರ್ಮ್ ಆಗಿರೋ ಒಂದು ಅಶ್ಯೂರೆನ್ಸ್ ಇತ್ತು ಅಂತಂದ್ರೆ ಏನಂದ್ರೆ ನೆಕ್ಸ್ಟ್ ಏನ್ ನೋಡಿಸ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಏನಂತಾರೆ ಸಚ್ ದಟ್ ಇಫ್ ದೇರ್ ಹಾರ್ಟ್ಸ್ ಕಂಟಿನ್ಯೂ ಫೇತ್ಫುಲ್ ಟು ದ ಲಾರ್ಡ್ ಟು ಕ್ಲೋಸ್ ಆಫ್ ದ ಪ್ರೊಬೇಷನ್ ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ಇದೇಂತಾರೆ ಆ ಸಿನ್ಸಿಯರಿಟಿ ಆಫ್ ಹಾರ್ಟ್ ಇಲ್ಲರ ಶುದ್ಧವಾದಂತ ಮನಸ್ಸನ್ನ ಎಲ್ಲಿವರೆಗೂ ಕಾಪಾಡ್ಕೊಬೇಕು, ಕೊನೆವರೆಗೂ ಮನೋದೋಗ್ಯ ನೋಡ್ಬೇಕು ಒಂದು ಕಾಪಾಡ್ಕೊಬೇಕು ಅಂತ ಹೇಳ್ತಾರೆ. ಅಂದ್ರ ಅದೇ ಅಪೋಸ್ಟಲ್ ಪೌಲ್ ಹೇಳ್ತಾರೆ ಐ ಟ್ರೈ ಟು ಮೈಂಟೈನ್ ಎ ಕಾನ್ಶಿಯನ್ಸ್ ವಾಯ್ಡ್ ಆಫ್ ಅಫೆನ್ಸ್ ಟುವರ್ಡ್ಸ್ ಗಾಡ್ ಅಂಡ್ ಮೆನ್ ಅಂತ ಹೇಳ್ತಾರೆ ಅದರ. ಸೊ ಆ ತರ ಒಂದು ಶುದ್ಧವಾಗಿರೋಂತ ಮನಸ್ಸಿನ ಮಾಡುತ್ತೆ ನಾವು ನಾವಾಗ ಮೇಂಟೈನ್ ಮಾಡೋ ಪ್ರಯತ್ನ ಮಾಡಬೇಕು. ಆಮ್ ನೆಕ್ಸ್ಟ್ ಹೇಳ್ತಾ ಅಂದ್ರೆ ಏನಂತಾರೆ ಸಂತೋಷದಿಂದ ವಿಲ್ಲಿಂಗ್ಲಿ ಅಂಡ್ ಗ್ಲಾಡ್ಲಿ ಟೇಕ್ ಅಪ್ ದ ಕ್ರಾಸ್ ಡೇಲಿ ಅಂತ ಹೇಳ್ತಾರೆ. ಅಂದ್ರೆ ಕ್ರಿಸ್ತನ್ಗಾಗೆ ಮಾಡಕೋ ಶಿಲ್ಬೇನ ಎತ್ಕೊಬೇಕು, ಅದರ ಶಿಲ್ಬೆ ಎತ್ಕೊಬೇಕೇನು ಇದೇ ಗೊತ್ತಿಲ್ಲ. ಏನ ಸರಿ ಹೇಳ್ರಿ, ಟೆಂಪ್ಟೇಷನ್ ಟೆಂಪ್ಟೇಷನ್ ಎತ್ಕೊಬೇಕಾ ಅದಕ್ಕೆ ಕ್ರಿಸ್ತನ ಬಾಧೆಯಲ್ಲಿ ಬದಲಿಸಬೇಕು. ಶಂಕರ ಸರಿ ಏನ್ ಗೊತ್ತಾ ಏನಂದ್ರೆ ಏನಂದ್ರೆ ಫಸ್ಟ್ ಪಾಯಿಂಟ್ ಏನಂದ್ರೆ ಡಿನೈ ಸೆಲ್ಫ್ ಅಂತ ಹೇಳ್ತಾರ. ಇವಾಗ ನೀವು ಹೇಳೋ ಪಾಯಿಂಟ್ಸ್ ಎಲ್ಲ ಡಿನೈ ಸೆಲ್ಫ್ ಅಲ್ಲಿ ಬಂದ್ಬಿಡ್ತಾರೆ. ಯಾಕಂದ್ರೆ ಏನಂದ್ರೆ ನಮ್ಮ ನಾವೇ ನಿರಾಕರಿಸಿದ ಅಂತಂದ್ರೆ ಅವಾಗ ಬರೋಂತ ಶೋಧನೆಗಳೆಲ್ಲ ಏನ್ ಮಾಡೋದು ನಾವು ಇಲ್ಲಿ ಯಾರು ಎತ್ಕೊಂತಾರೆ ಯಾರು ನೋಡ್ಕೊಂತಾರೆ ಅಂತ ಅದು ಫೇತ್. ನಮ್ಮನ್ನ ಯಾವಾಗ ನಾವು ಡಿನೈ ಮಾಡ್ಬಿಡ್ತೀರೋ ಅವಾಗ ಏನ್ ಮೀನಿಂಗ್ ಬೇರೆ ದೇವ್ರ ಮೇಲೆ ಇದೆ ಅಂತ ಭರವಸೆ ಅಂತ. ಸರಿ ನೀವು ಭರವಸೆ ಇಟ್ಕೊಂಡು ನೆಕ್ಸ್ಟ್ ಏನ್ ಮಾಡ್ತೀರಾ ಅದನ್ನ ಕಾರ್ಯರೂಪದಲ್ಲಿ ನೋಡಿಸ್ಬೇಕು. ಹೆಂಗೆ ಕಾರ್ಯರೂಪದಲ್ಲಿ ಅಂದ್ರೆ ಎಲ್ಲ ನಡೀತಾ ಇರ್ತಾರೆ ಹೇಳ್ತಾರೆ ನಮ್ಗೆ ನಮ್ಮ ಜೀವನದಲ್ಲಿ ಎಲ್ಲ ಅಡ್ವರ್ಸ್ ನಡೀತಾ ಇರ್ತಾರೆ. ಆ ಟೈಮಲ್ಲಿ ರಿಸ್ಕ್ ತಗೊಬೇಕು ಅಂದ್ರೆ ಅವ್ರಿಗೋಸ್ಕರ ಜವಾಬ್ದಾರಿಗಳೇ ಮಾಡ್ತಾವ ನಾವು ತಗೊಬೇಕು. ಅದ್ರೆ ಏನಂದ್ರೆ ಅವ್ರಿಗೋಸ್ಕರ ಕೆಲವೊಂದು ಕೆಲಸಗಳೇ ಮಾಡ್ಬೇಕು ನಾವು ಮಾಡ್ಬೇಕು ಅಂದ್ರೆ ಏನಂದ್ರೆ ವಾಲಂಟಿಯರ್ ಆಗಿ ನಮ್ಮ ನಾವೇ ಮಾಡಬೇಕು ಕ್ರಿಸ್ತನ್ಗಾಗೆ ಹೇಳ್ತಾರೆ. ಸ್ವಲ್ಪ ಸ್ವಲ್ಪ ಒಂದು ಹೊರೆಗಳೇ ಮಾಡ್ಬೇಕು ಹೊರಬೇಕು ಹೊರೆಗಳ ಹೊರದನ್ನ ಏನಂದ್ರೆ ನಮ್ಗೆ ಕಷ್ಟವಾಗಿರ್ತಾರೆ. ಆದ್ರೆ ಇದು ಕ್ರಿಸ್ತನ್ಗೋಸ್ಕರ ಏನ್ ಮಾಡ್ತೀನಿ ಸಹಿಸ್ಕೊಂತೀನಿ ಇದು ಎತ್ಕೊಂತೀನಿ ಅಂದ್ರೆ ಅವಾಗ ಏನ್ ಮಾಡ್ತೀವಿ ಅವಾಗ ಶಿಲುಬೆ ಎತ್ಕೊಂಡಂಗೆ ಎಲ್ಲರ. ಇವಾಗ ನೋಡಿರ್ತೀನಿ ಇವಾಗ ನಮ್ಮ ತಂದೆ ತಾಯಿಗಳು ಏನ್ ಮಾಡೋದು ಅದನ್ನೆಲ್ಲ ಸಾಕೋರೆ ಅದರ ಇವಾಗ ಅವ್ರನ್ನ ಸಾಕ್ ಅವ್ರು ನಮ್ಮನ್ನೆಲ್ಲ ಸಾಕ್ಬೇಕಾದ್ರೆ ಏನ್ ಮಾಡಿರ್ತಾರೆ ಕಷ್ಟ ಪಡಿತಾರ. ಅದೇ ನೋಡಿ ಅವ್ರ ಜೈ ಅವ್ರ ಜಿಂದಲ್ಲಿ ಏನ್ ಇವಾಗ ಅದೊಂದು ಕಷ್ಟ ಯಾರಿಗೋಸ್ಕರ ಎತ್ಕೊಂಡವ್ರೆ ನಮಗೋಸ್ಕರ ಎತ್ಕೊಂಡವ್ರೆ ಅಲ್ವರ. ಅದೇ ತರ ಇವಾಗ ಕ್ರಿಸ್ತನು ನಮ್ಗೋಸ್ಕರ ಏನ್ ಮಾಡಿದ್ರು ಶಿಲ್ಬೆ ಮಾಡೋಸ್ಕರ ಏನಕ್ಕೆ ಆ ರಿಸ್ಕ್ ಏನ್ ತೊಗೊಂಡ್ರೆ ಯೇಸು ಕ್ರಿಸ್ತ ಆ ಜವಾಬ್ದಾರಿ ಆ ಕಷ್ಟನ ಏನಕ್ಕೋಸ್ಕರ ತೊಗೊಂಡ್ರ ನಷ್ಟನ ಏನಕ್ಕೆ ಅನ್ಭವಿಸಿದ್ರು ನಮಗೋಸ್ಕರ ನಮ್ಗೇನಾಗಿ ಒಂದು ಲೈಫ್ ಬರ್ಲಿ ಅಂತ. ಇದೇ ತರ ನಾವು ಕ್ರಿಸ್ತನ್ಗಾಗಿ ಏನ್ ಮಾಡ್ತೀವಿ ನೆಕ್ಸ್ಟ್ ಅದರ ಫಸ್ಟ್ ಡಿನೈ ಎಸ್ ಬಗ್ಗೆ ಫಸ್ಟ್ ಪಾಯಿಂಟ್ ಆಯ್ತು. ನೆಕ್ಸ್ಟ್ ಪಾಯಿಂಟ್ ಏನು ನಾವೇನ್ ಮಾಡ್ತಾ ಇದ್ರಿ ಕ್ರಿಸ್ತನ್ಗೆ ಅದರ ಅದಕ್ಕೆ ನೋಡ್ಬೇಕು ಈ ಒಂದು ಅಟೆಂಪ್ಟ್ ಕೂಡ ಇರಬೇಕು ಅಂತ ಹೇಳ್ತಾರ. ಶುದ್ಧವಾಗಿರೋ ಮನ್ಸ್ ಮಾತ್ರ ಅಲ್ಲ ನೆಕ್ಸ್ಟ್ ನಾನೇನ್ ಮಾಡ್ತಾ ಇದ್ದೀನಿ ನನ್ನ ಜೀವನದಲ್ಲಿ ಯಾವ್ದಕ್ಕೆ ಕೊಟ್ಟಿನ ಅದಕ್ಕೆ ಹೇಳ್ತಲ್ಲ ನಾನು ಫಸ್ಟ್ ಪಾಯಿಂಟ್ ಏನೋ ನಾನು ಕ್ರಿಸ್ತನ್ ನಂಬಿದ್ದೀನಿ ಓಕೆ. ನೆಕ್ಸ್ಟ್ ಪಾಯಿಂಟ್ ಏನು ಹೇಳ್ತಾರೆ ಬ್ರದರ್ಸ್ ಅಲ್ಲೋ ಕಾನ್ಸಿಕ್ರೇಷನ್ ಮಾಡ್ಕೊಂಡಿದ್ದೀರಾ. ಕಾನ್ಸಿಕ್ರೇಷನ್ ಅಂದ್ರೆ ನನ್ನ ಗ್ರಂಥ ಸಂಪೂರ್ಣವಾಗಿ ದೇವ್ರಿಗೆ ಒಪ್ಪಸ್ ಕೊಟ್ಟಿದ್ದೀನಾ ಬರೀ ಒಪ್ಪಸ್ ಕೊಟ್ಬಿಟ್ಟು ಏನ್ ಮಾಡೋದು ಒಪ್ಪಸ್ ಕೊಟ್ಬಿಟ್ಟು ಮಾತ್ರ ಅಲ್ಲ ಒಪ್ಪಸ್ ಕೊಟ್ಟು ಅದೇ ಮಾಡಕ್ಕೆ ಪ್ರಾಕ್ಟಿಕಲ್ ಆಗಿ ನೋಡ್ಬೇಕಂದ್ರೆ ಯಾವಾಗ ಯಾರೋ ಅನ್ಸ ಸಬ್ಜೆಕ್ಟ್ ತೆಗಿದ್ರು ಅನ್ಸಿದೆ ಓದ್ವಾರ ಸ್ಟೀಫನ್ ಬ್ರದರ್ ಅಂದ್ರೆ ಏನ್ ಹೇಳ್ತಾರದು ಆರೋನ್ ಐಡಲ್ ಮಾಡಿದ್ನಲ್ಲ ಅದರ ಆ ವಿಗ್ರಹ ಮಾಡ್ಬಿಟ್ಟು ಏನ್ ಮಾಡೋದು ಬಲಿ ಕೊಟ್ರೆ ಅಂತಂದ್ರ ಕಾಂಪ್ರಮೈಸ್ ನೋಡಿ ಅಲ್ಲಿ ಏನ್ ಮಾಡ್ತಾರೆ ಒಂದು ಇವ್ರು ಏನ್ ಮಾಡ್ತಾರೆ ತನ್ಗಿರಂತಾರೆ ಎಲ್ಲಾ ಚಿನ್ನ ಬೆಳ್ಳಿಗಳನ್ನೆಲ್ಲ ಕರೆಸ್ಬಿಟ್ಟು ಏನ್ ಮಾಡ್ತಾರೆ ದೊಡ್ಡ ವಿಗ್ರಹ ಮಾಡ್ಬಿಡ್ತಾರೆ. ಐಡ್ಲ್ ಮಾಡ್ಬಿಟ್ಟು ಐಡ್ಲಿಗೆ ಏನ್ ಮಾಡ್ತಾರೆ ಇವರು ಸ್ಯಾಕ್ರಿಫೈಸ್ ಮಾಡಕ್ ಶುರು ಮಾಡ್ತಾರೆ. ಅಂದ್ರೆ ಅದೇನು ಅಂತ ಅರ್ಥ ನಾವೇನ್ ಮಾಡ್ತೀರಿ ನಮ್ಗೆಲ್ಲಾ ದೇವ್ರ ಏನ್ ಕೊಟ್ಟಾರ ಇದನ್ನೆಲ್ಲ ನಾವೇನ್ ಮಾಡ್ತೀವಿ ಒಂದು ಐಡ್ಲ್ ತರ ಐಡ್ಲ್ ಅಂದ್ರೇನು ನಾವೊಂದು ಅದ ಅದನ್ನೇ ಒಂದು ಏನ್ ಮಾಡ್ತೀವಿ ಇಂಪಾರ್ಟೆನ್ಸ್ ಕೊಟ್ಟು ಅದನ್ನೇ ವಿಗ್ರಹ ತರ ಮಾಡ್ಕೊಂಬಿಟ್ಟು ಏನ್ ಮಾಡ್ತೀರಿ ಅದಕ್ಕೆ ನಾವು ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತೀರೋ ದಟ್ ಬಿಕಮ್ಸ್ ಅವರ್ ಐಡ್ಲ್. ಅಂದ್ರೇನು ನಮ್ಮ ಜೀವಿತದಲ್ಲಿ ನಾವು ಯಾವ್ದಕ್ಕಾಗಿ ನಾವು ಅಧಿಕವಾಗಿ ನಾವು ಡಿವೋಟ್ ಮಾಡ್ತೀವಿ ನಮ್ಮನ್ನ ನಾವೇ ದಟ್ ಈಸ್ ಅವರ್ ಐಡ್ಲ್ ಅಂತ ಹೇಳ್ತಾರೆ.
ಅದರ ಅಧಿಕವಾಗಿ ನಾನು ಕೂತು ಮುರತ್ತು ನಾನು ಕಂಪ್ಯೂಟರ್ ನೋಡ್ತೀನಿ ಅಂತಂದ್ರೆ ಏನ್ ಮೀನಿಂಗ್ ದಟ್ ಈಸ್ ಯುವರ್ ಐಡಲ್ ಅದೇ ನಿಮ್ದು ಒಂದು ಚಿನ್ನದ ಒಂದು ಬಸವ ಅದ್ರ ಅದಕ್ಕೆ ಯಾಕೆ ನೀವು ಅಧಿಕವಾಗಿ ಟೈಮ್ ಏನ್ ಮಾಡ್ತಾ ಇದ್ರಿ ಅದನ್ನೇ ಸ್ಪೆಂಡ್ ಮಾಡ್ತಾ ಇದ್ರಿ ಹಾಗಾದ್ರೆ ನೀವು ಯಾರಿಗೆ ನೀವು ಸ್ಪೆಂಡ್ ಮಾಡ್ಬೇಕು ದೇವ್ರಿಗಾಗಿ ಅಂತ ಅದಕ್ಕೆ ನಾವು ದೇವ್ರಿಗಾಗಿ ಏನ್ ಮಾಡ್ತಾ ಇದ್ರಿ ವಾಟ್ ಇಸ್ ದ ರಿಸ್ಕ್ ಯು ಟೇಕಿಂಗ್ ಫಾರ್ ದ ಲಾರ್ಡ್ ಅದ್ರ ಅದೇ ಹೇಳ್ತಾರೆ ಅದು ಮಾಡ್ಬೇಕು ಅಂತ ಹೇಳ್ತಾರೆ ನೋಡಿ ಆಮ್ ನೆಕ್ಸ್ಟ್ ಅದೇ ಅಂತ ಚೇರ್ಫುಲ್ ಆಗಿ ಮಾಡ್ಬೇಕು ಅಂದ್ರೆ ಏನಂದ್ರೆ ವಾಲಂಟರಿ ಸ್ಯಾಕ್ರಿಫೈಸ್ ಅದರ ಸಂತೋಷವಾಗಿ ಮಾಡ್ಬೇಕಂದ್ರೆ ಸೀಕಿಂಗ್ ಆಸ್ ಬೆಸ್ಟ್ ದೇ ಆರ್ ಏಬಲ್ ಟು ಫಾಲೋ ಇನ್ ದ ಮಾಸ್ಟರ್ಸ್ ಫುಟ್ ಸ್ಟೆಪ್ ಅದರ ಇದು ಮಾತ್ರ ಮಾಡೋದಲ್ಲ ಅದರ ಬರೀ ಸ್ಯಾಕ್ರಿಫೈಸ್ ಮಾಡೋದು ಮಾಡ್ಬಿಟ್ಟು ಒಬಿಡಿಯನ್ಸ್ ಇಲ್ಲ ಅಂದ್ರೆ ಏನ್ ಪ್ರಯೋಜನ ಅಲ್ಲ ಸಾಮಿಲ್ ಹೇಳ್ತಲ್ಲ ಏನಪ್ಪ ದೇವ್ರಿಗೆ ಹೋಮ ಬಲಿಗಳ ಬೇಕಾ ಅದೆಲ್ಲ ಬೇಕಾಗಿಲ್ಲ ದೇವ್ರಿಗೆ ಏನ್ ಬೇಕು ಅದರ ಅದರ ವಿಧೇಯಕ್ಕಿಂತ ಅಂದ್ರೆ ಒಬ್ಬ ಸ್ಯಾಕ್ರಿಫೈಸ್ಗಿಂತ ದೇವ್ರು ಏನ್ ಮಾಡ್ತಾರೆ ಒಬಿಡಿಯನ್ಸ್ ನ ಇಂಪಾರ್ಟೆನ್ಸ್ ಕೊಡ್ತಾರೆ ಹೇಳ್ತಾರೆ ಒಬಿಡಿಯನ್ಸ್ ಇಸ್ ಬೆಟರ್ ದನ್ ಸ್ಯಾಕ್ರಿಫೈಸ್ ಅಂತಾರೆ ಹಾಗೆ ಸ್ಯಾಕ್ರಿಫೈಸ್ ಬಿಡ್ವಾ ಅಂದ್ರೆ ಇಲ್ಲ ಸ್ಯಾಕ್ರಿಫೈಸ್ ಬೇಕು ದೇವ್ರಿಗೆ ಏನ್ ಬೇಕು ಎಂತ ಸ್ಯಾಕ್ರಿಫೈಸ್ ಬೇಕು ಒಬಿಡಿಯನ್ಸ್ ಸ್ಯಾಕ್ರಿಫೈಸ್ ಬೇಕು ಅದರ ಬರೀ ಸ್ಯಾಕ್ರಿಫೈಸ್ ಕೊಟ್ಟು ಒಬಿಡಿಯನ್ಸ್ ಇಲ್ಲ ಅಂದ್ರೆ ಫೇತ್ಫುಲಿ ಫಾರ್ ಆರ್ ದ ಮಾಸ್ಟರ್ಸ್ ಫಸ್ಟ್ ಸ್ಟೆಪ್ ಒಬಿಡಿಯನ್ಸ್ ಕೂಡ ಏನಾಗಿರ್ಬೇಕು ಬರೀ ಎಲ್ಲ ತ್ಯಾಗ ಮಾಡಿ ಊರಾಗೆಲ್ಲ ರೌಂಡ್ ನೋಡ್ಕೊಂಡ್ ಬಂದ್ಬಿಟ್ಟು ಒಬಿಡಿಯನ್ಸ್ ಇಲ್ಲ ಏನ್ ಪ್ರಯೋಜನ ದೇವ್ರ ಲೆಕ್ಕದಲ್ಲಿ ಏನಿಲ್ಲ ಏನು ಪ್ರಯೋಜನ ಇಲ್ಲ ಮೋಸ ಎಲ್ಲರೂ ಕರ್ಕೊಂಡ್ ಬಂದ್ರು ಅಷ್ಟೇ ಸರಿ ಪರಾಜ ಟಾಟಾ ಬೈ ಬೈ ಹೋಗ್ಬಿಡಮ್ಮ ನೀನು ನಿನ್ ಕೆಲಸ ಆಯ್ತು ಅಷ್ಟೇ ಯಾಕೆ ಒಬಿಡಿಯನ್ಸ್ ಇಲ್ಲ ಅದರ ಬಾಲಾಮ್ನ ಏನ್ ಮಾಡುದು ದೇವ್ರು ಇಪ್ಪಿಸ್ಕೊಂಡ್ರು ಅಷ್ಟೇ ಅಲ್ಲ ಒಬಿಡಿಯನ್ಸ್ ಇಲ್ಲ ಅಂದ್ರೆ ಲೇರ್ ಲೆಕ್ಕಕ್ಕೆ ಏನು ನೋಡ್ಬೇಕು ಅಂತಾರೆ ಫೇತ್ಫುಲಿ ಫಾಲೋ ಅಂಟಿಲ್ ಡೆತ್ ಅಂದ್ರೆ ಅದೇ ಹೇಳ್ತಾರೆ ಸೀಕಿಂಗ್ ಆಸ್ ಬೆಸ್ಟ್ ದೇ ಆರ್ ಏಬಲ್ ಟು ಫಾಲೋ ಇನ್ ದ ಮಾಸ್ಟರ್ಸ್ ಫಸ್ಟ್ ಸ್ಟೆಪ್ ಅಂದ್ರೆ ಈ ತರ ಮಾಡಿದ್ರೆ ಏನಾಗ್ತದೆ ಅಂದ್ರೆ ಎಂತಾರೆ ಪ್ರೊಬೇಷನರಿ ಮೆಂಬರ್ಶಿಪ್ ಇನ್ ಚರ್ಚ್ ಇನ್ ದ ಚರ್ಚ್ ಆಫ್ ಕ್ರೈಸ್ಟ್ ವಿಲ್ ಶಾರ್ಟ್ಲಿ ಬಿ ಚೇಂಜ್ ಟು ಆಕ್ಚುಯಲ್ ಮೆಂಬರ್ಶಿಪ್ ಅಂದ್ರೆ ಅದೇ ಪ್ರೊಬೇಷನರಿ ಮೆಂಬರ್ಶಿಪ್ ಅಂತ ಹೇಳ್ತಾರೆ ಪ್ರೊಬೇಷನರಿ ಮೆಂಬರ್ಶಿಪ್ ಅಂದ್ರೆ ಏನು ಇವಾಗ ಟೆಂಪ್ರರಿ ಕೆಲಸ ಸಲ್ಬೇಕಾದ್ರೆ ಆರು ತಿಂಗಳು ಪ್ರೊಬೇಷನ್ ಪೀರಿಯಡ್ ಕೊಡ್ತಾರೆ ಅಂತೀನಿ ಏನ್ ಕೊಡ್ತಾರೆ ನಮ್ಮ ಕಂಪನಿಗೆ ಒಂದ್ ಸರಿ ಸೂಟ್ ಆಯ್ತಾನ ಅಂದ್ಬಿಟ್ಟು ಅದರ ಸೂಟ್ ಆಗಿಲ್ಲ ಅಂದ್ರೆ ಏನ್ ಮಾಡೋಣ ತೆಗ್ದಿಯಾ ಸಾಕಂಡ್ ಬಿಡಪ್ಪ ಅಂತ ಅಂದ್ಬಿಟ್ಟು ಅಂದ್ರೆ ಮೀನಿಂಗ್ ಆಕ್ಚುಲ್ ಆಗಿ ಕಂಪನಿಗೆ ಪರ್ಮನೆಂಟ್ ಜಾಬ್ ಆಮೇಲೆ ನೀವ್ ಏನ್ ಕೆಲಸ ಮಾಡ್ತೀರೋ ಅದನ್ನ ಏನ್ ಮಾಡ್ಬೇಕು ಟೆಂಪ್ರರಿ ಜಾಬ್ ಅಲ್ಲಿ ಇದ್ದೆ ಇವಾಗ ನಾನು ಕ್ರಿಶ್ಚಿಯನ್ ಆಗಿದ್ದು ನಾನು ಏನ್ ಮಾಡ್ತೀನಿ ಅಂತ ಏನ್ ನೋಡಿಸ್ಬೇಕು ಎಲ್ಲಿ ನೋಡಿಸ್ಬೇಕು ಇವಾಗ ನೋಡಿಸ್ಬೇಕು ಅಂದ್ರ ಇವಾಗ ಏನ್ ನೋಡ್ಸಿಲ್ಲ ಅಂದ್ರೆ ಕ್ರಿಶ್ಚಿಯನ್ಗೆ ಪ್ರೊಬೇಷನರಿ ಪೀರಿಯಡ್ ಅಲ್ಲೇ ನೋಡ್ಸಿಲ್ಲ ಅಂದ್ರೆ ಇನ್ನು ಪರ್ಮನೆಂಟ್ ಆಗಿ ಏನ್ ನೋಡಿಸಿ ಅಂತ ಏನಂತೆ ನಮ್ಗೆ ಒಂದು ಕ್ವಶನ್ ಅದ್ ಹೇಳ್ತಾ ಅಪೋಸ್ಟಲ್ ಪೂರ ಹೇಳ್ತಾರಲ್ಲ ಅಂತಾರೆ ಆಫ್ಟರ್ ದೇ ಹ್ಯಾವ್ ಫಿನಿಶ್ ದ ಕೋರ್ಸ್ ಅಂಡ್ ಬೀನ್ ಮೇಡ್ ಶಿಯರಸ್ ಇನ್ ಇಸ್ ರಿಸರೆಕ್ಷನ್ ದ ಫಸ್ಟ್ ರಿಸರೆಕ್ಷನ್ ನೋಡಿ ಫಿಲಿಪಿನ್ 3:10 ಹೇಳ್ತಾರೆ ಅಪೋಸ್ಟಲ್ ಪೌಲ್ ಹೇಳ್ತಾರೆ ಅಂತೀನಿ ಫಿಲಿಪಿಯರು 3:10 ನೋಡಿ ಆತನನ್ನು ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನು ತಿಳಿಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂಬುದೇ ಆತನ ಮರಣದ ವಿಷಯದಲ್ಲಿ ಏನಾಗಿರ್ಬೇಕು ಸದೃಶ್ಯನಾತ ಮರಣವನ್ನ ಹೊಂದ್ಬೇಕಂತ ಏನಾಗಿದೆ ಅಂತ ಕುತೂಹಲ ಟು ಬಿ ಡೆಟ್ ವಿತ್ ಕ್ರೈಸ್ಟ್ ಅಂದ್ರೆ ಏನಂದ್ರೆ ಲಿಟ್ರಲ್ ಆಗಿ ಯೇಸುಕ್ರಿಸ್ತ ಸಿಂಹ ಸತ್ತಲ್ಲ ಹಿಂಗೆ ಕೈಕಾಲು ಸಾಚಿಕೊಂಡು ನಾನು ಸಿಂಹ ಕೈಕಾಲು ಆಣೆ ಹೊಡ್ಕೊಬೇಕು ಅಂತಲ್ಲ ಹೇಳ್ತಾರೆ ಅಪೋಸ್ಟಲ್ ಬರ್ತಲ್ಲ ಎನ್ಸ್ ಫಾರ್ ಇಟ್ ಈಸ್ ನೋ ಲಾಂಗರ್ ದಟ್ ಐ ಲಿವ್ ವಿತ್ ಇನ್ ದ ಫ್ಲೆಶ್ ಬಟ್ ಕ್ರೈಸ್ಟ್ ಲಿವ್ ವಿತ್ ಅನ್ ಮೀನ್ ಹಾಗಾದ್ರೆ ದಿನನಿತ್ಯ ನಮ್ಮ ಜೀವನದಲ್ಲಿ ಕ್ರೂಸಿಫೈ ಮಾಡ್ಕೊಂಡೇ ಮಾಡುತ್ತೆ ನಾವು ಯೋಗ್ಯರಾಗಿ ಬಿಡ್ಬೇಕು ದಿಸ್ ಇಸ್ ದ ವಿಟ್ನೆಸ್ ಅಲ್ಲ ಹಿಂಗ್ ನಡೀತಾ ಇದ್ರೆ ಇದೇ ಕ್ಲಿಯರ್ ಸಾಕ್ಷಿಯಪ್ಪ ನಾವು ಕರೆಕ್ಟ್ ಆಗಿ ಏನ್ ಮಾಡ್ತಾ ಇದ್ರಿ ದೇವ್ರಿಗೆ ಓಡ್ತಾ ಇದ್ರಿ ಓಟ ಇಲ್ಲ ಅಂತಂದ್ರೆ ಏನ್ ಮಾಡಿ ಏನ್ ಮೀನಿಂಗ್ ಅಷ್ಟೇ ನೋಟಿಸ್ ಬೋರ್ಡ್ಗೆ ಇಲ್ಲ ಅಂತ ಅರ್ಥ ವಾಂಟೆಡ್ ಲಿಸ್ಟ್ ಅಲ್ಲಿ ಇರ್ಬೇಕು ಯಾವ್ದು ದೇವ್ರ ವಾಂಟೆಡ್ ಲಿಸ್ಟ್ ಅಲ್ಲಿ ಅದಕ್ಕೆ ನೆಕ್ಸ್ಟ್ ಇನ್ನು ಇದು ನಾನು ನಿಲ್ಲಿಸ್ಕೊಂಡು ಇಲ್ಲಿ ಅದರ ನೆಕ್ಸ್ಟ್ ಬ್ಯೂಟಿಫುಲ್ ಆಗಿ ಹೇಳ್ತಾರೆ ಈ ವೈನ್ ಮತ್ತೆ ಬ್ರಾಂಚಸ್ ಹೇಳ್ತಾರೆ ಅದರ ಏನು ಜಾನ್ 15 chapter ಹೇಳ್ತಲ್ಲ ನಾನೇ ದ್ರಾಕ್ಷಾ ಬಳ್ಳಿ ನೀವೆಲ್ಲ ಏನಾಗಿದ್ದೀರಾ ಕೊಂಬೆಗಳಾಗಿದ್ದೀರಾ ಆಮೇಲೆ ಯಾವ ಕೊಂಬೆ ಅಧಿಕವಾಗಿ ಫಲ ಕೊಡ್ತಾರೋ ದೇವ್ರು ಏನ್ ಮಾಡ್ತಾರೆ ಅದನ್ನ ಇನ್ನ ಏನ್ ಮಾಡ್ತಾ ಇದ್ದ ಪ್ರೂನಿಂಗ್ ಮಾಡ್ತಾರೆ ಅಂತಂದ್ಬಿಟ್ಟು ಇನ್ನ ಶುದ್ಧ ಮಾಡ್ತಾರೆ ಅಂತಂದ್ಬಿಟ್ಟು ಅದರ ಸೊ ಇದೆಲ್ಲ ನೋಡೋಣ ನೆಕ್ಸ್ಟ್ ವೀಕ್ ಹೇಳ್ತಾರಲ್ಲ ಹಂಗಾರೆ ಇದು ಯಾವ ರೀತಿ ಅಂತಂದ್ಬಿಟ್ಟು ಓಕೆನಾ ಸರಿ ಏನೇನು ಡೌಟ್ಸ್ ಇದೆಯಾ ಏನೇನು ಡೌಟ್ಸ್ ಏನೇನು ಥಾಟ್ಸು ಸರಿ ಇಲ್ಲ ಅರ್ಥ ಆಯ್ತಾ